ಹಾಯ್ ಫ್ರೆಂಡ್ಸ್ ನಾನು ರವಿ ಸಿನಾಯ್ಕರ್ ಸೊ ಆಲ್ರೆಡಿ ಆ್ಯಸ್ ಯೂಶ್ವಲ್ ನಿಮ್ಗೆ ಗೊತ್ತಿರೋದು ಪಿ ಡಬ್ಲ್ಯೂ ಎಕ್ಸಾಮು ಮತ್ತು ಏನು ಪರ ಅಪ್ಕಮಿಂಗ್ ಪಿ ಎಸ್ ಎಕ್ಸಾಮ್ಸ್ ಏನಪ್ಪ ನಿಯರ್ ಇರೋದ್ರಿಂದ ಹೌ ಟು ರೀಡ್ ಈಚ್ ಆ್ಯಂಡ್ ಎವ್ರಿ ಸಬ್ಜೆಕ್ಟ್ ಅನ್ನೋದು ಒಂದು ಸೀರೀಸ್ ಮಾಡಬೇಕಂತ ಭಾಳ ದಿನ ಪ್ಲ್ಯಾನ್ ಇತ್ತು ಸೊ ಸೊ ದಿಸ್ ಇಸ್ ದ ರೈಟ್ ಟೈಮ್ ಟು ಹ್ಯಾವ್ ದ ಸೆಷನ್ ಲೈಕ್ ದಿಸ್ ಓಕೆ ಬಿಕಾಸ್ ಆಲ್ರೆಡಿ ವಿ ನೋ ದ್ಯಾಟ್ ವಿ ನೋ ದ್ಯಾಟ್ ಎಕ್ಸಾಮ್ಸ್ ಏನಪ್ಪಂದ್ರೆ ಸ್ವಲ್ಪ ಕನ್ಸ್ಟ್ರಕ್ಟಿವ್ ಆಗಿ ಕೇಳ್ತಾನೆ ಸೊ ದ್ಯಾಟ್ಸ್ ವೈ ವಿ ನೀಡ್ ಟು ಡಿಸ್ಕಸ್ ವಾಟ್ ಆರ್ ದ ಏರಿಯಾಸ್ ವಿ ನೀಡ್ ಟು ಫೋಕಸ್ ಬಿಕಾಸ್ ಲಾಟ್ಸ್ ಆಫ್ ದ ಸ್ಟೂಡೆಂಟ್ಸ್ ಆರ್ ಆಸ್ಕಿಂಗ್ ಓಕೆ ಸರ್ ಈಚ್ ಆ್ಯಂಡ್ ಎವ್ರಿ ಸಬ್ಜೆಕ್ಟ್ನ ಲಾಸ್ಟ್ ಲಾಸ್ಟ್ ಟೈಮಲ್ಲಿ ಹೈಲೈಟ್ ಮಾಡೋದು ಯಾವ ಥರ ಅಂತೇಳಿ ಬಿಕಾಸ್ ವಿ ನೋ ದ್ಯಾಟ್ ವಿ ನೀಡ್ ಟು ಸ್ಟಡಿ ಲಾಟ್ಸ್ ಆಫ್ ದ ಥಿಂಗ್ಸ್ ಅದರಲ್ಲಿ ಏನಪ್ಪ ಅಂದರೆ ಸಮ್ ಇಂಪಾರ್ಟೆಂಟ್ ಎಂಪ್ ಹೈಲೈಟೆಡ್ ಪಾಯಿಂಟ್ ವಿ ಹಾವ್ ಟು ಗೋ ಥ್ರೂ ಓಕೆ ಸೊ ಟು ಡೇ ಸೆಕ್ಷನ್ ಫಸ್ಟ್ ಸೆಷನಲ್ಲಿ ಆಮ್ ಗುಂಡ್ ಟು ಟೇಕ್ ಎನ್ ಬ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಲ್ಲಿ ನೋಡ್ಕೊಡ್ರಿ ಭಾರತ ಸಂವಿಧಾನ ಏನಂತಾನೆ ಈಚ್ ಆ್ಯಂಡ್ ಎವ್ರಿ ಎಕ್ಸಾಮ್ಸಲ್ಲಿ ನೋಡ್ಕೊಳ್ಳಿ ಈಚ್ ಆ್ಯಂಡ್ ಎವ್ರಿ ಎಕ್ಸಾಮ್ಸಲ್ಲಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಿಂದ ನೋಡ್ಕೊಳ್ರಿ ಎಟ್ ಲೀಸ್ಟ್ ಓಕೆ ಎಟ್ ಲೀಸ್ಟ್ ಏನಪ್ಪ ಟೆನ್ ಟು ಫಿಫ್ಟೀನ್ ಕ್ವೆಶನ್ಸ್ ವರ್ ಆಸ್ಕ್ ಫ್ರಮ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸೊ ಬೇಸ್ಡ್ ಆನ್ ಅವರ್ ಎಕ್ಸಾಮಿನೇಷನ್ ವಿ ನೀಡ್ ಟು ಸೆಗ್ರಿಗೇಟ್ ದ ಸಬ್ಜೆಕ್ಟ್ ಹಿಯರ್ ಸೊ ಪ್ಲೀಸ್ ರಿಮೆಂಬರ್ ಪ್ರತಿ ಪರೀಕ್ಷೆ ಪರ ಪಾರ ಹತ್ತರಿಂದ ಹದಿನೈದು ಕ್ವೆಶನು ಸಂವಿಧಾನ ಮೇಲೆ ಕೇಳ್ತಾನೆ ಸೊ ಹೀಗಾಗಿ ಹೌ ಟು ರೀಡ್ ಅಂದ್ರೆ ಲಾಸ್ಟ್ ಟೈಮ್ ಮೀನ್ಸ್ ಡ್ಯೂರಿಂಗ್ ದ ಎಕ್ಸಾಮಿನೇಷನ್ ಟೈಮ್ ಹೌ ಟು ಗ್ಲ್ಯಾನ್ಸ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅನ್ನೋದೇ ಇಂಪಾರ್ಟೆಂಟ್ ಇಲ್ಲಿ ಆ್ಯಂಡ್ ಅಗೇನ್ ಐ ಕೋರ್ಟ್ ಆ್ಯಂಡ್ ಅಗೇನ್ ಐ ಕೋರ್ಟ್ ಆ್ಯಂಡ್ ಅಗೇನ್ ಐ ಕೋರ್ಟ್ ಸೊ ನಮಗೇನು ಬೇಕು ನೋಡ್ಕೊಡ್ರಿ ಕೊನೆಗಳಿಗೆ ಯಾವ್ಯಾವ ಏರಿಯಸ್ನ ಫೋಕಸ್ ಮಾಡಿ ಬಿಕಾಸ್ ವಿ ನೋ ದ್ಯಾಟ್ ನಂಬರ್ ಆಫ್ ಆರ್ಟಿಕಲ್ಸ್ ಅದು ನಂಬರ್ ಆಫ್ ಶೇಂದ್ರೆ ಫ್ಯೂ ಶೆಡ್ಯೂಲ್ಸ್ ಇದು ಫ್ಯೂ ಪಾರ್ಟಿ ಪಾರ್ಟ್ಸ್ ಇದು ಅದರಲ್ಲಿ ನಮಗೆ ಅಂದ್ರೆ ಒಂದು ಹೈಲೈಟೆಡ್ ಬೇಕು ಐ ಹೋಪ್ ಟೆನ್ ಟು ಫಿಫ್ಟೀನ್ ಕ್ವೆಶನ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸೊ ದ್ಯಾಟ್ಸ್ ವೈ ನೀಡ್ ಟು ಡಿಸ್ಕಸ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಫಾರ್ ದ ಅಪ್ಕಮಿಂಗ್ ಪಿ ಡಬ್ಲ್ಯೂ ಡಿ ಆಸ್ ವೆಲ್ ಎಸ್ ಏನ್ ಪಿ ಎಸ್ ಐ ಸೊ ಇಲ್ಲಿ ನೋಡ್ಕೊ ಬೈ ಲ್ಯಾಂಗ್ವೇಜ್ ಅ ತಗೋದ್ ಬಿಕಾಸ್ ಲಾರ್ಡ್ಸ್ ಆಫ್ ದ ಸ್ಟೂಡೆಂಟ್ಸ್ ಏನು ಪಂದ್ರೆ ಸರ್ ಕನ್ನಡದಲ್ಲಿ ಒಬ್ರು ಅಂತಾರೆ ಇಂಗ್ಲೀಷಲ್ಲಿ ಒಬ್ಬರು ಅಂತಾರೆ ಅಂದಾಗ ವೀ ನೀಟ್ ಓಕೆ ವಿ ಟು ಕವರ್ ಬೋತ್ ಲ್ಯಾಂಗ್ವೇಜ್ ಓಕೆ Right, okay, first and foremost very very important, please remember new technical departmental work, lots of the students are being a technical engineer, why, why we need to read some GK papers, ಸೊ ಪ್ಲೀಸ್ ರಿಮೆಂಬರ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಎಲ್ಲ ಎಕ್ಸಾಮ್ಸಲ್ಲಿ ಯಾಕೆತ್ತಾಗ್ತದೆ ಅಂದಾಗ ಅಂಟಿಲ್ ನಲ್ಲೆ ವಿ ನೋ ದ ರೈಟ್ಸ್ ಆಫ್ ಅನದರ್ ಪರ್ಸನ್ ಹೌ ಕ್ಯಾನ್ ವಿ ಎಕ್ಸ್ಪೆಕ್ಟ್ ದ್ಯಾಟ್ ದ್ಯಾಟ್ ಪರ್ಟಿಕ್ಯುಲರ್ ಪರ್ಸನ್ ಏನಪ್ಪ ಅಂದ್ರೆ ಪ್ರೊಟೆಕ್ಟ್ ಮಾಡ್ತಾನೆ ಅನದರ್ ಪರ್ಸನ್ದು ರೈಟ್ಸ್ ಅಂತೆ ಸೊ ದ್ಯಾಟ್ಸ್ ವೈ ಈಸ್ ಆಸ್ಕಿಂಗ್ಸ್ ಪ್ಯೂ ಕ್ವಶನ್ಸ್ ಏನಪ್ಪಂದ್ರೆ ರಿಗಾರ್ಡಿಂಗ್ ರೈಟ್ಸ್ ಆಫ್ ದ ಇಂಡಿವಿಜುವಲ್ ಅಂತೆ ಅದರಲ್ಲಿ ನೋಡ್ಕೊಂಡು ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಬ್ಯಾಕ್ ಗ್ರೌಂಡ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಟ್ ಲೀಸ್ಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಟೂ ಕ್ವೆಶನ್ಸ್ ಫ್ರಾಮ್ ದಿಸ್ ಪರ್ಟಿಕ್ಯುಲರ್ ಏರಿಯಾ ಇಲ್ಲಿ ನೋಡ್ಕೊಳ್ರಿ यहा नकोड़ी संविधान ऊपर बैकग्रउंड इज वेरी वेरी इंपार्टेंट समम्स इज आस्क स्टार्टिंग पट समम्स इज आज वन लाइन क्वेश्चन आंड समय्स ऐन पा सर्टन अमेंडमेंट्स अथवा सर्टन स्ट्रक्चर कहते सो दैट्स बैकग्रउंड आफ़ द काट्यूशन अटल वी कैन एक्सपेक्ट टू क्वेश्चन दट नोली मेकिंग आफ् कॉन्सिट्यूशन बिकॉज लार्ड्स आफ द सोर्स दैट ऐनपार इंडियन कॉन्स्टिट्यूशन इज नाट फ्रॉम ओनली वन सोर्स बिकाज वी हाव बार फ्रम डिफ्रेंट कंट्री ओके ಒಂದೊಂದು ಐಡಿಯಾಸ್ನ ಏನಪ್ಪ ಡಿಫ್ರೆಂಟ್ ಡಿಫ್ರೆಂಟ್ ಕಂಟ್ರೀಸಿಂದ ಭಾರೋ ಮಾಡ್ಕೊಂಡಿತ್ತು ಎರವಲು ಮಾಡ್ಕೊಂಡು ಮಾಡ್ಕೊಂಡಿಂತಿ ಸೊ ದ್ಯಾಟ್ಸ್ ವ ಮೇಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್ ವಾಟ್ ವಿ ಹಾವ್ ಟು ಫೋಕಸ್ ಅಂದ್ರೆ ಪ್ಲೀಸ್ ರಿಮೆಂಬರ್ ಹೌ ಮೆನಿ ಡೇಸ್ ದೆ ಹಾವ್ ಟೇಕನ್ ಟು ಫಾರ್ಮ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಲ್ರೆಡಿ ಕೇಳಿದೆಪರ ಟೂ ಇಯರ್ಸ್ ಟೂ ಇಯರ್ಸ್ ಲೆವೆನ್ ಮಂತ್ಸ್ ಲೆವೆನ್ ಮಂತ್ಸ್ ಏಯ್ಟೀನ್ ಡೇಸ್ ಅಂತೈತಿ ಏಯ್ಟೀನ್ ಡೇಸ್ ಸೊ ಪ್ಲೀಸ್ ರಿಮೆಂಬರ್ ಬ್ಯಾಕ್ ಗ್ರೌಂಡ್ ಆಫ್ ದ ಕಾನ್ಸ್ಟಿಟ್ಯೂಷನಲ್ಲಿ ನೋಡ್ಕೊಡಿರಿ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಏನಪ್ಪ ಅಂದ್ರೆ ಬೇಸಿಕ್ಸಲ್ಲಿ ನೋಡ್ಕೊಡ್ರಿ ಮೇಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್ ವಿ ನೀಡ್ ಟು ರಿಮೆಂಬರ್ ಏನು ಅಂದಾಗ ವಾಟ್ ಆರ್ ದ ಕಮಿಟೀಸ್ ವರ್ ಮೇಡ್ ಇನ್ ನಾಟ್ ಹ್ಯಾವ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಮೀನ್ಸ್ ಸಂವಿಧಾನ ರಚನೆಯಲ್ಲಿ ಕಮಿಟೀಸ್ ಹೆಂಗೆ ಮಾಡಿದ್ರು ಐ ಥಿಂಕ್ ರೀಸೆಂಟ್ಲಿ ನೋಡ್ಕೊಡ್ರಿ ಫ್ರೀ ಕೋಚಿಂಗ್ ಎಕ್ಸಾಮ್ಸ್ ದೇ ಹ್ಯಾವ್ ಆಸ್ ಕೊಡ್ಕೆ ಹೌ ಮೆನಿಗೆ ಏನಪ್ಪ ಕಮಿಟೀಸ್ ಮಾಡಿದ್ರು ತರ್ಟೀನ್ ಏನಪ್ಪ ಮೇಜರ್ ಕಮಿಟೀಸ್ ಅಂತಿರ್ತಾರೆ ಲೈಕ್ ಡ್ರಾಫ್ಟಿಂಗ್ ಕಮಿಟಿ ಆಗಿರ್ಬೋದು ಫಂಡಮೆಂಟಲ್ ರೈಟ್ಸ್ಗೆ ಒಂದು ಕಮಿಟಿ ಆಗಿರ್ಬೋದು ಮೀನ್ಸ್ ತರ್ಟೀನ್ ಮೇಜರ್ ಏನಪ್ಪ ಅಂದ್ರೆ ಏನಪ್ಪ ಗ್ರೂಪ್ ಮಾಡಿದ್ರು ಅಥವಾ ಕಮಿಟಿ ಮಾಡಿಸಿದ್ರು ಮಾಡಿದ್ರು ಇನ್ ನಾಟ್ ಹ್ಯಾವ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದ್ದು ಮೇಕಿಂಗ್ ಮಾಡಬೇಕಾದ್ರೆ ಸೊ ಪ್ಲೀಸ್ ರಿಮೆಂಬರ್ ಮೇಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್ ಆಗಲ್ಲಿ ನೋಡಿರಿ ಲಾಸ್ಟ್ ಮೂಮೆಂಟ್ ಎಲ್ಲ ಹೌ ಟು ರಿವೈಸ್ ಅನ್ನೋದೇ ಇಂಪಾರ್ಟೆಂಟ್ಲಿ ಮೇಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್ಲಿ ವಾಟ್ ಆರ್ ದ ಏರಿಯಾಸ್ ವಿ ನೀಡ್ ಟು ಫೋಕಸ್ ಅಂದಾಗ ಎಷ್ಟು ಕಮಿಟೀಸ್ ಮಾಡಿದ್ರೆ ಆ್ಯಂಡ್ ಅಗೇನ್ ಹೌ ಮೆನಿ ಡೇಸ್ ದೇ ಹೌ ಟೇಕನ್ ಟು ಫಾರ್ಮ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಬಿಕಾಸ್ ವಿ ನೋ ದ್ಯಾಟ್ ಬೇರೆ ಬೇರೆ ಕಂಟ್ರಿಗೆ ಅಂದಾಗ ನಮ್ಮ ಕಮಿಟಿ ಅಥವಾ ಮೀನ್ಸ್ ಇಂಡಿಯನ್ಸ್ ನಮ್ದು ನಮ್ಮದೇನಿದ್ರಲ್ಲ ಕಾನ್ಸ್ಟಿಟ್ಯೂಷನ್ ಮೇಕರ್ಸ್ ಒಂದೊಂದು ಗ್ರೂಪ್ ಹೋಗಿದ್ರು ಹೋಗಿ ಅಂದ್ರೆ ಆ ಕಂಟ್ರಿ ಬೇರೆ ಕಂಟ್ರಿದಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಒಳ್ಳೆ ಫೀಚರ್ಸ್ ಏನಿದಾವ ಅವನ್ನು ತಗೊಂಬಂದು ಇಂಡಿಯನ್ ಪರ್ಪೆಕ್ಟಿವ್ ಯಾವ ಥರ ಬೇಕಲ್ಲ ಆ ಥರ ಆ್ಯಡ್ ಮಾಡಿದಾರೆ ಅಂತ ದ್ಯಾಟ್ಸ್ ವೈ ವೈ ನೀಡ್ ಟು ರೇಡ್ ಏನಪ್ಪ ಪಾರ್ ಮೇಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್ ರೈಟ್ ನೆಕ್ಸ್ಟ್ ನೋಡ್ಕೊಡಿ ಬಾರೋಯಿಂಗ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಮೀನ್ಸ್ ಎರವಲ ಅಂತೇಳ್ರಿ ಬಾರೋಯಿಂಗ್ಸ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇಲ್ಲಿ ನೋಡ್ಕೊಡ್ರಿ Next year 2022, 2022, we are going to have the precedence areas. Okay. ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಅಥವಾ ಪ್ರೆಸಿಡೆಂಟ್ರ್ ರಾಷ್ಟ್ರಪತಿ ಚುನಾವಣೆ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಬಿಕಾಸ್ ಕರೆಂಟ್ ರಾಮನಾಥ್ ಕೋವಿಂದ್ ಅವ್ರು ಏನಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಅವ್ರದ್ದು ಟೆನ್ ಇವರು ಮುಗಿತೈತೆ ಫೈವ್ ಇಯರ್ಸ್ ಏನಪ್ಪ ಅಂದಾಗ ಪ್ರೆಸಿಡೆಂಟ್ದು ಬಾರ್ವಂಕ್ ಕೇಳ್ಬೋದು ಬಿಕಾಸ್ ವೀ ನೋ ದ್ಯಾಟ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹ್ಯಾವ್ ಮೇಡ್ ಫ್ರಮ್ ದ ಬಾರೋಯಿಂಗ್ ಆಫ್ ಡಿಫ್ರೆಂಟ್ ಡಿಫ್ರೆಂಟ್ ಕಾನ್ಸ್ಟಿಟ್ಯೂಷನ್ ಫೀಚರ್ಸ್ ಅಂತ ಇರ್ತಿವಿ ಸೊ ಹೀಗಾಗಿ ನೋಡ್ಕೊಡ್ರಿ ಈ ಬಾರೋಯಿಂಗ್ಸಲ್ಲಿ ನೋಡ್ಕೊಡಿ ಒಂದು ಪ್ರೆಸಿಡೆಂಟ್ ನೋಡ್ಕೊಡಿ ಬಿಕಾಸ್ ವಿ ವಿ ಕೆನ್ ಸೇ ದ್ಯಾಟ್ ಯು ಎಸ್ ಎ ಗೌರ್ಮೆಂಟ್ ಮೀನ್ಸ್ ಅಮೆರಿಕದಿಂದ ಏನಪ್ಪ ಅಮೆರಿಕದ ಕಾನ್ಸ್ಟಿಟ್ಯೂಷನ್ ಇಂದ ವಿ ದ ಐಡಿಯಾ ಬೋಡ್ದ ಪ್ರೆಸಿಡೆಂಟ್ ಅಂತಾರೆ ಪ್ರೆಸಿಡೆಂಟ್ ಅಂತಾರೆ ಆ್ಯಂಡ್ ಅಗೇನ್ ರಿಮೂವಲ್ ಆಫ್ ಪ್ರೆಸಿಡೆಂಟ್ ಮೀನ್ಸ್ ಇಂಪೀಚ್ಮೆಂಟ್ ಅಂತಾರೆ ಆ್ಯಂಡ್ ಅಗೇನ್ ನೋಡ್ಕೊಡ್ರಿ ಫಂಡಮೆಂಟಲ್ ರೈಟ್ಸ್ ಫಂಡಮೆಂಟಲ್ ರೈಟ್ಸ್ ಅಂತ ಮೂಲಭೂತ ಹಕ್ಕುಗಳನ್ನು ಕೂಡ ಏನಪ್ಪ ಅಂದ್ರೆ ಅಮೆರಿಕದಿಂದ ತೊಗೊಂಡ್ವಿ ಆ್ಯಂಡ್ ಬೆಸ್ಟ್ ಎಕ್ಸಾಂಪಲ್ ನೋಡ್ಕೊಡಿ ರೀಸೆಂಟ್ಲಿ ಕರೆಂಟ್ ಅಫೇರ್ಸ್ ಅಂದ್ರೆ ಯಾರು ಕಮಲಾ ಹ್ಯಾರಿಸ್

ಪ್ರೆಸಿಡೆಂಟ್ ಆಫ್ ದ ಅಮೇರಿಕ ಅಂತ ಹೇಳ್ತು ಪ್ಲೀಸ್ ರಿಮೆಂಬರ್ ಇಂಥವು ಏನಂತಲ್ಲ ಕರೆಂಟ್ ಅಫೇರ್ಸಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಬಾರೋ ಇಂಗ್ಸಲ್ಲಿ ನೋಡ್ಕೊಡಿರಿ ಸದ್ಯ ಏನು ನಡೀತಾ ಇದಲ್ಲ ಸದ್ಯ ಏನು ನಡೀತಾ ಇದಲ್ಲ ಅದ್ರ ಮೇಲೆ ಕೇಳ್ತಾನೆ ಆಸ್ ಪರ್ ಅವರ್ ಪ್ರಿಡಿಕ್ಷನ್ ಏನಪ್ಪ ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಮೇಲೆ ಬೇಕು ಬಿಕಾಸ್ ರೀಸೆಂಟ್ಲಿ ನೋಡ್ಕೊಡಿ ಸೆಂಟ್ರಲ್ ಗೌರ್ಮೆಂಟ್ ಏನಪ್ಪ ಫಾರ್ಮ್ ಬಿಲ್ಸ್ನ ಏನಪ್ಪ ಅಂದ್ರೆ ಫಾರ್ಮ್ ಬಿಲ್ಸ್ನ ಅನಲೈಸ್ ಮೀನ್ಸ್ ಅಗೈನ್ ನಾವು ಏನಾದರೂ ವೆರಿಫಿಕೇಷನ್ ಮಾಡಿಕೊಂಡು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದಾರೆ ಸೊ ಹೀಗಾಗಿ ಅಲ್ಲಿ ಏನಾಗಿತ್ತು ರೀ ಫಂಡಮೆಂಟಲ್ ರೈಟ್ ಆರ್ಟಿಕಲ್ ನೈಂಟಿ ಮೀನ್ಸ್ ರೈತರು ಏನು ಮಾಡಾಯ್ತಾರೆ ಹೋರಾಟ ಮಾಡ್ತಾರೆ ಮೀನ್ಸ್ ಫಾರ್ಮರ್ ಪ್ರೊಟೆಸ್ಟ್ ಮಾಡ್ತಾರೆ ಮೀನ್ಸ್ ಆ್ಯಸ್ ಪರ್ ದ ಆರ್ಟಿಕಲ್ ನೈನ್ಟೀನ್ ಏನು ಅಂದ್ರೆ ವಿ ಆರ್ ಹ್ಯಾವಿಂಗ್ ದ್ಯಾಟ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಹ್ಯಾವ್ ದ ರೈಟ್ ಟು ಪ್ರೊಟೆಸ್ಟ್ ಹೋರಾಟ ಮಾಡಿದೆ ಶಾಂತಿಯುತವಾಗಿ ಹೋರಾಟ ಮಾಡೋದು ನಮ್ಮ ಮೂಲಭೂತ ಹಾಕ್ಕೊಂತೀವಿ ಸೊ ಹೀಗಾಗಿ ಬಾರ್ವಿಂಗ್ ಸಲ್ಲಿ ಮೇನ್ ಥಿಂಗ್ ಏನಪ್ಪ ಅಂದ್ರೆ ವೀ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಂದ್ರೆ ನಮ್ಮಲ್ಲಿ ಏನು ಕರೆಂಟ್ ಅಫೇರ್ಸ್ ಹೋಗ್ತಾ ಇದಿಲ್ಲ ಅದನ್ನ ನೋಡ್ಕೊ ಲೈಕ್ ಜಸ್ಟ್ ಲೈಕ್ ಏನಪ್ಪ ಅಂದ್ರೆ ಪ್ರೆಸಿಡೆಂಟ್ ಎಲೆಕ್ಷನ್ದು ಒಂದು ಹೇಳಿದೆನ್ರಿ ರೀ ನೆಕ್ಸ್ಟ್ ಏನಪ್ಪ ಅಂತಾಗ ಕಮಲಾ ಹ್ಯಾರಿಸ್ ಅವ್ರು ಏನಪ್ಪ ಅಂದ್ರೆ ಶಿ ಬಿಕಮ್ ದ ಫಸ್ಟ್ ಎವರ್ ಫಸ್ಟ್ ಎವರ್ ಆ್ಯಕ್ಟಿಂಗ್ ವೈಸ್ ಪ್ರೆಸ್ ಸಾರಿ ಆ್ಯಕ್ಟಿಂಗ್ ಪ್ರೆಸಿಡೆಂಟ್ ಆಫ್ ದ ಪ್ರೆಸಿಡೆಂಟ್ ಆಫ್ ದ ಯು ಎಸ್ ಅಂತ ಹೇಳ್ತಾರೆ ಸೊ ಹೀಗಾಗಿ ಮೀನ್ಸ್ ವುಮೆನ್ ಪ್ರೆಸಿಡೆಂಟ್ ರೀ ವೂಮೆನ್ ಪ್ರೆಸಿಡೆಂಟ್ ಆ್ಯಕ್ಟಿಂಗ್ ಸೊ ಹೀಗಾಗಿ ಬರ್ತು ನೆಕ್ಸ್ಟ್ ಬಾರೋವಿಂಗ್ಸಲ್ಲಿ ನೋಡ್ಕೊಡ್ರಿ ಎಮರ್ಜೆನ್ಸಿ ಆಲ್ರೆಡಿ ರೀಸೆಂಟ್ ಎಕ್ಸಾಮ್ ಕೇಳಿದ್ರೆ ಇದನ್ನೇ ಯಾಕೆ ಕೇಳಿದ್ರೆ ಅನ್ನೋದೇ ಇಂಪಾರ್ಟೆಂಟ್ ನಿಮ್ಗೆ ಬಿಕಾಸ್ ರೀಸೆಂಟ್ಲಿ ನೋಡ್ಕೋ ಶ್ರೀಲಂಕಾದಲ್ಲಿ ಏನಿಸ್ ಮಾಡಿದ್ರಿ ಫೈನಾನ್ಷಿಯಲ್ ಆಸ್ ವೆಲ್ ಎಸ್ ದ ಫುಡ್ ಎಮರ್ಜೆನ್ಸಿ ಅಂತ ಶ್ರೀಲಂಕಾ ಡಿಕ್ಲೇರ್ ಮಾಡ್ತದೆ ದ್ಯಾಟ್ಸ್ ವೈ ನಮ್ಮ ಎಕ್ಸಾಮಿನೇಷನ್ ಏನು ಮಾಡಿದ ಅಂದಾಗ ಫ್ರಾಮ್ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರಿ ವಿ ಹ್ಯಾವ್ ಬಾರೋಡ್ ದ ಐಡಿಯಾ ಆಫ್ ದ ಎಮರ್ಜೆನ್ಸಿ ಅಂತ ಕೇಳಿದ್ದಾರೆ ಜರ್ಮನಿದಿಂದ ಸೊ ಈ ಥರ ಬಾರೋಯಿಂಗ್ಸಲ್ಲಿ ನ್ಯೂಸ್ ಪೇಪರ್ ಇರ್ತಾವೆ ಅವೇರ್ ಬೆಸ್ಟ್ ಎಕ್ಸಾಂಪಲ್ ನೋಡ್ಕೊಡಿರಿ ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ಮೆಂಟ್ ಅಂತೀವಿ ಸಂಸದೀಯ ವ್ಯವಸ್ಥೆ ಅಂತ ಹೇಳತ್ತೀವಿ ಇಂಥವೆಲ್ಲ ಏನಪ್ಪ ಬಾರಂಗ್ಸ್ ಓನ್ಲಿ ಒನ್ ಟೈಮ್ ನೋಡ್ಕೊಡ್ರಿ ಅದು ಏನಪ್ಪ ಅಂದ್ರೆ ಅದು ನ್ಯೂಸಲ್ಲಿ ಇರಬೇಕು ಅಂಥವಷ್ಟನ್ನು ನೋಡ್ಕೊಡಿರಿ ನ್ಯೂಸಲ್ಲಿ ಇಲ್ಲವರು ಏನಪ್ಪ ಪಾರ್ಲಿಮೆಂಟ್ರಿ ಫಾರ್ಮ್ ಪ್ರೆಸಿಡೆಂಟು ಫಂಡಮೆಂಟಲ್ ರೈಟು ಡೈರೆಕ್ಟಿವ್ ಪ್ರಿನ್ಸಿಪಾಲ್ ಆಫ್ ಸ್ಟೇಟ್ ಪಾಲಿಸಿ ಅಂತೀವಿ ಪಾರ್ಟ್ ಪೋರ್ದಲ್ಲಿ ಬರ್ತೈತೆ ರೀ ರಾಜ್ಯ ನಿರ್ದೇಶಕ ದೀಸ್ ಟೈಪ್ ಆಫ್ ಏನಪ್ಪ ಬಾರೋವಿಂಗ್ಸ್ ನಾವು ಓದಲೇಬೇಕು ಬಿಕಾಸ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅಟ್ ಲೀಸ್ಟ್ ಒನ್ ಕ್ವಶನ್ ಫ್ರಮ್ ದ ಬಾರೋಯಿಂಗ್ ಓಕೆ ಬಾರೋಯಿಂಗ್ ಏರುವಲು ಮಾಡ್ಕೊಂಡು ಅಂತೇಳಿ ಸೊ ಹೀಗಾಗಿ ನೋಡ್ಕೊಡಿರಿ ಬಾರ್ವಿಂಗ್ಸ್ನ ಯಾವ ದೇಶದಿಂದ ಏನು ತೊಗೊಂಡ್ರಿ ಅದು ಏನಪ್ಪ ಅಂದ್ರೆ ನ್ಯೂಸ್ ಪೇಪರಲ್ಲಿರೋ ಇರೋ ಟಾಪಿಕ್ಸ್ನ ಎತ್ತಾಕೊತಾನ ಸೊ ಹೀಗಾಗಿ ಕರೆಕ್ಟಾಗಿ ನೆನ್ಪು ಕೊಡೋಣ ಸಮ್ ಫೀಚರ್ಸ್ ಆರ್ ಸಮ್ ಐಡಿಯಾಸ್ ಆರ್ ಹಾವ್ ಬಾರೋಡ್ ಫ್ರಮ್ ದ ಇಂಡಿಯನ್ ಏನಪ್ಪ ಇಂಡಿಯನ್ ಗೌರ್ಮೆಂಟ್ ಆ್ಯಕ್ಟ್ ನೈನ್ಟೀನ್ ತರ್ಟಿ ಫೈನಿಂದ ತೊಗೊಂಡಿವ್ರಿ ಬೆಸ್ಟ್ ಎಕ್ಸಾಂಪಲ್ ನೋಡ್ಕೊಡಿರಿ ಇವಾಗ ನ್ಯೂಸ್ ಪೇಪರ್ ಏನು ಬರೈತೆ ರೀ ವೆಸ್ಟ್ ಬೆಂಗಾಲ್ ಟು ಕ್ಲೈಮಿಂಗ್ ಟು ಏನಪ್ಪ ಅಂದ್ರೆ ಏನಪ್ಪ ವಿಧಾನ ಪರಿಷದ್ ಮೆಂಬರ್ ಆಫ್ ಏನಪ್ಪ ಲೆಗಿಸ್ಲೇಟಿವ್ ಕೌನ್ಸಿಲ್ ಅಂತೇಳಿ ವಿಧಾನ ಪರಿಷತ್ ಅಂದರೆ ಏನಪ್ಪ ನಥಿಂಗ್ ಬಟ್ ಏನಪ್ಪ ಬೈ ಕ್ಯಾಮರಲಿಸಮ್ ಅಥವಾ ಸದನ ಪದ್ಧತಿ ಅಂತೇಳಿ ಸೊ ಹೀಗಾಗಿ ಅದನ್ನು ಕೇಳೋ ಸಾಧ್ಯತೆ ಸೊ ಪ್ಲೀಸ್ ರಿಮೆಂಬರ್ ಬಾರೋವಿಂಗ್ಸ್ ಮೇಲೆ ಅಟ್ ಲೀಸ್ಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅಟ್ಲೀಸ್ಟ್ ಒನ್ ಕ್ವಶನ್ ಸೊ ಬಾರ್ವಿಂಗ್ಸ್ ನೋಡ್ಕೊಡ್ರಿ ನೆಕ್ಸ್ಟ್ ನೋಡಿರಿ ಬೇಸಿಕ್ ಫೀಚರ್ಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವೆರಿ ವೆರಿ ಇಂಪಾರ್ಟೆಂಟ್ ಆಲ್ರೆಡಿ ವಿ ಆರ್ ಸೀಯಿಂಗ್ ನಂಬರ್ ಆಫ್ ಕ್ವಶನ್ಸ್ ರಿಗಾರ್ಡಿಂಗ್ ಏನಪ್ಪ ಬೇಸಿಕ್ ಫೀಚರ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಏನೇನು ವರ್ಡ್ಸ್ ಮೆನ್ಷನ್ ಮಾಡಿದಾರಲ್ರಿ वर्ड्स द वर्ड्स विच हाव मेनशंड ऑन द इंडियन कॉन्स्टिट्यूशन वेरी वेरी इंपारटेंट नो वर्डसट एक्सापल नो नावे इंडिया इज अमोक्रटिक कंट्री अंतमक्रटिक कंट्री अंडिया इज अप्ली कंट्री इतव रिपब्ली कंट्री अंत इंडिया इज अवर्न कंट्री सवर्निटी अवरिटी अक्स्ट्रा इंडिया इज पा सैक्युल कंट्री अकक्युल कंट्री इंडिया इज अोशाल कंट्री सोशालीटिक कंट्री अ ಸೊ ಪ್ಲೀಸ್ ರಿಮೆಂಬರ್ ನಮ್ಮ ಪ್ರಿಯಾಂಬಲದಲ್ಲಿ ಏನೇನು ಮೆನ್ಷನ್ ಮಾಡಿದಾರಲ್ಲ ಅವ್ನು ನೋಡಿಕೊಡ್ರಿ ದಿಸ್ ಇಸ್ ದನ್ಫ ಪ್ರಿಯಾಂಬಲ್ ಪರ್ಸ್ಪೆಕ್ಟಿವ್ ನೆಕ್ಸ್ಟ್ ನಮ್ಗೆ ಬೇಸಿಕ್ ಫೀಚರ್ಸಲ್ಲಿ ಏನು ಬರ್ತೈತೆ ಅಂದ್ರೆ ಬೇಸಿಕ್ ಫೀಚರ್ಸಲ್ಲಿ ನೋಡ್ಕೊಡ್ರಿ ಸಮ್ ಫೀಚರ್ಸ್ ಓಕೆ ಏನೇಳ್ತಾರೆ ಅಂದಾಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ದ ಮೋಸ್ಟ್ ಏನಪ್ಪ ಲೆಂತಿಯೆಸ್ಟ್ ಲೆಂತಿಯೆಸ್ಟ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ ಭಾರತ ಸಂವಿಧಾನ ಭಾರತ ಸಂವಿಧಾನ ಏನಪ್ಪ ಅಂದ್ರೆ ಅತಿ ದೊಡ್ಡ ಪ್ರಪಂಚದ ಅತಿ ದೊಡ್ಡ ಲಿಖಿತ ಸಂವಿಧಾನ ಅಂತಾರೆ ಬೇಸಿಕ್ ಫೀಚರ್ ನೋಡಿಕೊಂಡ್ರಿ ಇದನ್ನೇನು ಹೇಳಿದೆ ಅಲ್ಲ ರೀ ಇದು ಪ್ರಿಯಾಂಬಲ್ದ್ರಿ ಪ್ರಿಯಾಂಬಲ್ದು ಬೇಸಿಕ್ ಫೀಚರ್ಸಲ್ಲಿ ನೋಡ್ಕೊಡು ಕಾನ್ಸ್ಟಿಟ್ಯೂಷನ್ ಪರ ಇಟ್ ಇಸ್ ದ ಲೆಂತ್ಯಸ್ಟ್ ಕಾನ್ಸ್ಟಿಟ್ಯೂಷನ್ ರಿಟನ್ ಕಾನ್ಸ್ಟಿಟ್ಯೂಷನ್ ಇನ್ ದ ವರ್ಲ್ಡ್ ಅಂತೇಳಿ ಆ್ಯಂಡ್ ಅಗೇ ಇವಾಗ ನೋಡ್ಕೊಡಿರಿ ಸೆಂಟ್ರಲ್ ಗೌರ್ಮೆಂಟ್ ಅಂತ ಫಾರ್ಮ್ ಬಿಲ್ಸ್ ಓಕೆ ರೈತರದ್ದು ಏನಪ್ಪ ಕಾಯ್ದೆಗಳನ್ನ ವಾಪಾಸ್ ತಗೋತೇನೆ ಅಂತ ಹೇಳಿದಾಗ ಇಲ್ಲಿ ಅಂದ್ರೆ ನಮ್ಮ ಸಂವಿಧಾನದಲ್ಲೂ ಮೀನ್ಸ್ ಇ ನಾಟ್ ಇ ನಾಟ್ ಟು ಚೇಂಜ್ ದ ಇ ನಾಟ್ ಟು ಚೇಂಜ್ ಆರ್ ಇ ನಾಟ್ ಆ್ಯಡ್ ಆರ್ ಇ ನಾಟ್ ಟು ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವೆದರ್ ಇಟ್ ಇಸ್ ಅ ರಿಝಿಡ್ ಆರ್ ನಾನ್ ರಿಟಿಜ್ ಅಥ್ ಕೇಳ್ತಾರೆ ರೀ ಯಾಕಂದ್ರೆ ನಮ್ಮ ಸಂವಿಧಾನ ಏನಂತೀರಿ ರಿಸ್ಡ್ ಐತಿ ನಾನ್ ರಿಸಿಡ್ ಐತಿ ಮೀನ್ಸ್ ಇಫ್ ಐ ವಾಂಟ್ ಟು ಚೇಂಜ್ ಇಫ್ ಐ ವಾಂಟ್ ಟು ಚೇಂಜ್ ಎನಿಥಿಂಗ್ ಇಫ್ ಐ ವಾಂಟ್ ಟು ಆ್ಯಡ್ ಎನಿಥಿಂಗ್ ಅಂದಾಗ ಏನಪ್ಪ ಅಷ್ಟು ಈಸಿನಿ ಇಲ್ಲ ಇಫ್ ಐ ವಾಂಟ್ ಟು ರಿಮೂವ್ ಎನಿಥಿಂಗ್ ಅಷ್ಟು ಅಂದ್ರೆ ಅಷ್ಟು ಕಷ್ಟನೇ ಇಲ್ಲ ಬಿಕಾಸ್ ವೆನ್ ಎವರ್ ದೇರ್ ಇಸ್ ಅ ನೀಡ್ ಎನ್ಪಾರ ವಿ ಕ್ಯಾನ್ ಗೋ ಫಾರ್ ಎನ್ಪಾರ ತ್ರೀ ಸಿಕ್ಸ್ಟಿ ಏಯ್ಟಲ್ಲಿ ಅಮೆಂಡ್ಮೆಂಟ್ ಪ್ರೊಸೀಜರ್ ಇರ್ತದೆ ರೀ ಲೋಕಸಭೆ ರಾಜ್ಯಸಭೆ ಪ್ರಾ ರಾಷ್ಟ್ರಪತಿಯಿಂದ ಸೊ ದ್ಯಾಟ್ಸ್ ವೈ ನೋಡ್ಕೊಡಿ ಬೇಸಿಕ್ ಫೀಚರ್ ನೋಡ್ಕೊಡಿ ಒಂದು ಲೆಂತಿಯೆಸ್ಟ್ ಕಾನ್ಸ್ಟಿಟ್ಯೂಷನ್ ಅಂದ ರಿಟನ್ ಕಾನ್ಸ್ಟಿಟ್ಯೂಷನ್ ಇಂದ ವರ್ಲ್ಡ್ ನೆಕ್ಸ್ಟ್ ಏನಪ್ಪ ಅಂತಾರೆ ರಿಜಿಡ್ ಐತೆ ನಾನ್ ರಿಜಿಡ್ ಐತೆ ಆ್ಯಂಡ್ ಅಗೇನ್ ಏನು ಅಂದ್ರೆ ಯಾವ್ಯಾವ ಥರ ಬೇಸಿಕ್ ಪೀಚರ್ ಜಸ್ಟ್ ಯು ನೀಡ್ ಗೂಗಲ್ ಓಕೆ ಗೂಗಲ್ ಮಾಡಿದ್ರೆ ನಿಮ್ಗೆ ಎಲ್ಲ ಐಡಿಯಾ ಸಿಕ್ತು ಬೇಸಿಕ್ ಫೀಚರ್ಸಲ್ಲಿ ಯಾಕಂತಂದ್ರೆ ರೀಸೆಂಟ್ಲಿ ಏನು ನೋಡ್ಕೊಡಿ ಆಲ್ಮೋಸ್ಟ್ ಅಲ್ಲಿ ನೋಡ್ಕೊಂಡು ಮೋರ್ ದೆನ್ ಲೆವೆನ್ ಮಂತ್ಸ್ ಆಗಿತ್ತು ಫಾರ್ಮರ್ ಪ್ರೊಟೆಸ್ಟ್ ನೌ ಗೌರ್ಮೆಂಟ್ ಹ್ಯಾವ್ ರಿಯಲೈಸ್ ದಟ್ ಎಸ್ ವಿ ನೀಡ್ ಟು ಲುಕ್ ಫಾರ್ ದ ಲುಕ್ ಫಾರ್ ದ ಎನಿ ಮಾಡಿಫಿಕೇಷನ್ ಆರ್ ಎನಿ ಅಲ್ಟ್ರೇಷನ್ ಇನ್ ದ ಫಾರ್ಮ್ ದಾರ್ಮೆಲ್ಸ್ ಅಂತೇಳಿ ಇದು ತಗೊಂಡ್ರಿ ಯಾಕಂದರೆ ಪದ್ ಅಪ್ಕಮಿಂಗಲ್ಲಿ ಏನಾಯ್ತು ಅಂದ್ರೆ ಮಾನ್ಸೂನ್ ಸೆಷನ್ ಬರ್ತಾ ಇದೆ ಸಾರಿ ಐ ಆಮ್ ಸಾರಿ ಅಲ್ಲ ವಿಂಟರ್ ಸೆಷನಲ್ಲಿ ದೇ ವಾಂಟ್ ದೇ ವಾಂಟ್ ಏನಪ್ಪ ಅಂದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಂತ ಹೇಳಿ ಸೊ ದ್ಯಾಟ್ಸ್ ವೇ ನೋಡ್ಕೊಡಿರಿ ಬೇಸಿಕ್ ಫೀಚರ್ಸಲ್ಲಿ ಈ ಥರ ಎಲ್ಲ ಹೇಳ್ಕೊಡ್ರಿ ನೆಕ್ಸ್ಟ್ ನೋಡ್ಕೊಡ್ರಿ ನಂಬರ್ ಆಫ್ ಶೆಡ್ಯೂಲ್ಸ್ ಆ್ಯಂಡ್ ಪಾರ್ಟ್ಸ್ ಅಂತ ಹೇಳ್ತೇವೆ ವಿ ನೋ ದ್ಯಾಟ್ ವಿ ನೋ ದ್ಯಾಟ್ ಏನಪ್ಪ ಬಂದಾಗ ನಮ್ಮಲ್ಲಿ ಇವಾಗ ಆ್ಯಟ್ ಪ್ರೆಸೆಂಟ್ ವಿ ಹ್ಯಾವ್ ಅ ಟ್ವೆಲ್ ಶೆಡ್ಯೂಲ್ಸ್ ಹನ್ನೆರಡು ಶೆಡ್ಯೂಲ್ಸ್ ಅದ ರೀ ಟ್ವೆಂಟಿ ಫೈವ್ ಪಾರ್ಟ್ಸ್ ಅದ ಟ್ವೆಂಟಿ ಫೈವ್ ಪಾರ್ಟ್ಸ್ ಅಂತೇಳಿ Other Nim examination will lots of the time in Katanaga when we have when we have adopted the constitution of India Constitution of India 49. Illuminate adopt and adopt came into force and para came into force came into force and para twenty-sixth Jan nineteen fifteen. So please remember ನಮಗೆ ಎಕ್ಸಾಮ್ಸ್ ಗೆ ಏನು ಕೇಳ್ತಂದಾಗ ವೆನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಾಸ್ ಅಡಾಪ್ಟೆಡ್ ಹೌ ಮೆನಿ ಶೆಡ್ಯೂಲ್ಸ್ ವರ್ ದೇರ್ ಹೌ ಮೆನಿ ಪಾರ್ಟ್ಸ್ ವರ್ ಅಂತ ಕೇಳ್ತಾನೆ ರೀ ಹನ್ನೆರಡು ಶೆಡ್ಯೂಲ್ಸ್ ಮತ್ತು ಇಪ್ಪತ್ತೈದು ಪಾರ್ಟ್ಸ್ ಏನಪ್ಪ ಕರೆಂಟ್ಲಿ ವಿ ಆರ್ ಸೇಂಗ್ ಆ್ಯಂಡ್ ಅಗೇನ್ ಮೋರ್ ದನ್ ಫೋರ್ ಹಂಡ್ರೆಡ್ ಪ್ಲಸ್ ಎನ್ಪ ಆರ್ಟಿಕಲ್ಸ್ ಇದೆ ಇನ್ ನಾಟ್ ನೀಡ್ ರೀಡ್ ಏನು ಆಲ್ ದ ಪಾರ್ಟ್ಸ್ ಆ್ಯಂಡ್ ಆಲ್ ದ ಶೆಡ್ಯೂಲ್ಸ್ ಆನ್ ದ ಆಲ್ ದ ಆರ್ಟಿಕಲ್ಸ್ ನನಗೇನು ಬೇಕು ನ್ಯೂಸ್ ಪೇಪರ್ಲಿದ್ದು ಸೊ ಎಷ್ಟೋ ಸಲ ಏನು ಕೇಳಿದೆ ಅಂದಾಗ ನಮ್ದು ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಮೀನ್ಸ್ ನೈನ್ಟೀನ್ ಫೋರ್ಟಿ ನೈನ್ದಲ್ಲಿ ನವಂಬರ್ ಟ್ವೆಂಟಿ ಸಿಕ್ಸ್ ಏನು ಅಡಾಪ್ಟ್ ಮಾಡ್ಕೊಂಡು ಅಂಗೀಕರಿಸಿದ್ದಲ್ಲ ಆ ಟೈಮ್ನಿಗೆ ಎಷ್ಟು ಶೆಡ್ಯೂಲ್ಸ್ ಇದೆ ಎಷ್ಟು ಪಾರ್ಟ್ಸ್ ಅಂತ ಇರ್ತದೆ ಆ ಟೈಮಲ್ಲಿ ನೋಡ್ಕೊಡಿ ವಿ ಹ್ಯಾವ್ ಓನ್ಲಿ ಏಯ್ಟ್ ಶೆಡ್ಯೂಲ್ಸ್ ಟ್ವೆಂಟಿ ಟು ಪಾರ್ಟ್ಸ್ ಅಂತ ಹೇಳ್ತಾರೆ ಟ್ವೆಂಟಿ ಟು ಪಾರ್ಟ್ಸ್ ಮೀನ್ಸ್ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಓದಬೇಕು ಆ್ಯಂಡ್ ಕರೆಂಟ್ ಎಷ್ಟು ಎಷ್ಟಿದೆ ನೋಡ್ಕೊಳ್ರಿ ಆ್ಯಂಡ್ ಅಗೇನ್ ನೋಡ್ಕೊರಿ ಔಟ್ ಆಫ್ ಔಟ್ ಆಫ್ ಟ್ವೆಲ್ ಸ್ಟೆಡ್ಯೂಲ್ಸ್ ವಾಟ್ ಯು ವಿಟ್ ಟು ವಾಟ್ ವಿ ನಿಯಾಟ್ ಟು ಫೋಕಸ್ ಅಂತಂದ್ರೆ ನ್ಯೂಸ್ ಪೇಪರ್ಲಿ ಏನು ಬರತ್ತದ್ರಿ ಫಿಫ್ತ್ ಆ್ಯಂಡ್ ಸಿಕ್ಸ್ತ್ ರಿಗಾರ್ಡಿಂಗ್ ಅಂತ ಪರ ಶೆಡ್ಯೂಲ್ ಟ್ರೈಬ್ಸ್ ಏರಿಯಾ ಅಂತ ಹೇಳಿರಿ ಐದನೇದು ಮತ್ತು ಆರನೇ ಅನುಸೂಚಿ ನ್ಯೂಸ್ ಪೇಪರ್ ಜಾಸ್ತಿ ಇದ್ರೆ ಬಿಕಾಸ್ ಆಫ್ ದ ಈಸ್ಟರ್ನ್ ಸ್ಟೇಟ್ಸ್ ಈಸ್ಟರ್ನ್ ಸ್ಟೇಟ್ಸ್ ಅದು ಜಾಸ್ತಿ ಇರೋದ್ರಿಂದಾಗ ಐನೇದು ನೋಡ್ಕೊಡಿ ಔಟ್ ಆಫ್ ಟೋಲ್ ಏನುಪಾರ್ ನ್ಯೂ ಟು ಫೋಕಸ್ ಒಂದಾಗ ಫಿಫ್ತ್ ಆ್ಯಂಡ್ ಸಿಕ್ಸ್ತ್ ಫಿಫ್ತ್ ಆ್ಯಂಡ್ ಸಿಕ್ಸ್ತ್ ನೋಡ್ಕೊಡ್ರಿ ಟ್ರೈಬ್ ಶೆಡ್ಯೂಲ್ ಏರಿಯಾಸ್ ಬಗ್ಗೆ ಇದೆ ಆ್ಯಂಡಾಗ ಏನು ನೋಡ್ಕೊಡ್ರಿ ಇದರಲ್ಲಿ ಮತ್ತೆ ಯಾವ್ದು ನೋಡ್ಬೇಕು ಇದರಲ್ಲಿ ಮತ್ತೆ ಯಾವ ನೋಡ್ಬೇಕಂದ್ರೆ ಈ ನೋದೆ ಸೆವೆಂತ್ ಶೆಡ್ಯೂಲ್ ಸೆವೆಂತ್ ಶೆಡ್ಯೂಲ್ ಏನಪ್ಪ ಅಂದರೆ ರಿಗಾರ್ಡಿಂಗ್ ಅಪ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಏನಪ್ಪ ಅಂದ್ರೆ ರೈಟ್ಸ್ ಬಗ್ಗೆ ಆ್ಯಂಡ್ ಅಂಡ್ಗೆ ನ್ಯೂಸ್ ಪೇಪರ್ಲಿ ಅಂದಾಗ ಏಯ್ಟ್ ಶೆಡ್ಯೂಲ್ ಏಳ್ತ್ ಏಯ್ಟ್ ಶೆಡ್ಯೂಲ್ ಬಿಕಾಸ್ ಆಫ್ ಅಂದಾಗ ತುಳು ಲ್ಯಾಂಗ್ವೇಜ್ ಓಕೆ ತುಳು ಲ್ಯಾಂಗ್ವೇಜ್ ಹ್ಯಾಸ್ ಟು ಬಿ ಆ್ಯಡ್ ಎಡ್ ಟು ದ ಏಯ್ಟ್ ಶೆಡ್ಯೂಲ್ ಆಫ್ ದ ಕಾನ್ಸ್ಟೂಷನ್ ಅಂತಿ ಅಂದಾಗ ನತಿಂಗ್ ಬಟ್ ಇಲ್ಲಿ ಲ್ಯಾಂಗ್ವೇಜ್ ಬಗ್ಗೆ ಮಾತಾಡತ್ತೀರಿ ಏಯ್ತ್ ಏಯ್ಟ್ ಶೆಡ್ಯೂಲಲ್ಲಿ ಏನಪ್ಪ ಅಂದ್ರೆ ಕರೆಂಟ್ಲಿ ವಿ ಹಾವ್ ಏನು ಟ್ವೆಂಟಿ ಟೂ ಲ್ಯಾಂಗ್ವೇಜ್ ಏಯ್ಟ್ ಶೆಡ್ಯೂಲ್ ಏಟ್ ಶೆಡ್ಯೂಲ್ ಬಟ್ ನವಡೇಸ್ ಏನು ಅಂದ್ರೆ ತುಳು ಲ್ಯಾಂಗ್ವೇಜ್ ಹ್ಯಾಸ್ ಟು ಬಿ ಆಡಟ್ ಟು ದ ಏಟ್ ಶೆಡ್ಯೂಲ್ ಆಫ್ ದ ಕಾನ್ಸ್ಟ್ಯೂಷನ್ ಅಂತ ತಂದಾಗ ಏಟ್ ಶೆಡ್ಯೂಲನ್ನು ನ್ಯೂಸ್ನಾಗೈತೆ ರೀ ನೆಕ್ಸ್ಟ್ ನೋಡ್ಕೊಡ್ರಿ ಟೋಲ್ವದಲ್ಲಿ ಏನಪ್ಪ ಅಂದ್ರೆ ವಿ ನೀ ಟು ಫೋಕಸ್ ಅದ ಹನ್ನೆರಡಲ್ಲಿ ಕರೆಂಟ್ ಅಫೇರ್ಸಲ್ಲಿ ಯಾವ್ದಾವ ಅಷ್ಟೇ ನೋಡ್ಕೊಡ್ರಿ ಆ್ಯಂಡ್ ಅಗೇನು ನೋಡ್ಕೊಡ್ರಿ ನ್ಯೂಸ್ ಪೇಪರ್ಲಿ ಯಾವ್ಯಾವ ಅದಾವ ನೋಡ್ಕೊಡಿ ನೆಕ್ಸ್ಟ್ ಏನಪ್ಪ ಅಂದಾಗ ಶೆಡ್ಯೂಲ್ ಸಿಸ್ಟಮ್ ಮಾತಾಡ್ತಾನೆ ನ್ಯೂಸ್ ಪೇಪರ್ಲಿರು ಓಕೆ ಒಂದಿನ ರೀ ಐದು ಆರನೇ ಶೆಡ್ಯೂಲ್ ಆತ್ರಿ ಬಿಕಾಸ್ ಆಫ್ ದ ಏನು ಶೆಡ್ಯೂಲ್ ಟ್ರೈಬ್ಸ್ ಏರಿಯಾದಲ್ಲಿ ಬಗ್ಗೆ ನೆಕ್ಸ್ಟ್ ಅಂದ್ರೆ ಸೆವೆನ್ ಶೆಡ್ಯೂಲ್ ರಿಗಾರ್ಡಿಂಗ್ ಏನಪ್ಪ ಜಿ ಎಸ್ ಟಿ ಆಗಿದೆ ಅಂತ ಬಂದಾಗ ನೋಡ್ಕೊಂಡು ಲಾರ್ಡ್ಸ್ ಆಫ್ ದ ಡಿಸ್ಕಶನ್ ಆಗ್ತವ್ರು ಸ್ಟೇಟ್ದಾಗ ಏನಪ್ಪ ಅಂದ್ರೆ ಸ್ಟೇಟ್ಸ್ ಆರ್ ಅನೇಬಲ್ ಟು ಗೆಟ್ ಏನು ಪಟ್ ಎವರ್ ದ ಪ್ರಾಮಿಸ್ಡ್ ಪ್ರಾಮಿಸ್ ಏನಪ್ಪ ಅಂದ್ರೆ ಪ್ರಾಮಿಸ್ ಕಾಂಪೆನ್ಸೇಷನ್ ಮೇಡ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ ಡೂರಿಂಗ್ ದ ಇಂಪ್ಲಿಮೆಂಟೇಷನ್ ಆಫ್ ಜಿ ಎಸ್ ಟಿ ಅಂತ ಹೇಳ್ತಾರೆ ಅದಕ್ಕೆ ಏನು ಪವರ್ ಬಗ್ಗೆ ರೀ ಸೆವೆಂತ್ ಶೆಡ್ಯೂಲ್ ಬಗ್ಗೆ ನೆಕ್ಸ್ಟ್ ಅನ್ಕೊಳ್ಳಿ ಏಟ್ ಶೆಡ್ಯೂಲ್ ಏಟ್ ಶೆಡ್ಯೂಲ್ ಪ ಏಟ್ ಶೆಡ್ಯೂಲ್ ರಿಗಾರ್ಡಿಂಗ್ ಏನಪ್ಪ ಅಂದ್ರೆ ರಿಗಾರ್ಡಿಂಗ್ ದ ಲ್ ಲ್ಯಾಂಗ್ವೇಜ್ ಬಿಕಾಸ್ ರೀಸೆಂಟ್ಲಿ ಸೈಡ್ ದ್ಯಾಟ್ ತುಳು ಲ್ಯಾಂಗ್ವೇಜ್ ಹ್ಯಾಸ್ ಟು ಬಿ ಆಡೇ ಟು ದ ಏಟ್ ಶೆಡ್ಯೂಲ್ ಅನ್ನ ಹತ್ತಾರೆ ಶೆಡ್ಯೂಲ್ ಲ್ಯಾಂಗ್ವೇಜ್ ಬಗ್ಗೆ ಮಾತಾಡ್ತರಿ ನೆಕ್ಸ್ಟ್ ನೋಡ್ಕೊಡ್ರಿ ನೈನ್ತ್ ಶೆಡ್ಯೂಲ್ ಏನಪ್ಪ ರಿಗಾರ್ಡಿಂಗ್ ಲ್ಯಾಂಡ್ ಓಕೆ ರಿಗಾರ್ಡಿಂಗ್ ಲಾಂಡ್ ರಿಫೋರ್ಸ್ ಬಿಕಾಸ್ ಯು ಪಿ ಎಲ್ಲಿ ಅವಾಗ ಅವಾಗ ನ್ಯೂಸ್ ಪೇಪರ್ ಬರ್ತಾಯಿದ್ ನೋಡಿ ಏನಪ್ಪ ಅಂದ್ರೆ ಬಿಕಾಸ್ ಆಫ್ ದ ಡಿಲೇ ಇನ್ ದ ಸ್ಟೇಟ್ ಗೌರ್ಮೆಂಟ್ ಪರ್ಮಿಷನ್ ದ ನ್ಯಾಷನಲ್ ಪ್ರೊಜೆಕ್ಟ್ ಏನಪ್ಪ ಡಿಲೇ ಆಗ್ತಾ ಇದ್ದಂತೆ ನತ್ತಿಂಗ್ ಬಟ್ ಶೆಡ್ಯೂಲ್ ಶೆಲ್ಲೇನ ರಿಗಾರ್ಡಿಂಗ್ ಲ್ಯಾಂಡ್ ಬಗ್ಗೆ ಮೆನ್ಷನ್ ಮಾಡ್ರಿ ಆ್ಯಂಡ್ಗೇ ನೋಡ್ಕೊಡ್ರಿ ಆಫ್ ಓಲಿ ವಿ ಆರ್ ಸಿಂಗ್ ದಟ್ ಆಫನ್ಲಿ ವಿ ಆರ್ ಸಿಂಗ್ ದ್ಯಾಟ್ ಟೆನ್ ಶೆಡ್ಯೂಲ್ ಆ್ಯಂಡ್ ಏನು ಆ್ಯಂಟಿ ಡಿಫೆಕ್ಷನ್ ಲಾ ಅಥವಾ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಹೇಳ್ತಿ ಲಾರ್ಡ್ಸ್ ಆಫ್ ದ ಸ್ಟೇಟಲ್ಲಿ ನ್ಯೂಸ್ ಅಲ್ಲಿ ಬಿಕಾಸ್ ಒಂದು ಪಾರ್ಟಿಯಲ್ಲಿ ಗೆದ್ಕೊಂಡು ಇನ್ನೊಂದು ಪಾರ್ಟಿಯಲ್ಲಿ ಅಂದಾಗ ನಥಿಂಗ್ ಬಟ್ ಏನು ಪಾ ಡಿಫೆಕ್ಷನ್ ಲಾ ಬಗ್ಗೆ ಏನು ಮಾತಾಡೋದು ರೀಸೆಂಟ್ ಎಕ್ಸಾಮ್ಸಲ್ಲಿ ಏನಪ್ಪಾ ಇದೇ ಹಿಂಟ್ ಇಟ್ಕೊಂಡು ಕೇಳ್ತಾರೆ ಆ್ಯಂಡ್ ಅಗೇನ್ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಲೆವೆಂತ್ ಶೆಡ್ಯೂಲ್ ಬಿಕಾಸ್ ಆಫ್ ದ ಪಂಚಾಯತ್ ಪಂಚಾಯತ್ ಯಾಕಂದ್ರೆ ನೋಡ್ಕೊಡ್ರಿ ಈ ಮೆನ್ಪ ಈ ಮ ನೆಕ್ಸ್ಟ್ ಮಂತ್ ಏನಪ್ಪ ಕರ್ನಾಟಕದಲ್ಲಿ ಅರೌಂಡ್ ಟೂ ಹಂಡ್ರೆಡ್ ಪ್ಲಸ್ ಏನಪ್ಪ ರಿಮೇನಿಂಗ್ ಪಂಚಾಯತ್ ಎಲೆಕ್ಷನ್ ಮಾಡ್ತಾ ಇದ್ದಾರೆ ಅಂದಾಗ ಯು ಮೇ ಹ್ಯಾವ್ ದ ಕ್ವಶನ್ ರಿಗಾರ್ಡಿಂಗ್ ಪಂಚಾಯತ್ ಪಂಚಾಯತ್ ಬಗ್ಗೆ ಕೇಳ್ಬೋದು ಸೊ ನೆನ್ಪಿಡ್ಕೊಡಿ ಲೆವೆಂತ್ ಒನ್ ಟ್ವೆಲ್ತ್ ಒಂದು ನೋಡ್ಕೊಡಿ ಟ್ವೆಲ್ತ್ ಒನ್ ಏನಪ್ಪ ರಿಗಾರ್ಡ್ ಏನಪ್ಪ ಪರಿಗಾರ್ಡಿಂಗ್ ಮುನ್ಸಿಪಾಲ್ಟಿಸ್ ಅದು ಇದೆ ಅಂತ ಹೇಳತ್ತಾರೆ ಅಂಡ್ ಏನಪ್ಪ ಅಂದ್ರೆ ಕೋಆಪ್ರೇಟಿವ್ ಸೊಸೈಟೀಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ರೀಸೆಂಟ್ಲಿ ಮೀನ್ಸ್ ರೀಸೆಂಟ್ಲಿ ಸುಪ್ರೀಂ ಕೋರ್ಟ್ ಸರ್ ದ್ಯಾಟ್ ನೈಂಟಿ ಸೆವೆನ್ ಅಮೆಂಡ್ಮೆಂಟ್ ಏನಪ್ಪ ಪಾ ನಲ್ ಆ್ಯಂಡ್ ವೈಡ್ ಅಂತ ಕೊಟ್ಟಿದ್ರಿ ಯಾಕಂದ್ರೆ ಸ್ಟೇಟ್ ಗೌರ್ಮೆಂಟ್ ಹ್ಯಾವ್ ದ ಪವರ್ ಟು ಡಿಕ್ಲೇರ್ ಏನ್ಪದ ಕೋಆಪ್ರೇಟಿವ್ ಸೊಸೈಟ್ ಬಟ್ ಅರ್ಲಿಯರ್ ಏನ್ಪದ ನೈಂಟಿ ಸೆವೆನ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿಕೊಂಡು ಸೆಂಟ್ರಲ್ ಅದನ್ನು ಪವರ್ ಇಟ್ಕೊಂಡಿತ್ತು ರೀ ರೀಸೆಂಟ್ಲಿ ಸುಪ್ರೀಂ ಕೋರ್ಟ್ ಅದನ್ನು ನಲ್ ಆ್ಯಂಡ್ ವೈಡ್ ಅಂತ ಕೊಟ್ಟಿದ್ವಿ ಸೊ ದಾಟ್ಸ್ ವೈ ಔಟ್ ಆಫ್ ಟ್ವೆಲ್ ಶೆಡ್ಯೂಲ್ಸ್ ಯೂನಿಟ್ ಟು ಫೋಕಸ್ ಆನ್ ದೀಸ್ ಶೆಡ್ಯೂಲ್ಸ್ ಓಕೆ ಜಸ್ಟ್ ಬೇಸಿಕ್ ಐಡಿಯಾ ಇಟ್ಕೊಡ್ರಿ ನೀಡ್ ನಾಟ್ ಗೋ ಏನಪ್ಪ ಇಂಡಿಯಪ್ಪ ನಾವು ಏನು ಇಲ್ಲಿ ಇಲ್ ಎಲ್ ಎಲ್ ಬಿ ಮಾಡ್ತಾರೆ ಓನ್ಲಿ ಥಿಂಗ್ ಏನು ಪಂದ್ರೆ ಬೇಸಿಕ್ ಐಡಿಯಾ ರಿಗಾರ್ಡಿಂಗ್ ದ ಸರ್ಟನ್ ಶೆಡ್ಯೂಲ್ಸ್ ಅಂತ ಹೇಳ್ತೀವಿ ವಿಚ್ ಆರ್ ಇನ್ ನ್ಯೂಸ್ ಐ ಹೋಪ್ ಇಷ್ಟು ಅರ್ಥ ಆಗಿದೆ ಪಾರ್ಟ್ಸ್ ಏನೈತಲ್ಲ ನ್ಯೂಸ್ ಇರೋ ಪಾರ್ಟ್ಸ್ ಎಲ್ಲ ಬಟ್ ಏನು ಪಂದ್ರೆ ನಾವು ವಿ ಆರ್ ಟಾಕಿಂಗ್ ಅಬೌಟ್ ನಾವು ಆರ್ ಟಾಕಿಂಗ್ ಅಬೌಟ್ ಏನು ಪಂದ್ರೆ ಫಂಡಮೆಂಟಲ್ ರೈಟ್ಸ್ ಫಂಡಮೆಂಟಲ್ ಡ್ಯೂಟೀಸ್ ಡಿ ಪಿ ಎಸ್ ಪಿ ಡಿ ಪಿ ಎಸ್ ಪಿ ಈವೇನ್ ಇದೆಲ್ಲ ಪಾರ್ಟ್ಸ್ ನಿಮ್ಗೆ ನೆನ್ಪಿಟ್ಕೊಡ್ರಿ ಯಾವ ಪಾರ್ಟ್ ಅದಲ್ಲಿ ಬರ್ತೈತಿ ಆ್ಯಂಡ್ ಅಗೇನು ನೀವು ನೋಡ್ಕೊಡಿ ಇವಾಗ ಏಯ್ಟ್ ಶೆಡ್ಯೂಲ್ ಲ್ಯಾಂಗ್ವೇಜ್ ಅಂದಾಗ ಅಬ್ಬಿಯಸ್ಲಿ ಏನ್ ಯಾವ ಪಾರ್ಟ್ಲಿ ಬರ್ತೈತಿ ಸೊ ಹೀಗಾಗಿ ನೋಡ್ಕೊಡಿರಿ ಸಟನ್ ಪಾರ್ಟ್ಸ್ ವಿಚಾರನ ನ್ಯೂಸ್ ಅವನ ಅಷ್ಟೇ ನೆನ್ಪಿಟ್ಕೊಡ್ರಿ ಆ್ಯಂಡ್ ಅಗೇ ನವಡ್ ಇಸ್ ಎವ್ರಿ ಒನ್ ಈಸ್ ಟಾಕಿಂಗ್ ದ ಟಾಕಿಂಗ್ ಅಬೌದು ಏನಪ್ಪ ಅಂದಾಗ ಸಿಟಿಸನ್ಶಿಪ್ ಸಿಟಿಜನ್ಸ್ ಬಗ್ಗೆ ಸಿಟಿಸನ್ಶಿಪ್ ಬಗ್ಗೆ ಮಾತಾಡುತ್ತಾರೆ ಸಿಟಿಸನ್ಶಿಪ್ ಎಷ್ಟನೇ ಪಾರ್ಟಲ್ಲಿ ಬರ್ತೈತೆ ನೇರವಾಗಿ ಬರ್ಬೋದು ಸೊ ದ್ಯಾಟ್ಸ್ ವೈ ವಿ ನೀಡ್ ಟು ರಿಮೆಂಬರ್ ಏನಪ್ಪ ಓನ್ಲಿ ದ ಟಾಪಿಕ್ ವಿಚಾರನ ನ್ಯೂಸ್ ಅವನಷ್ಟೇ ನೋಡ್ಕೊಡ್ರಿ ರೈಟ್

ವಿಧಾನ ಸಾರಿ ಲೋಕಸಭೆ ವಿಧಾನಸಭೆಯಲ್ಲಿ ಮತ್ತೆ ಏನಪ್ಪ ಅಂದ್ರೆ ರಾಜ್ಯಸಭೆಯಲ್ಲಿ ಏನಪ್ಪ ಎಲೆಕ್ಟ್ ಮಾಡಿರ್ತೀವಲ್ಲ ನಾವೇ ಅದೇ ಏನಪ್ಪ ಅಂದ್ರೆ ಅದೇ ರೆಪ್ರೆಸೆಂಟಿವ್ ಏನು ಮಾಡ್ತಾರ ಪ್ರೆಸಿಡೆಂಶಿಯಲ್ಲಿ ಎಲೆಕ್ಷನ್ ಭಾಗ ಆಗ್ತಾರೆ ಮೇಕ್ ಶ್ಯೋರ್ ದಟ್ ಮೇಕ್ ಶ್ಯೋರ್ ದಟ್ ರಾಜ್ಯಸಭೆಗೆ ಏನಪ್ಪ ಹನ್ನೆರಡು ಮೆಂಬರ್ಸನ್ನು ನಾಮಿನೇಟ್ ಮಾಡ್ತಾರೆ ದೇ ಆರ್ ನಾಟ್ ಎಲೆಕ್ಟೆಡ್ ಬೈ ದ ಪಬ್ಲಿಕ್ ದ್ಯಾಟ್ಸ್ ದೇ ಆರ್ ನಾಟ್ ಗೋಯಿಂಗ್ ಟು ದ ಪಾರ್ಟ್ ಆಫ್ ಪಾರ್ಟ್ ಆಫ್ ದ ಪ್ರೆಸಿಡೆಂಟ್ ಎಲೆಕ್ಷನ್ ಪ್ರೆಸಿಡೆಂಟ್ ಎಲೆಕ್ಷನ್ ಇರಲ್ಲ ಆ್ಯಂಡ್ ಅಗರ್ ಗವರ್ನರು ಕೂಡ ಏನಪ್ಪ ಅಂದ್ರೆ ಜನರು ಸೆಲೆಕ್ಟ್ ಮಾಡಲ್ಲ ಗೌರ್ನರ್ಸ್ ಆಲ್ಸೋ ನಾಟ್ ದ ಪಾರ್ಟ್ ಆಫ್ ದ ದೆಸಿಡೆಂಟಿಯಲ್ ಎಲೆಕ್ಷನ್ ಯಾಕಂದ್ರೆ ನೆಕ್ಸ್ಟ್ ಇಯರ್ ರಾಷ್ಟ್ರಪತಿ ಚುನಾವಣೆ ಇದೆ ಸೊ ಹೀಗಾಗಿ ನೋಡ್ಕೊಳಿ ರಿಪಬ್ಲಿಕ್ ಕಂಟ್ರಿ ಮೀನ್ಸ್ ಕಂಟ್ರಿ ಹೆಡ್ ಇಸ್ ಆಲ್ಸೋ ಎಲೆಕ್ಟೆಡ್ ಬೈ ದ ಪಬ್ಲಿಕ್ ಅಂತ ಹೇಳ್ತಾರೆ ನೆಕ್ಸ್ಟ್ ನೋಡ್ಕೊಳಿ ಡೆಮೋಕ್ರೆಟಿಕ್ ಡೆಮೋಕ್ರಟಿಕ್ ಮೀನ್ಸ್ ಡೆಮೋಕ್ರೆಟಿಕ್ ಈವನ್ ಲೋಕಲ್ ಲೀಡರ್ಸ್ ಆಲ್ಸೋ ಎಲೆಕ್ಟೆಡ್ ಬೈ ಇಟ್ಸ್ ಓನ್ ಸಿಟಿಸನ್ ಅಂತೆ ಇವಾಗ ನನ್ನ ಫಾದರು ಪಂಚಾಯತ್ ಎಲೆಕ್ಷನ್ ಅಂದಾಗ ಇಫ್ ಹಿ ವಾಂಟ್ ವಿನ್ ಅಂದಾಗ ಆ ಹ್ಯಾವ್ ಟು ವೋಟ್ ದೆನ್ ಓನ್ಲಿ ಅಂತ ಅವ್ರು ವಿನ್ ಆಗ್ತಾರೆ ಅಂತ ಹೇಳ್ತಾರೆ ಮೀನ್ಸ್ ಡೆಮೋಕ್ರೆಟಿಕ್ ಮೀನ್ಸ್ ಇವನ್ ಲೋಕಲ್ ಲೀಡರ್ಸ್ ಆಲ್ಸೋ ಎಲೆಕ್ಟೆಡ್ ಬೈ ಇಟ್ಸ್ ಎಲೆಕ್ಟೆಡ್ ಬೈ ಇಟ್ಸ್ ಓನ್ ಸಿಟಿಸನ್ ಅಂದಾಗಂಥ ಕಂಟ್ರಿಗೆ ಅಂತ ಡೆಮೊಕ್ರೆಟಿಕ್ ಕಂಟ್ರಿ ಇರ್ತಾರೆ ಬೆಸ್ಟ್ ಎಕ್ಸಾಂಪಲ್ ನೋಡ್ಕೊ ಬೆಸ್ಟ್ ಎಕ್ಸಾಂಪಲ್ ಏನು ಯು ಕೆ ಯು ಕೆ ನೋಡ್ಕೊಡ್ರಿ ಯು ಕೆಗೆ ಏನಂತೇನು ಯು ಕೆಗೆ ಅಂತಂದ್ರೆ ಯು ಕೆ ಇಸ್ ಅ ಡೆಮೋಕ್ರೆಟಿಕ್ ಕಂಟ್ರಿ ಯು ಕೆ ಇಸ್ ನಾಟ್ ಎ ರಿಪಬ್ಲಿಕ್ ಕಂಟ್ರಿ ಅಂತೆ ಬಿಕಾಸ್ ಯು ಕೆದ್ದು ಪ್ರೈಮ್ ಮಿನಿಸ್ಟರ್ ಕೂಡ ಏನಪ್ಪ ಪಬ್ಲಿಕ್ ಊಟ ರೀ ಬ್ರಿಟನ್ದು ಆದರೆ ಯು ಕೆದಕ್ಕೆ ಹೆಡ್ ಅದರಲ್ಲಿ ಅಲ್ಲೇನಾಯ್ ರೀ ಹೆರಿಡಿಟಿ ಕ್ವೀನ್ ರೂಲ್ ಐತ್ರಿ ತೊ ಸೊ ದ್ಯಾಟ್ಸ್ ಸೊ ಯು ಕೆ ಇಸ್ ನಾಟ್ ಕಾಲ್ಡ್ ಡಾ ಅ ರಿಪಬ್ಲಿಕ್ ಕಂಟ್ರಿ ಇಂಡಿಯಾ ನೋಡ್ಕೊಡ್ರಿ ಇಂಡಿಯಾ ನೋಡ್ಕೊಡು ಬೋತ್ ಡೆಮೋಕ್ರೆಟಿಕ್ ಬಿಕಾಸ್ ಪಬ್ಲಿಕ್ ವಿಲ್ ಎಲೆಕ್ಟ್ ದ ಲೋಕಲ್ ಲೀಡರ್ಸ್ ಆ್ಯಂಡ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಏನಪ್ಪ ಅಂದ್ರೆ ಪ್ರೆಸಿಡೆಂಟ್ ಎಲೆಕ್ಷನಲ್ಲಿ ಕೂಡ ನೇರವಾಗಿಲ್ಲ ಅಂತಂದ್ರೂ ಕೂಡ ವಾಟ್ ಆರ್ ದ ರೀಪ್ರೆಸೆಂಟೇಟಿವ್ ಆಫ್ ಪೀಪಲ್ ಏನಪ್ಪ ಅಂದ್ರೆ ಅವ್ರಿಗೆ ಸೆಲೆಕ್ಟ್ ಅದ್ರ ಹೇಳ್ತಾರೆ ನೆಕ್ಸ್ಟ್ ನೋಡ್ಕೊಡಿ ಸೌದಿ ಅರೇಬಿಯಾ ಸೌದಿ ಅರೇಬಿಯಾ ನೋಡ್ಕೊಡಿ ಸೌದಿ ಅರೇಬಿಯಾ ಏನಪ್ಪ ಇಟ್ಸ್ ನಾಟ್ ಎ ಡೆಮೊಕ್ರೆಟಿಕ್ ಕಂಟ್ರಿ ಬಿಕಾಸ್ ಇವನ್ ಕಿಂಗೆ ಸೆಲೆಕ್ಟ್ ಮಾಡಿದ್ರೆ ಎಲ್ಲ ಲೋಕಲ್ ಲೀಡರ್ಸ್ನ ಆ್ಯಂಡ್ ಅಗೇನ್ ಇದು ಕೂಡ ಏನಪ್ಪಾರೆ ರಿಪಬ್ಲಿಕ್ನಲ್ಲಿ ಬಿಕಾಸ್ ಹೆರಿಡಿಟಿ ಐತ್ರಿ ಅಲ್ಲಿ ಕಿಂಗ್ ಆದಮೇಲೆ ನೆಕ್ಸ್ಟ್ ಜನ್ರೇಷನ್ ಕಿಂಗ್ ಏನ ಅಂದ್ರೆ ಅಲ್ಲಿ ಏನಪ್ಪ ಕಿಂಗ್ ಆಗ್ತಾರಂತೇಳ್ತಾ ಸೊ ದೆಸ್ ವೈ ಜಸ್ಟ್ ಯು ಯುನಿಟ್ ಹ್ಯಾವ್ ದ ಬೇಸಿಕ್ ಐಡಿಯಾ ನೆಕ್ಸ್ಟ್ ನೋಡ್ಕೊಡ್ರಿ ಸವರ್ನಿಟಿ ಅಂತೈತಿ ಸವರ್ನಿಟಿ ಮೀನ್ಸ್ ಸಾರ್ವಭೌಮತ್ವ ಸಾರ್ವಭೌಮತ್ವ ಮೀನ್ಸ್ ಇಂಡಿಯಾ ಇಸ್ ನಾಟ್ ಕಂಟ್ರೋಲ್ಡ್ ಬೈ ಎನಿ ಎಕ್ಸ್ಟರ್ನಲ್ ಪರ್ಸನ್ ಇಂಡಿಯಾ ಇಸ್ ಕಂಟ್ರೋಲ್ ಬೈ ಇಟ್ಸ್ ಓನ್ ಸಿಟಿಸನ್ ಅಂತ ಹೇಳ್ತಾರೆ ಭಾರತ ಏನಪ್ಪ ಅಂದಾಗ ಯಾವುದೇ ಬೇರೆ ಒಂದು ದೇಶದ ಪ್ರೆಷರಲ್ಲಿ ಒಳಗಾಗಿಲ್ಲ ಇದು ಭಾರತವನ್ನು ಏನಪ್ಪ ಅಂದ್ರೆ ತಮ್ಮ ಜನರೇ ಏನಪ್ಪ ಅಂದ್ರೆ ಆಡಳಿತ ಮಾಡ್ತಾರೆ ಅಂತೇಳಿ ದ್ಯಾಟ್ಸ್ ಎ ಸವರ್ನ್ ಕಂಟ್ರಿ ಅಂತೆ ಬೇಸಿಕ್ ಟರ್ಮ್ಸ್ ಐಡಿಯಾ ಅಷ್ಟೇ ರೀ ನೆಕ್ಸ್ಟ್ ನೋಡ್ಕೊಡ್ರಿ ಸೆಕ್ಯುಲರ್ ಸೆಕ್ಯುಲರ್ ಮೀನ್ಸ್ ಇಂಡಿಯಾ ಇಸ್ ಅ ಸೆಕ್ಯುಲರ್ ಕಂಟ್ರಿ ಅಂತೆ ಮೀನ್ಸ್ ಜಾತಿ ಅತಿಥಿ ಎಷ್ಟು ಪರೀಕ್ಷೆ ಕೇಳಿದ್ರಿ ಸೆಕ್ಯುಲಾರಿಸಮ್ ಮೀನ್ಸ್ ಅಂತ ಕೇಳ್ಯಾರೀರಿ

ಲಾಸ್ಟ್ ನೋಡ್ಕೊಡಿರಿ ಎರಡು ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ದಲ್ಲಾಗಿರೋ ಐ ಎ ಎಸ್ ಕ್ವಶನ್ನೇ ಅದೇ ಕ್ವಶನ್ ಏನು ಚೇಂಜ್ ಮಾಡಿಲ್ಲ ದ ಸೇಮ್ ಕ್ವಶನ್ಸ್ ವರ್ ರಿಪೀಟೆಡ್ ಇನ್ ದ ಏನಪ್ಪ ರೀಸೆಂಟ್ ಎಕ್ಸಾಮಿನೇಷನ್ ಇನ್ಕ್ಲೂಡಿಂಗ್ ಪ್ರೀ ಕೋಚಿಂಗ್ ಎಕ್ಸಾಮ್ಸಲ್ಲಿ ನೋಡ್ಕೊಡಿ ಐ ಎ ಎಸ್ ಕ್ವಶನ್ ಎತ್ತಕೇಂದ್ರಿ ಒಂದಿಷ್ಟು ಸೊ ಹೀಗಾಗಿ ಏನು ಪಂದ್ರೆ ಸಮ್ ಬೇಸಿಕ್ ಟರ್ಮ್ಸ್ ವಿ ದೇ ವಿಲ್ ನಾಟ್ ಮಿಸ್ ಅಂತ ಇರ್ತಾರೆ ಅರ್ಲಿಯರ್ ಸೆಕ್ಯುಲರ್ ವರ್ಡ್ ಇಸ್ ನಾಟ್ ಮೆನ್ಷನ್ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದಿಸ್ ವರ್ಡ್ ಹ್ಯಾಸ್ ಬಿನ್ ಆ್ಯಡೆಡ್ ಥ್ರೂ ಏನಪ್ಪ ಫಾರ್ಟಿ ಸೆಕೆಂಡ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಇದರಿಂದ ಏನು ಮಾಡ್ತಾರೆ ರೀ ಮೂರು ವರ್ಡ್ ಪರ ಸೆಕ್ಯುಲರ್ ಸೊಸೈಟಿಕ್ ಇಂಟಿಗ್ರಿಟಿ ಅಂತ ಆ್ಯಡ್ ಮಾಡ್ತಾರೆ ಸೊ ದ್ಯಾಟ್ಸ್ ವಯಂ ನಮ್ಮದ ದಿನ ಪ್ರಿಯಾಂಬಲ್ದಿರುವ ಬೇಸಿಕ್ ಟರ್ಮ್ಸ್ನ ನೆನ್ಪಿಟ್ಕೊಡ್ರಿ ನೆಕ್ಸ್ಟ್ ನೋಡ್ಕೊಡ್ರಿ ಸೋಷಿಯಾಲಿಸ್ಟಿಕ್ ಅಂತ ಮೀನ್ಸ್ ಇಂಡಿಯಾ ಇಸ್ ಅ ಸೋಷ್ಯಾಲಿಟಿಕ್ ಅಥವಾ ಸಮಾಜವಾದಿ ಅಂತ ಸಮಾಜ ಮೀನ್ಸ್ ಇಂಡಿಯನ್ ರಿಸೋರ್ಸಸ್ ಆರ್ ಈಕ್ವಲ್ ಫಾರ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಇಂಡಿಯಾ ಹಾಸ್ ನೆನಪ ಇಂಡ್ಯಾದಲ್ಲಿ ಪ್ರತಿಯೊಬ್ಬರಿಗೆ ಪ್ರತಿಯೊಂದು ರಿಸೋರ್ಸ್ ಮೇಲೆ ರೈಟ್ಸ್ ಇದೆ ಅಂತ ಹೇಳ್ತಾರೆ ಇಂಡಿಯಾ ಜ ಏನಪ್ಪ ಸೋಶಾಲಿಟಿ ಕಂಟ್ರಿ ಅಂತ ಹೇಳ್ತಾರೆ ಸೊ ಪ್ಲೀಸ್ ರಿಮೈಂಡ್ ಬೇಸಿಕ್ ಐಡಿಯಾ ಬೌಟ್ ದ ಬೇಸಿಕ್ ಟರ್ಮ್ಸ್ ವಿಚ್ ಅವ್ ಮೆನ್ಷನ್ ಇಂದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇವು ನೋಡ್ಕೊಡು ಒನ್ ಟೈಮ್ ಇಲ್ಲಿ ನೋಡ್ಕೊಡಿರಿ ಪ್ರಿಯಾಂಬಲ್ ಅಂದ ಒನ್ ಟು ಟೂ ಕ್ವಶನ್ಸ್ ಎವ್ರಿ ಟೈಮ್ ಇರ್ತದೆ ರೀ ಫ್ರಮ್ ದ ಪ್ರಿಯಾಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಎಟ್ ಲೀಸ್ಟ್ ಒನ್ ಟು ಟೂ ಕ್ವೇಶನ್ ಇಂದ ಈಚ್ ಆ್ಯಂಡ್ ಎವ್ರಿ ಎಕ್ಸಾಮ್ಸ್ ಅದರಲ್ಲಿ ನೋಡ್ಕೊರಿ ದೀಸ್ ಆರ್ ದ ಇಂಪಾರ್ಟೆಂಟ್ ಏರಿಯಸ್ ದೀಸ್ ಆರ್ ದ ಇಂಪಾರ್ಟೆಂಟ್ ಏರಿಯಸ್ ನೆಕ್ಸ್ಟ್ ನೋಡ್ಕೊಡಿ ಅಂತ ಅಂದ್ರೆ ಏನು ಹೇಳ್ತೀವಿ ನಾವು ಫ್ರಾಟರ್ನಿಟಿ ಅಂತೀವಿ ರೀ ಇಂಟಿಗ್ರಿಟಿ ಅಂತ ಹೇಳ್ತೀವಿ ಅನ್ಪರ ಲಿಬರ್ಟಿ ಅಂತ ಹೇಳ್ತೀವಿ ಈಕ್ವಾಲಿಟಿ ಅಂತ ಹೇಳ್ತು ದ್ಯಾಟ್ಸ್ ವೈ ಈ ಥರ ಟರ್ಮ್ಸ್ ಏನದಲ್ಲ ನಮ್ಮ ಬೇಸಿಕ್ ಪ್ರಿಯಾಂಬಲ್ದಲ್ಲಿ ಪ್ರಿಯಾಂಬಲ್ನ ಸರಿಯಾಗಿ ಕೊಡಿರಿ ಒನ್ ಟು ಟು ಕ್ವೆಶನ್ ಫಿಕ್ಸ್ ಇರ್ತವೆ ಆ್ಯಂಡ್ ಸಮ್ ಇಂಪಾರ್ಟೆಂಟ್ ಕೇಸಸ್ ಅಂತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಲಾಟ್ಸ್ ಆಫ್ ದ ಡಿಸ್ಕಷನ್ ಆಗ್ತೈತೆ ರೀ ಪ್ರಿಯಾಂಬಲ್ನ ಎಲ್ಲ ಉಳಿದ ನೆನಪ ಸಂವಿಧಾನದ ಪಾಠಗತಿ ಕನ್ಸಿಡರ್ ಮಾಡಬೇಕು ಬೇಡ ಅಂತೇಳಿ ಒಂದಿಷ್ಟು ಕೇಸ್ ಆಗಿರೀ ಬೆಸ್ಟ್ ಎಕ್ಸಾಂಪಲ್ ನೋಡಿಕೊಡ್ರಿ ನೈನ್ಟೀನ್ ಸಿಕ್ಸ್ಟಿಯಲ್ಲಿ ಬೇರು ಬಾರಿ ಅಂತ ಬರ್ತೈತೆ ಬೇರು ಬಾರಿ ಕೇಸಲ್ಲಿ ಏನಪ್ಪ ಅಂದ್ರೆ ಲ್ಯಾಂಡ್ ಕೇಸಲ್ಲಿ ಹೇಳ್ತಾರೆ ಅಂದಾಗ ಇಲ್ಲಪ್ಪ ಪ್ರಿಯಾಂಬಲ್ ಇಸ್ ನಾಟ್ ಎ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಮೀನ್ಸ್ ಈಗ ಏನು ನಮ್ಮ ಕಾನ್ಸ್ಟಿಟ್ಯೂಷನ್ ಅಂತ ಸಂವಿಧಾನ ಅದ್ರ ಥರ ಇದಕ್ಕೇನು ಅಂದ್ರೆ ಇದು ಅದ್ರ ಒಂದು ಭಾಗ ಅಲ್ಲ ಮೀನ್ಸ್ ಇಟ್ ಇಸ್ ನಾಟ್ ಎ ಕಾನ್ಸ್ಟಿಟ್ಯೂಷನ್ ಪಾರ್ಟ್ ಅಂತ ಹೇಳ್ತಾರೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಇದೇ ಕೇಸನ್ನ ಇದೇ ವರ್ಡಿಗೆ ಅಂದ್ರೆ ನೈನ್ಟೀನ್ ಸೆವೆಂಟಿ ಥ್ರೀ ಉಲ್ಟಾ ಮಾಡ್ತಾರೆ ಯಾರಪ್ಪ ಅಂದ್ರೆ ಕೇಶವಾನಂದ ಭಾರತಿ ಕೇಶವಾನಂದ ಭಾರತೀಯಲ್ಲಿ ಕೇಸಲ್ಲಿ ಹೇಳ್ತಾರೆ ಎಸ್ ಕಾನ್ಸ್ಟಿಟ್ಯೂನ್ ಪರ್ ಪ್ರಿಯಾಂಬಲ್ ಇಸ್ ಅ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ ನೆಕ್ಸ್ಟ್ ನೋಡ್ಕೊಡ್ರಿ ನೈನ್ಟೀನ್ ನೈನ್ಟಿ ಫೈ ಸಾರಿ ನೈನ್ಟೀನ್ ನೈಂಟಿ ಫೈವ್ದಲ್ಲಿ ಏನು ಮಾಡ್ತಾರೆ ಅಂದಾಗ ಏನಪಾರ ಯೂನಿಯನ್ ಗೌರ್ಮೆಂಟ್ ವರ್ಸಸ್ ಏನು ಪರ ಎಲ್ ಸಿ ಅಂತ ಬರ್ತದೆ ಏನು ಏನೇತಾರೆ ಅಂದಾಗ ಎಸ್ ಕಾನ್ಸ್ಟಿಟ್ಯೂಷನ್ ಪರ್ ಪ್ರಿಯಾಂಬಲ್ ಇಸ್ ಅ ಪ್ರಿಯಾಂಬಲ್ ಏನ್ಪರ ಇಂಟಿಗ್ರಲ್ ಪಾರ್ಟ್ ಆಫ್ ದ ಇಂಟಿಗ್ರಲ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಜಸ್ಟ್ ಏನು ಪರ ಫ್ಯೂ ಕೇಸಸ್ ವಿ ನೀಡ್ ಟು ರಿಮೆಂಬರ್ ರಿಗಾರ್ಡಿಂಗ್ ದ ಪ್ರಿಯಾಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಭಾಳ ಡೆಪ್ತಾಗಿ ಹೋಗ್ಕೊಬಿಡ್ರಿ ಮೀನ್ಸ್ IAS case with sometimes he will ask in per statement way another example he is asking per under which of the following cases the preamble is said is said to be an integral part of the constitution. So that's why only few cases you need to remember, you need not worry about them for entire depth because we know that nowadays he is asking like a statement. So okay, statement, even though statement you can go for the elimination methods, right? ನೆಕ್ಸ್ಟ್ ನೋಡ್ರಿ ಇವಾಗ ನೆಕ್ಸ್ಟ್ ನೋಡ್ಕೊಡ್ರಿ ಡಿಫ್ರೆಂಟ್ ಸಾರಿ ನೆಕ್ಸ್ಟ್ ನೋಡ್ರಿ ಡಿಫ್ರೆಂಟ್ ನೇಮ್ಸ್ ಗಿವನ್ ಬೈ ಪೀಪಲ್ ಅಂತ ಹೇಳ್ತಾರೆ ಡಿಫ್ರೆಂಟ್ ನೇಮ್ಸ್ ಗಿವನ್ ಬೈ ಗಿವನ್ ಬೈ ಪೀಪಲ್ ಅಂದಾಗ ಪ್ರಿಯಾಂಬಲ್ಗೆ ಒಂದಿಷ್ಟು ಒಂದಿಷ್ಟು ವರ್ಡ್ ಕೊಟ್ಟರೆ ಸಮ್ ಪೀಪಲ್ ವಿಲ್ ಸೇ ದ್ಯಾಟ್ ಇಟ್ ದ ಕೀ ಟು ಎಂಟರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತಾರೆ ಇದು ಭಾರತ ಸಂವಿಧಾನ ಓಪನ್ ಮಾಡಬೇಕು ಅನ್ನೋ ಒಂಥರ ಕೀ ಇದ್ದಂಗೆ ಅಂತ ಹೇಳ್ತಾರೆ ಸಮ್ ಪೀಪಲ್ ಸೇ ದಟ್ ಇದು ಇಡ್ ದ ಸೋಲ್ ಅಂತ ಹೇಳ್ತಾರೆ ಸೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ ಸೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಬಂದು ನೋಡ್ಕೊಡ್ರಿ ಸೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಬಂದಾಗ ಏನಪ್ಪಂದ್ರೆ ಇಲ್ಲಿ ನೋಡ್ಕೊಡ್ರಿ ಠಾಕೂರ್ ದಾಸ್

ಆರ್ಟಿಕಲ್ ಫಿಫ್ಟೀನ್ ಮತ್ತು ಪೇಪರಲ್ಲಿ ಇರೋ ಅಷ್ಟೇ ನೋಡ್ಕೊಳ್ರಿ ಆರ್ಟಿಕಲ್ ಫಿಫ್ಟೀನ್ ಸಿಕ್ಸ್ಟೀನ್ ಎದಕ್ಕಿತ್ತಂದ್ರೆ ರಿಗಾರ್ಡಿಂಗ್ ದ ರಿಗಾರ್ಡಿಂಗ್ ದ ಏನಪ್ಪ ರಿಗಾರ್ಡಿಂಗ್ ದ ಡಿಸ್ಕ್ರಿಮಿನೇಷನ್ ರೀಸೆಂಟ್ಲಿ ಎಲ್ಲರೂ ಹತ್ತರಿ ಮಂಜಮ್ಮ ಜೋಗತ್ತವರಿಗೆ ಏನಪ್ಪ ಪದ್ಮಶ್ರೀ ಕೊಟ್ಬಿಟ್ರೆ ಎವ್ರಿ ಒನ್ ಸ್ಟಾರ್ಟ್ ಇರ್ ಸೇಂಗ್ ದ್ಯಾಟ್ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಅಂತಂದ್ರೆ ಜೆಂಡರ್ ಡಿಸ್ಕ್ರಿಮಿನೇಷನ್ ಇಲ್ಲ

ಏಯ್ಟೀನ್ ಅಬಾಲಿಷನ್ ಆಫ್ ಟೈಟಲ್ ಬಿರುದುಗಳ ರದ್ದತಿ ಯಾಕಂದರೆ ಪದ್ಮ ಪ್ರಶಸ್ತಿಗಳನ್ನು ಇತ್ತೀಚೆಗೆ ಏನು ಕೊಟ್ಟಿರೋದ್ರಿಂದ ಯು ಮೇ ಹ್ಯಾವ್ ದ ಕ್ವಶನ್ ರಿಗಾರ್ಡಿಂಗ್ ಯಾಕಂದರೆ ಇದೇ ವರ್ಷ ಐ ಎಸ್ ಟೈನ್ ಕೇಳಿದ್ರೆ ರಿಗಾರ್ಡಿಂಗ್ ಭಾರತ ರತ್ನ ಕೇಳಿದೆ ಈ ಟೈಟಲ್ನ ಭಾರತ ರತ್ನ ಅಂತೇಳಿ ಇಟ್ಕೋಬೋದು ಅವ್ರ ಹೆಸರು ಮುಂದೆ ಅಂತೇಳಿ ಬಿಕಾಸ್ ವಿ ನೋ ದ್ಯಾಟ್ ಆರ್ಟಿಕಲ್ ಏಯ್ಟೀನಲ್ಲಿ ಅಬಾಲಿಷನ್ ಆಫ್ ಟೈಟಲ್ಸ್ ಇದ್ರೆ ಬಿರುಗಳ ರದ್ದಿದೆ ಏನು ಈಗ ನೋಡ್ಕೊಳ್ರಿ ಮನೆ ಮನೆ ಏನಪ್ಪ ಅಂದ್ರೆ ನೂರ ಹತ್ತೊಂಬತ್ತು ಜನಕ್ಕೆ ಏನಪ್ಪ ಎರಡು ಸಾವಿರದ ಇಪ್ಪತ್ತೊಂದರ ಪದ್ಮ ಪ್ರಶಸ್ತಿ ಕೊಟ್ಟರೆ ಪದ್ಮ ವಿಭೂಷಣ ಪದ್ಮಭೂಷಣ ಮತ್ತು ಪದ್ಮಶ್ರೀ ಅವ್ರು ತಮ್ಮ ಮುಂದೆ ಹೆಸರು ಮುಂದೆ ಹಾಕ್ಕೋಬೋದು ಏನು ಅಂತ ಕೇಳ್ಬೋದು ನಿಮಗೆ ಸೊ ದ್ಯಾಟ್ಸ್ ವೈ ಆರ್ಟಿಕಲ್ ಏಯ್ಟೀನ್ ಆ್ಯಂಡ್ ಆರ್ಟಿಕಲ್ ನೈಟ್ ಸೆವೆಂಟೀನ್ ಅನ್ನೋದು ಯಾವಾಗಲೂ ಇರ್ತೈತೆ ರೀ ರಿಗಾರ್ಡಿಂಗ್ ಅನ್ಟಚಬಿಲಿಟಿ ಅನ್ಟಚಬಿಲಿಟಿ ಆ್ಯಂಡ್ ನೋಡ್ಕೊಡಿರಿ ನಿಮಗೆ ನಿಯರ್ವಾಗಿ ಕೇಳ್ಬೋದು ವಾಟ್ ಕೈಂಡ್ ಆಫ್ ರೈಟ್ಸ್ ಅಂತೇ ಇಲ್ಲಿ ನೋಡ್ಕೊಡ್ರಿ ಆರ್ಟಿಕಲ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಆ್ಯಂಡ್ ಏಯ್ಟೀನ್ ಪರ್ ಸೆವೆಂಟೀನ್ ಏಯ್ಟೀನ್ ಏನಪ್ಪ ದೀಸ್ ಆರ್ಟಿಕಲ್ಸ್ ಆರ್ ಕಾರ್ಡ್ ಏನಪ್ಪ ರೈಟ್ ಟು ಇಕ್ವಾಲಿಟಿ ಅಂತ ಹೇಳ್ತಾರೆ ಪ್ಲೀಸ್ ರಿಮೆಂಬರ್ ರೈಟ್ ಟು ಇಕ್ವಾಲಿಟಿ ಅಂತ ಹೇಳ್ತಾರೆ ರೈಟ್ ಟು ಈಕ್ವಾಲಿಟಿ ಅಂತ ಹೇಳ್ತಾರೆ ಇವ್ಕೆ ಏನು ಪರ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಏನಪ್ಪ ದೀಸ್ ರೈಟ್ಸ್ ಆರ್ ಕಾರ್ಡ್ ಎಸ್ ರೈಟ್ ಟು ಈಕ್ವಾಲಿಟಿ ಅಂತ ಹೇಳ್ತಾರೆ ನೆಕ್ಸ್ಟ್ ಏನು ಬರ್ತವೆ ರೀ ಆರ್ಟಿಕಲ್ ನೈನ್ಟೀನಿಂದ ಆರ್ಟಿಕಲ್ ನೈನ್ಟೀನ್ ಆರ್ಟಿಕಲ್ ನೈನ್ಟೀನ್ ಏನೇನು ಸ್ಟಾರ್ಟ್ ಆಗ್ತವ್ರೆ ಅಪ್ ಟು ಟ್ವೆಂಟಿ ಟು ತನ ರೀ ಇಪ್ಪತ್ತೆರಡು ಅಂತ ಅಂದಾಗ ರೈಟ್ ಟು ಫ್ರೀಡಮ್ ರೈಟ್ ಟು ಫ್ರೀಡಮ್ ಅಂತ ಮೀನ್ಸ್ ಸ್ವಾತಂತ್ರ್ಯದ ಹಕ್ಕುಗಳು ಅಂತ ಹೇಳ್ತಾರೆ ಬಿಕಾಸ್ ಆರ್ಟಿಕಲ್ ನೈನ್ಟೀನ್ ಯಾವಾಗಲೂ ನ್ಯೂಸ್ ಇರ್ತೈತಿ ಬಿಕಾಸ್ ಆಫ್ ದ ಬಿಕಾಸ್ ಆಫ್ ದ ರೈಟ್ ಟು ಪ್ರೊಟೆಸ್ಟ್ ರೈಟ್ ಟು ಪ್ರೊಟೆಸ್ಟ್ ಪೀಸ್ಫುಲ್ ಈಸ್ ಆಲ್ಸೋ ಮೈ ಫಂಡಮೆಂಟಲ್ ರೈಟ್ ಅಂತ ಹೇಳ್ತಾರೆ ಇಲ್ಲಿ ನೋಡಿಕೊಡ್ರಿ ಹತ್ತೊಂಬತ್ತನೇ ವಿಧಿ ಭಾಳ ಅಂದ್ರೆ ಭಾಳ ನ್ಯೂಸ್ನಲ್ಲಿ ಐತಿ ಯಾಕಂದರೆ ಬಿಕಾಸ್ ರೈಟ್ ಟು ಪ್ರೊಟೆಸ್ಟ್ ಇಸ್ ಆಲ್ಸೋ ಮೈ ಫಂಡಮೆಂಟಲ್ ರೈಟ್ ಅಂತೆ ಸೊ ಹೀಗಾಗಿ ನ್ಯೂಸ್ ಪೇಪರಲ್ಲಿರೋ ಅಷ್ಟೇನಪ್ಪ ನೀವು ಹೈಲೈಟ್ ಮಾಡಬೇಕು ಇವಾಗ ನೋಡ್ಕೊಡ್ರಿ ರೀಸೆಂಟಾಗಿ ಒಂದು ಇದು ಬಂತಲ್ಲ ರೀ ಐ ಥಿಂಕ್ ನೋಡಿರ್ಬೋದು ನೀವು ಜೈ ಭೀಮ್ ಅಂತ ಪಿಚ್ಚರ್ ಜೈ ಭೀಮ್ ಪಿಚರ್ ಪಿಕ್ಚರ್ ಬಂತಲ್ಲ ರೀ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ವಿಚ್ ಸೇಸ್ ದ್ಯಾಟ್ ಆರ್ಟಿಕಲ್ ತರ್ಟಿ ಟು ಆರ್ಟಿಕಲ್ ತರ್ಟಿ ಟು ಇಲ್ಲಿ ನೋಡ್ಕೊಡ್ರಿ ಇವಾಗ ಪ್ರೊಟೆಸ್ಟ್ ಮಾಡ್ಬೇಕಾದ್ರೆ ಯಾಕೆ ನಮ್ಗೆ ಏನಪ್ಪ ಅಂದ್ರೆ ಸರ್ಟನ್ ಟೈಮಲ್ಲಿ ಪೊಲೀಸ್ ಸ್ಟೇಷನ್ ತೊಗೊಂಡು ಅಂದ್ರೆ ಬೆಸ್ಟ್ ನೋಡ್ಕೊಡಿ ಇದನ್ನು ಕರೆಕ್ಟಾಗಿ ಕ ಗಮನ ಕೊಡ್ರಿ ಏನಪ್ಪ ಅಂದಾಗ ಇಲ್ಲಿ ನೋಡ್ಕೊಡ್ರಿ ಆರ್ಟಿಕಲ್ ನೈನ್ಟೀನ್ ಐತ್ರಿ ನನಗೆ ರೈಟ್ ಟು ಪ್ರೊಟೆಸ್ಟ್ ಅಂತ ನಾ ಪ್ರೊಟೆಸ್ಟ್ ಮಾಡತ್ತೀನಿ ಇಫ್ ಆರ್ಟಿಕಲ್ ತರ್ಟಿ ಟು ಐತ್ರಿ ಕಾನ್ಸ್ಟಿಟ್ಯೂಷನಲ್ ರಿಮಿಂಡ್ ರೆಮಿಡೀಸ್ ಅಂತಾರೆ ಈ ಆರ್ಟಿಕಲ್ ತರ್ಟಿ ಸು ಟ ತರ್ಟಿ ಟೂಗೆ ಏನಪ್ಪ ಅಂದ್ರೆ ಏನಪ್ಪ ಅಂದ್ರೆ ಅಂಬೇಡ್ಕರ್ ಅವ್ರು ಏನಂತಾರೆ ಇಟ್ ದ ಹಾಟ್ ಆ್ಯಂಡ್ ಸೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ ಮೀನ್ಸ್ ಆರ್ಟಿಕಲ್ ತರ್ಟಿ ಟು ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಹಬಿಯಸ್ ಕಾರ್ಪಸ್ ಅಂತ ಬರ್ತೈತಿ ಮಂಡಮಾಸ್ ಬರ್ತೈತಿ ಸಟ್ಟಿ ಅವ್ರು ಬರ್ತೈತಿ ಪ್ರೊಬಿಷನ್ ಬರ್ತದೆ ಯಾಕೆ ನ್ಯೂಸಲ್ಲಿ ಐತೆ ಅಂದಾಗ ಜೈ ಭೀಮ್ ಪಿಕ್ಚರಲ್ಲಿ ಎಂತಂದ್ರೆ ದೆ ಹ್ಯಾವ್ ಎಕ್ಸ್ಟೆನ್ಸಿವ್ಲಿ ಸೋ ದ್ಯಾಟ್ ಏನು ಅಂದಾಗ ಹೇಬಿಯಸ್ ಕಾರ್ಪಸ್ ತೋರ್ತಾರೆ ಯಾವುದೇ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಿದಾಗ ಗಂಟೆಗಳಲ್ಲಿ ಗಂಟೆಗಳ ಒಳಗೆ ಏನಪ್ಪ ಅಂದ್ರೆ ನಿಯರ್ ಬೈ ಏನಪ್ಪ ಅಂದ್ರೆ ಜಡ್ಜ್ ಮುಂದೆ ನಿಲ್ಲಿಸಬೇಕು ಇಫ್ ದ ಜಡ್ಜ್ ಫೌಂಡ್ ದ್ಯಾಟ್ ಎನಿ ಇಂಪಾರ್ಟೆಂಟ್ ಅಥವಾ ಎನಿ ಕೇಸ್ ಸೀರಿಯಸ್ ಇತ್ತು ಅಂದ್ರೆ ಕಸ್ಟಡಿ ಕೊಡ್ತಾರೆ ಇಲ್ಲ ಅಂದ್ರೆ ಏನು ಹೇಳ್ತಾರೆ ಅಂದಾಗ ಏನು ಪ್ರಾಬ್ಲಮ್ ಇಲ್ಲ ಅಂತ ಬಿಡ್ರಿ ಅಂತ ಹೇಳ್ತಾರೆ ಲೈಟ್ ಮಿಗಿವು ಕ್ಲಾರಿಫಿಕೇಶನ್ ಇವಾಗ ನಾವು ಹೋರಾಟ ಅಂತ ತಿಳ್ಕೊಳ್ರಿ ನಾನು ನೈಂಟಿ ನೈತೆ ಅಂತ ಹೋಗಿರ್ತಾನೆ ಓಕೆ ತೊಗೊಂಡ ನನ್ನ ಪೊಲೀಸ್ ಸ್ಟೇಷನ್ ಕಳೆದಾಗ ಹೈ ಬಿ ಎಸ್ ಕರ್ಪಸ್ಬೇಕಾದ್ರೆ ದೇ ಹಾವ್ ಟು ಪ್ರೊಡ್ಯೂಸ್ ಮೀ ಇನ್ನು ಬಿಫೋರ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಜಡ್ಜ್ ಮುಂದೆ ನಿಲ್ಸ್ಬೇಕು ಜಡ್ ಮುಂದೆ ನಿಲ್ಸ ದೆನ್ ಪೊಲೀಸ್ ವಿಲ್ ಸೇದ್ಯಾಟ್ ಇಲ್ಲ ರೀ ಪ್ರೊಟೆಸ್ಟ್ ಮಾಡ್ತಾನೆ ದೆನ್ ಜಡ್ಜ್ ವಿಲ್ ಸೇದ್ಯಾಟ್ ಮಾಡ್ಲಿ ಬಿಡ್ರಿ ಅವ್ರು ರೈಡ್ಸ್ ಐತಿ ಮಾಡ್ತಾರಂತ ದೆನ್ ದ ಪೋಲೀಸ್ ಪರ್ಸನ್ ವಿಲ್ ಸೇದಾಟ್ ನೋ ಸರ್ ದ್ಯಾಟ್ ಇಸ್ ನಾಟ್ ದ ಕೇಸ್ ಇವ್ರು ಪ್ರೊಟೆಸ್ಟ್ ಮಾಡಬೇಕಾದ್ರೆ ಏನಾಗ್ತದೆ ಅಂದಾಗ ಪಬ್ಲಿಕ್ ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಹೇಳ್ತಾರೆ ಮೀನ್ಸ್ ಆರ್ಟಿಕಲ್ ಟ್ವೆಂಟಿ ಒನ್ಸ್ ಇದೆ ರೈಟ್ ಟು ಲೈಫ್ ಓಕೆ ರೈಟ್ ಟು ಲೈಫ್ ಆ್ಯಂಡ್ ಏನಪ್ಪ ಅಂದರೆ ಪರ್ಸನ್ ಲಿಬರ್ಟಿ ಅಂತ ಹೇಳ್ತಾರೆ ನಾನು ಹೋರಾಟ ಮಾಡಬೇಕಾದ್ರೆ ಮಾಡಿದರೆ ಮಾಡಿದ್ರೆ ವೆಲ್ ವೆಲ್ಯ ಕೊಡ್ರಿ ಇಲ್ಲಪ್ಪ ನಾನು ಪಬ್ಲಿಕ್ ಡಿಸ್ಟರ್ಬ್ ಮಾಡ್ತಾನೆ ಬಿಕಾಸ್ ಆರ್ಟಿಕಲ್ ಟ್ವೆಂಟಿ ಒನ್ಸ್ ಸೆ ದ್ಯಾಟ್ ರೈಟ್ ಟು ಲೈಫ್ ಜೀವಿಸುವ ಹಾಕ್ಕೊಂತಾರೆ ನನ್ನ ಪ್ರೊಟೆಸ್ಟ್ ಏನಾಗ್ತದೆ ಅಂದರೆ ಬೇರೊಬ್ಬರ ಜೀವನಕ್ಕೆ ಧಕ್ಕೆ ಆಗ್ತಾ ಇದೆ ಅದಕ್ಕೆ ನನಪ್ಪ ಇ ನಾಟ್ ಇ ನಾಟ್ ಕಂಟ್ರೋಲ್ ದ್ಯಾಟ್ ಕಂಟ್ರೋಲ್ ದ್ಯಾಟ್ ವಿ ಹ್ಯಾವ್ ಅರೆಸ್ಟೆಡ್ ದಿಸ್ ಪರ್ಟಿಕ್ಯುಲರ್ ಪರ್ಸನ್ ಅಂತೇಳಿ ಹೇಳಿದಾಗ ಏನು ಮಾಡ್ತಾರೆ ಸರ್ಟನ್ ಟೈಮ್ ಇಟ್ಕೊಂಡು ಅವ್ರನ್ನ ವಾಪಸ್ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ವಾಪಸ್ ಕೈ ಬಿಡ್ತಾರೆ ರೀ ಅದಕ್ಕೆ ಇವೇನಪ್ಪ ನ್ಯೂಸ್ ಇರೋದ್ರಿಂದ ಯು ನೀ ಟು ರಿಮೆಂಬರ್ ಒನ್ ಓಕೆ ನೆಕ್ಸ್ಟ್ ನೋಡ್ಕೊಡು ನ್ಯೂಸ್ ಅಂದಾಗ ಟ್ವೆಂಟಿ ತ್ರೀ ಆ್ಯಂಡ್ ಟ್ವೆಂಟಿ ಫೋರ್ ಇದಾವೆ ರೀ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಏನಪ್ಪ ರೈಟ್ ಅಗೇ ಎಷ್ಟು ಎಕ್ಸ್ಪ್ಲೈಟೇಷನ್ ಅಂತೀವಿ ಎಕ್ಸ್ಪ್ಲೋರ್ಟೇಷನ್ ಏನ್ ಅಂದ್ರೆ ಇಪ್ಪತ್ತ್ ಮೂರು ಏನು ಹೇಳ್ತಾರೆ ರಿಗಾರ್ಡಿಂಗ್ ಹುಮನ್ ಟ್ರಾಪಿಕಿಂಗ್ ಅಂತ ಹೇಳ್ತೀರಿ ಓಕೆ ಮನುಷ್ಯರು ಇದು ಸಾರಿ ಏನಪ್ಪ ಮನುಷ್ಯರ ವ್ಯಾಪಾರ ಅಂತ ಹೇಳ್ತಾರೆ ಹುಮನ್ ಟ್ರಾಪಿಂಗ್ ಬಂದಿರ್ತೀರಿ ರೈಟ್ ಅಗೇನೆ ಎಷ್ಟು ಎಕ್ಸ್ಪ್ಲೋಟೇಷನ್ ಟ್ವೆಂಟಿ ಫೋರ್ ಏನು ಹೇಳ್ತಂದ್ರೆ ಹಜಾಡಸ್ ಇಂಡಸ್ಟ್ರೀಸಲ್ಲಿ ಯು ಶುಡ್ ನಾಟ್ ಅಲೌದು ಯು ಶುಡ್ ನಾಟ್ ಅಲೌದ್ ದೂಮ್ ಏನು ಪಂದ್ರೆ ಚಿಲ್ಡ್ರನ್ಸ್ ಟು ವರ್ಕ್ ಅಂತ ಹೇಳ್ತಾರೆ ಆ್ಯಂಡ್ ಅಗೇನ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಏನು ಬಿಡುಗಡೆ ರೈಟ್ ಅಗೇನ್ ಎಷ್ಟು ಎಕ್ಸ್ಪ್ಲೋರ್ಟೇಷನ್ ಅಂತ ಹೇಳ್ತಾರೆ ನೆಕ್ಸ್ಟ್ ನೋಡ್ಕೊಡ್ರಿ ಒಂದು ಬಿಟ್ಟಿದ್ದೇನೆ ಏನಪ್ಪ ಅಂದ್ರೆ ಇಪ್ಪತ್ತೊಂದರಲ್ಲಿ ನೋಡ್ಕೊಡ್ರಿ ವಿ ಹಾವ್ ಎ ಟ್ವೆಂಟಿ ಒನ್ ಎ ಅಂತಾರೆ ರೈಟ್ ಟು ಎಜುಕೇಷನ್ ಎಜುಕೇಷನ್ ರೈಟ್ ಟು ಎಜುಕೇಷನನ್ನು ನೋಡಿಕೊಡ್ರಿ ಭಾರತದಲ್ಲಿ ಸಿಕ್ಸ್ ಟು ಫೋರ್ಟೀನ್ ಇಯರ್ಸ್ಗೆ ಏನಪ್ಪ ರೈಟ್ಸ್ ಅಂತ ಕೊಟ್ಟಾರೆ ಸಿಕ್ಸ್ ಟು ಫೋರ್ಟೀನ್ ಇಯರ್ಸ್ಗೆ ರೈಟ್ಸ್ ಅಂತ ಕೊಟ್ಟರೆ ಎಜುಕೇಷನ್ ಮೈ ಆಮ್ ಟಾಕೆ ಹಿಂಗೆ ಏನಪ್ಪ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬರೋದ್ರಿಂದಾಗ ಎಜುಕೇಷನ್ ರಿಲೇಟೆಡ್ ಏನಾದರೂ ನಮ್ಮಲ್ಲಿ ರೈಟ್ಸ್ ಇದೆ ಅಂತ ನೋಡಿಕೊಡ್ರಿ

ಮಾಡ್ಕೊಂಡು ಏನು ಮಾಡ್ತಾರೆ ಈದೇನಪ್ಪ ಇಪ್ಪತ್ತೊಂದು ಎ ಆ್ಯಡ್ ಮಾಡ್ತಾರೆ ಸಂವಿಧಾನಕ್ಕೆ ಮೀನು ಮೇಲೆ ಏನು ಮಾಡ್ತಾರೆ ಬರೀ ರೈಟ್ಸ್ ಕೊಟ್ಟರೆ ಅಷ್ಟೇ ಸಾಲದು ಏನಪ್ಪ ಅಂದ್ರೆ ಪೇರೆಂಟ್ಸ್ ಅಥವಾ ಗಾರ್ಡಿಯನ್ಸ್ಗೆ ಪೇರೆಂಟ್ಸ್ ಅಥವಾ ಗಾರ್ಡಿಯನ್ಸ್ಗೆ ಏನು ಮಾಡ್ಬೇಕಂದಾಗ ಫಿಫ್ಟಿ ಒನ್ ಇಯಲ್ಲಿ ಏನಪ್ಪ ಫಂಡಮೆಂಟಲ್ ಡ್ಯೂಟೀಸ್ ಅದಲ್ಲ ರೀ ಅವ್ಲೇನೇನ್ಪಾರ ಲೆವೆಂತ್ ಡ್ಯೂಟಿ ಮಾಡ್ತಾರೆ ಸಿಕ್ಸ್ ಟು ಫೋರ್ಟೀನ್ ಇಯರ್ಸ್ ತರ್ಗೆ ಸಿಕ್ಸ್ ಟು ಫೋರ್ಟೀನ್ ಇಯರ್ಸ್ ತರ್ಗೆ ಏನಪ್ಪ ಯು ಹ್ಯಾವ್ ಟು ಗಿವ್ ದ ಎಜುಕೇಷನ್ ಅಂತೇಳಿ ಇಲ್ಲಿ ನೋಡಿಕೊಡ್ರಿ ಆ ಅಮೆಂಡ್ಮೆಂಟಲ್ಲಿ ಏನು ಮಾಡ್ತಾರಂದಾಗ ಆ ಏನಪ್ಪ ಚಿಲ್ಡ್ರನ್ಸ್ಗೆ ರೈಟ್ಸ್ ಅಂತ ಕೊಡ್ರಿ ಎಜುಕೇಷನ್ ಏನಪ್ಪ ಆರಿಂದ ಹದಿನಾಲ್ಕು ಅದರ ಜೊತೆ ಏನಪ್ಪ ಪಂದಾಗ ಡ್ಯೂಟೀಸಲ್ಲಿ ಏನಪ್ಪ ಪೇರೆಂಟ್ಸ್ಗೆ ನಿಮ್ಮ ಕರ್ತವ್ಯ ರೀತಿ ಅನ್ಪಾರ ಅವ್ರಿಗೆ ನೀವೇನು ಅಂದ್ರೆ ಎಜುಕೇಷನ್ ಕೊಡಿಸಬೇಕು ಆರಿಂದ ಅಂತೇಳಿ ಇವಾಗ ಆರಿಂದ ಅಂದಾಗ ಹಾಗಾದರೆ ಜೀರೋ ಟು ಸಿಕ್ಸ್ ಇಯರ್ಸ್ ಆರು ಮೀನ್ಸ್ ಆರು ವರ್ಷದೊಳಗಿನ ಮಕ್ಕಳಿಗೆ ಏನು ಮಾಡ್ಬೇಕಂದಾಗ ನಾವು ಕಡ್ಡಾಯವಾಗಿ ಏನು ಅಂದ್ರೆ ಶಿಕ್ಷಣ ಮತ್ತು ಹೆಲ್ತ್ ಕೊಡ್ಬೇಕಂತ ಅಂಗನವಾಡಿಯಲ್ಲಿ ಬರಬೇಕಂತ ಇಲ್ಲಿ ಏನು ಮಾಡ್ತಾರಂದ್ರೆ ಡಿ ಪಿ ಎಸ್ ಪಿ ಅಂತೇಳಿ ರೀ ರಾಜ್ಯ ನಿರ್ದೇಶಕ ತತ್ವದಲ್ಲಿ ಏನಪ್ಪ ಅಂದ್ರೆ ಸರ್ಕಾರ ಏನಪ್ಪ ಅಂದ್ರೆ ಆರು ವರ್ಷದ ಒಳಗಿನ ಏನಪ್ಪ ಅಂದ್ರೆ ಶಿಕ್ಷಣ ಮತ್ತು ಆರೋಗ್ಯವನ್ನು ಕಾಪಾಡಬೇಕಂತೇಳಿ ರಾಜ್ಯ ನಿರ್ದೇಶಕ ತತ್ವ ಬರ್ದರೆ ನೆಕ್ಸ್ಟ್ ಏನಪ್ಪ ಆರರಿಂದ ಹದಿನಾಲ್ಕು ಏನಪ್ಪ ಅಂದಾಗ ಶಿಕ್ಷಣದ ಹಕ್ಕು ಕೊಟ್ಟರೆ ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟರು ಅಂದಾಗ ಏನು ಕೊಟ್ಟರೆ ಅಂದಾಗ ಪೇರೆಂಟ್ಸ್ಗೆ ಡ್ಯೂಟೀಸ್ ಕೊಟ್ಟರೆ ಆ್ಯಂಡ್ ಇದರಲ್ಲಿ ನೋಡಿಕೊಡಿ ನಿಮ್ಮ ಎಕ್ಸಾಮಿನೇಷನ್ ಭಾಳ ಇಂಪಾರ್ಟೆಂಟು ಇಲ್ಲಿ ನೋಡ್ಕೊಡಿ ಇತ್ತೀಚೆಗೆ ಸುದ್ದಿಯಲ್ಲಿರೋದೇನು ರೀ ಪೋಷಣ್ ಪೋಷಣ್ ಅನ್ನೊಂದು ನ್ಯೂಸಲ್ ಐತ್ರಿ ಸೊ ಹೀಗಾಗಿ ಪೋಷಣದ ಏನಪ್ಪ ರಿಗಾರ್ಡಿಂಗ್ ಏನಪ್ಪ ನ್ಯೂಟ್ರಿಷನ್ ಯಾಕಂದರೆ ಒಂದು ಮಗು ಬೀಳಬೇಕಾದ್ರೆ ನ್ಯೂಟ್ರಿಯನ್ ಫುಡ್ ಬೇಕಂತ ಸೊ ಹೀಗಾಗಿ ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ ಯು ಮೇ ಹಾವ್ ದ ಕ್ವಶನ್ಸ್ ರಿಗಾರ್ಡಿಂಗ್ ಆರ್ಟಿಕಲ್ಸಲ್ಲಿ ನೋಡ್ಕೊಂಡು ಟ್ವೆಂಟಿ ಒನ್ ಬಂತು ಬರ್ತೈತಿ ನೆಕ್ಸ್ಟ್ ನೋಡ್ಕೊಡ್ರಿ ಆರ್ಟಿಕಲ್ ಟ್ವೆಂಟಿ ಫೈವ್ ಏನಪ್ಪ ರೈಟ್ ಅಗೇನಸ್ಟ್ ಏನಪ್ಪ ಫ್ರೀಡಮ್ ಟು ಪ್ರಾಕ್ಟಿಸ್ ಎನಿ ರಿಲಿಜನ್ ಅಂತ ಹೇಳ್ತಾರೆ ಸೊ ಹೀಗಾಗಿ ನ್ಯೂಸ್ ಇರೋದ್ರಿಂದಾಗ ಫಂಡಮೆಂಟಲ್ ರೈಟ್ಸ್ನ ಸರಿಯಾಗಿ ಓದ್ಕೊಡ್ರಿ ಇದರಿಂದ ತ್ರೀ ಟು ಫೋರ್ ಕ್ವಶನ್ ನೇರವಾಗಿ ಬರ್ತು ಓಕೆ ಸೊ ನೆಕ್ಸ್ಟ್ ನೋಡ್ಕೊಡಲಿ ಡಿ ಪಿ ಎಸ್ ಪಿ ರಾಜ್ಯ ನಿರ್ದೇಶಕ ತತ್ವಗಳು ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಪ್ಲೀಸ್ ರಿಮೆಂಬರ್ ಇಲ್ಲಿ ನೋಡ್ಕೊಡಿ ಫಂಡಮೆಂಟಲ್ ರೈಟ್ ವೈಲೇಟ್ ಆದರೆ ಯು ಕ್ಯಾನ್ ಡೈರೆಕ್ಟ್ಲಿ ಗೋ ಟು ದ ಸುಪ್ರೀಂ ಕೋರ್ಟ್ ಬಿಕಾಸ್ ಸುಪ್ರೀಂ ಕೋರ್ಟ್ ಇಸ್ ಸರ್ಡ್ ದ್ಯಾಟ್ ಇಟ್ ಇಸ್ ದ ಗಾಡಿಯನ್ ಆಫ್ ಗಾರ್ಡಿಯನ್ ಆಫ್ ಫಂಡಮೆಂಟಲ್ ರೂಟ್ಸ್ ರೈಟ್ಸ್ ಟು ದ ಸಿಟಿಸನ್ ಅಂತ ಹೇಳ್ತಾರೆ ಅಂದರೆ ಮೂಲಭೂತ ಹಕ್ಕುಗಳ ರಕ್ಷಣೆಗಾರಪ್ಪ ಏನಪ್ಪ ಅಂದರೆ ಸುಪ್ರೀಂ ಕೋರ್ಟ್ ಅಂತಾರೆ ಆ್ಯಂಡ್ ಅಗೇನ್ ಇಫ್ ಎನಿ ಗೌರ್ಮೆಂಟ್ ಈಸ್ ಅನೇಬಲ್ ಟು ಫಿಲ್ಫಿಲ್ ದ ಸಜೆಷನ್ಸ್ ಗಿವನ್ ಬೈ ದ ಕಾನ್ಸ್ಟಿಟ್ಯೂಷನ್ ಏನು ಆ ಡಿ ಪಿ ಎಸ್ ಪಿ ವಿಚ್ ಆರ್ ನಾಟ್ ಚಾಲೆಂಜಿಂಗ್ ಚಾಲೆಂಜ್ ಬೈ ಎನಿ ಕೋರ್ಟ್ ಅಂತ ಹೇಳ್ತಾರೆ ರಾಜ್ಯ ನಿರ್ದೇಶಕ ತತ್ವಗಳನ್ನ ನೀವು ಯಾವುದೇ ಕೋರ್ಟಲ್ಲಿ ಸಹ ಏನಪ್ಪ ಚಾಲೆಂಜ್ ಮಾಡೋಗಿಲ್ಲ ಆದರೆ ಆದರೆ ಏನಪ್ಪ ಅಂದಾಗ ಇಫ್ ಎನಿ ಸ್ಟೇಟ್ ಗೌರ್ಮೆಂಟ್ಸ್ ಆರ್ ಅನೇಬಲ್ ಟು ಕನ್ಸಿಡರ್ ದೀಸ್ ಸಜೆಷನ್ಸ್ ಬೈ ಏನಪ್ಪ ಅಂದ್ರೆ ದೇ ಆರ್ ಗುಂಟು ಸಿ ದ ಕಾನ್ಸಿಕ್ವೆನ್ಸ್ ಇನ್ ನೆಕ್ಸ್ಟ್ ಎಲೆಕ್ಷನ್ ಅಂತೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ ಮೀನ್ಸ್ ಯಾವ ರಾಜ್ಯಗಳು ಏನೇ ಪಾಲಿಸಿ ಮಾಡಬೇಕಾದ್ರೆ ಇಫ್ ದೇ ಆರ್ ನಾಟ್ ಟೇಕಿಂಗ್ ಕೇರ್ ಆಫ್ ದ ಸಜೆಷನ್ ಟು ಮೇಕ್ ದ ಏನಪ್ಪ ಅಂದ್ರೆ ನೆಕ್ಸ್ಟ್ ಟೈಮ್ ಅಂದ್ರೆ ಅವ್ರು ಎಲೆಕ್ಷನ್ ಎಲೆಕ್ಷನ್ಸ್ಥರ ಬೆಸ್ಟ್ ಎಕ್ಸಾಂಪಲ್ ನೋಡ್ಕೊಡಿ ಈಕ್ವಲ್ ವೇಸ್ ಫಾರ್ ಈಕ್ವಲ್ ವರ್ಕ್ ಅಂತ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಲಿಲ್ಲ ಅಂದಾಗ ಆಬ್ವಿಯಸ್ಲಿ ಏನಾಗುತ್ತೆ ನೆಕ್ಸ್ಟ್ ಎಲೆಕ್ಷನಲ್ಲಿ ವುಮೆನ್ಸ್ ವಿಲ್ ನಾಟ್ ವೋಟ್ ಆ್ಯಂಡ್ ಅಗೇನು ನೋಡ್ಕೊಳ್ರಿ ಪಂಚಾಯತ್ ಅಂತ ಹೇಳ್ತಾರೆ ಪಂಚಾಯತ್ ಡೆವಲಪ್ ಮಾಡಿಲ್ಲ ಸೆಲ್ಫ್ ಗೌರ್ಮೆಂಟ್ ಕೊಡಿ ಲೋಕಲ್ ಗೌರ್ಮೆಂಟ್ ಕೊಡಲಿಲ್ಲ ಅಂದಾಗ ದಿ ವಿಲ್ ನಾಟ್ ವೋಟ್ ಅಂತ ಹೇಳ್ತಾರೆ ಆ್ಯಂಡ್ ಅಗೇನು ನೋಡ್ಕೊಳಿ ಅಂಡ್ ಏನಪ್ಪ ಅಂದಾಗ ಇವಾಗ ನನಗೆ ಶಿಕ್ಷಣ ಕೊಡಲಿಲ್ಲ ಅಂತ ಬ್ಯಾಕ್ವರ್ಡ್ ಕ್ಲಾಸ್ನ ಅಪ್ಲಿಪ್ಲೆಟ್ ಮಾಡಲ್ಲ ನೆಕ್ಸ್ಟ್ ಎಲೆಕ್ಷನ್ ಓಟ್ ಹಾಕಲ್ಲ ಸೊ ಡಿ ಪಿ ಎಸ್ ಪರ ಸಜೆಷನ್ಸ್ ಅಂತ ಇದರಲ್ಲಿ ನೀವೇನೇನುಪಿಬೇಕಂದ್ರೆ ಆರ್ಟಿಕಲ್ ತರ್ಟೀನ್ ಬಿ ಆ್ಯಂಡ್ ಸಿ ಅಂತ ಹೇಳ್ತಾರೆ ಬಿ ಆ್ಯಂಡ್ ಸಿ ಬಿಕಾಸ್ ನೋ ಕಾನ್ಸಂಟ್ರೇಷನ್ ಆಫ್ ಕಾನ್ಸಂಟ್ರೇಷನ್ ಆಫ್ ವೆಲ್ತ್ ಅಂತ ಹೇಳ್ತಾರೆ ಮೀನ್ಸ್ ಆ ಭಾರತದಲ್ಲಿ ಅಂದಾಗ ಪ್ರ ಒಬ್ಬ ವ್ಯಕ್ತಿ ಕಡೆ ಅಷ್ಟೇ ಏನಪ್ಪ ಅಂದ್ರೆ ಇನ್ನು ಭಾರತದ ಅಂದ್ರೆ ಖನಿಜಗಳತ್ವ ಏನಪ್ಪ ಸಂಪತ್ತು ಇರಬಾರ್ದು ಅಂತ ದೇರ್ ಶುಡ್ ಬಿ ನೋಡ್ ಕಾನ್ಸಂಟ್ರೇಷನ್ ಆಫ್ ವೆಲ್ತ್ ಒನ್ ಸೈಡ್ ಅಂತ ಹೇಳ್ತಾರೆ ವೆಲ್ತ್ ಒಂದು ಸೈಡ್ ಅಂತಾರೆ ಆ್ಯಂಡ್ ಅಗೇನ್ ದಿಸ್ ಇಸ್ ವ ಇದನ್ನ ಯಾಕೆ ಹೇಳ್ತಾರೆ ಅಂದ್ರೆ ಬಿಕಾಸ್ ಇಂಡಿಯಾ ಇಸ್ ಅ ಸೋಷಾಲಿಸ್ಟಿಕ್ ಕಂಟ್ರಿ ಮೀನ್ಸ್ ಭಾರತ ಒಂದು ಸಮಾಜವ ಸಮಾಜವಾದಿ ದೇಶ ಆಗಿರೋದಂದಾಗ ಒಬ್ಬರ ಕಡೆ ಎಷ್ಟ ಇರಬಾರ್ದು ಅಂತೇಳಿ ನೆಕ್ಸ್ಟ್ ನೋಡ್ಕೊಡ್ರಿ ಆರ್ಟಿಕಲ್ ನಲ್ವತ್ತು ಆರ್ಟಿಕಲ್ ನಲ್ವತ್ತಲ್ಲಿ ಅಂದ್ರೆ ಪಂಚಾಯತ್ ಬಗ್ಗೆ ಹೇಳ್ತಾರೆ ಪಂಚಾಯತ್ ಬಗ್ಗೆ ಬಿಕಾಸ್ ನೋ ಡೇಸ್ ಅನ್ಪಂದ್ರೆ ನೆಕ್ಸ್ಟ್ ಮಂತಲ್ಲಿ ಪಂಚಾಯತ್ ಎಲೆಕ್ಷನ್ ಬರೋದು ಅಂದಾಗ ಯು ಮೇ ಹ್ಯಾವ್ ದ ಕ್ವಶನ್ ಎನ್ ವಿಚ್ ಆಫ್ ದ ಫಾಲೋಯಿಂಗ್ ಕಾನ್ಸ್ಟಿಟ್ಯೂಷನ್ ಆಫ್ ದ ಆರ್ಟಿಕಲ್ ಆರ್ ಡಿ ಪಿ ಎಸ್ ಪಿ ಪಂಚಾಯತ್ ಬಗ್ಗೆ ಮೆನ್ಷನ್ ಮಾಡಿರಿ ಅಂತೇಳಿ ನೆಕ್ಸ್ಟ್ ನೋಡ್ಕೊಡ್ರಿ ಜೀರೋ ಟು ಅನ್ಪಂದ್ರೆ ಸಿಕ್ಸ್ ಅಂದಾಗ ಫಾರ್ಟಿ ಫೈವ್ ಆರ್ಟಿಕಲ್ ಇದೆ ಸೊ ನೆಕ್ಸ್ಟ್ ನೋಡ್ಕೊಡ್ರಿ ಇವಾಗ ಆರ್ಟಿಕಲ್ ಫಿಫ್ಟಿ ಒನ್ ಫಿಫ್ಟಿ ವಲೇನಪ್ಪ ಅಂದ್ರೆ ಬಿಕಾಸ್ ನಮ್ಮ ನೇಬರಿಂಗ್ ಕಂಟ್ರೀಸಲ್ಲಿ ಪ್ರಾಬ್ಲಮ್ ಆಗ್ತದೆ ರೀ ಆಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಇದಂದಾಗ ಸೊ ಆರ್ಟಿಕಲ್ ಫಿಫ್ಟಿನಲ್ಲಿ ಫಿಫ್ಟಿ ಒನ್ನಲ್ಲಿ ಏನು ಇಂಡಿಯಾ ಹ್ಯಾಸ್ ಟು ಮೇಟೆನ್ ಏನ್ ಪೆ ಮೇಂಟೈನ್ ಪೀಸ್ಫುಲ್ ರಿಲೇಷನ್ ವಿತ್ ಅನದರ್ ಕಂಟ್ರೀಸ್ ಅಂತ ಇಂಟರ್ನ್ಯಾಷನಲ್ ರಿಲೇಷನ್ ಇತ್ತು ಸೊ ಹೀಗಾಗಿ ನ್ಯೂಸ್ ಪೇಪರಲ್ಲಿ ಏನು ಬಂದಿರ್ತಾವಲ್ಲ ರೀ ಡಿ ಪಿ ಎಸ್ ಪಿ ಅದನ್ನು ನೋಡ್ಕೊಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಯು ಮಿ ಹ್ಯಾವ್ ದ ಕ್ವಶನ್ ಬೈ ಸೇಂಗ್ ದ್ಯಾಟ್ ಡಿ ಪಿ ಎಸ್ ಪಿ ಕ್ಯಾನ್ ಬಿ ಚಾಲೆಂಜ್ ಇನ್ ಎನಿ ಕೋರ್ಟ್ ಅಂತ ಕೇಳ್ತಾರೆ ದ್ಯಾಟ್ ಇಸ್ ದ ರಾಂಗ್ ಸ್ಟೇಟ್ಮೆಂಟ್ ಬಿಕಾಸ್ ದೀಸ್ ಆರ್ ದ ಸಜೆಷನ್ಸ್ ನಾಟ್ ಕಂಪಲ್ಸರಿ

ಸಿಕ್ಸ್ ಅಂತ ಇರ್ತೀವಿ ಬಿಕಾಸ್ ಇಂಡ್ಯಾದ್ ನೋಡ್ಕೊಡಿ ಏನಪ್ಪ ಅಂದ್ರೆ ಇಂಡಿಯಾ ಒಂದು ಏನಪ್ಪ ಅಂದ್ರೆ ಆರ್ಟಿಕಲ್ ಫಸ್ಟಲ್ಲೇ ಬರ್ತಿದ್ರೆ ಏನಪ್ಪ ಅಂದ್ರೆ ಭಾರತ ಒಂದು ರಾಜ್ಯಗಳನ್ನು ಒಳಗೊಂಡ ರಾಷ್ಟ್ರ ಮೀನ್ಸ್ ಇಂಡಿಯಾ ಇಸ್ ಅ ಯೂನಿಯನ್ ಆಫ್ ಸ್ಟೇಟ್ ಅಂತ ಯೂನಿಯನ್ ಆಫ್ ಸ್ಟೇಟ್ ಅಂತೇಳಿ ಸೊ ಹೀಗಾಗಿ ನೋಡ್ಕೊಡಿ ಹೀಗಾಗಿ ಏನಪ್ಪ ಅಂದಾಗ ಫಾಟ್ ಫೈದಲ್ಲಿ ನೋಡ್ಕೊಡ್ರಿ ಪಾರ್ಟ್ ಫೈದ್ದಲ್ಲಿ ನೋಡ್ಕೊ ಫಾರ್ಟ್ ಒನ್ನಲ್ಲಿ ಏನು ಹೇಳ್ತಾರೆ ಅಂದಾಗ ಡೆಫಿನಿಷನ್ ಹೇಳ್ತಾರೆ ಪಾರ್ಟ್ ಟೂದಲ್ಲಿ ಸಿಟಿಸನ್ಶಿಪ್ ಬಗ್ಗೆ ಹೇಳ್ತಾರೆ ಪಾರ್ಟ್ ಥ್ರೀದಲ್ಲಿ ಏನಪ್ಪ ಅಂದರೆ ಫಂಡಮೆಂಟಲ್ ರೈಟ್ಸ್ ಫಾರ್ಟ್ ಫೋರ್ದಲ್ಲಿ ಏನು ಮಾಡ್ತಾರೆ ಅಂದ್ರೆ ರಾಜ್ಯ ನಿರೋಧಕ ಪಾರ್ಟ್ ಫಾರ್ಟ್ ಫೈದಲ್ಲಿ ಸೆಂಟ್ರಲ್ ಗೌರ್ಮೆಂಟು ಫಾರ್ಟ್ ಸಿಕ್ಸ್ದಲ್ಲಿ ಸ್ಟೇಟ್ ಗೌರ್ಮೆಂಟ್ ಹೇಳ್ತಾರೆ ವಾಟ್ ಆರ್ ದ ಥಿಂಗ್ಸ್ ವಿ ನೀಡ್ ಟು ಡಿಸ್ಕಸ್ ವಾಟ್ ಆರ್ ದ ಥಿಂಗ್ಸ್ ವಿ ನೀಡ್ ಟು ರಿಮೆಂಬರ್ ಅಂದಾಗ ಸೊ ಪ್ಲೀಸ್ ರಿಮೆಂಬರ್ ಪ್ರೆಸಿಡೆಂಟ್ ಅಂತ ಇಲ್ಲಿ ಹೆಡ್ ಇರ್ತಾರೆ ರೀ ಇಲ್ಲಿ ಗವರ್ನರ್ ಇರ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಪ್ರೆಸಿಡೆಂಟ್ ಇರ್ತಾರೆ ರೀ ಅಲ್ಲಿ ಗವರ್ನರ್ ಇರ್ತಾರೆ ಆ್ಯಂಡ್ ಅಗೇನು ನೋಡ್ಕೋ ಪ್ರೆಸಿಡೆಂಟ್ ಕೆಳಗೆ ಏನು ಪಂದ್ರೆ ಪಿ ಎಮ್ ಇರ್ತಾರೆ ರೀ ಇಲ್ಲಿ ಸಿ ಎಮ್ ಇರ್ತಾರೆ ಇಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇರ್ತಾರೆ ಇಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇರ್ತಾರೆ ಮಿನಿಸ್ಟರ್ಸ್ ಇರ್ತಾರೆ ಸೊ ಇದನ್ನು ಸ್ವಲ್ಪ ನೋಡ್ಕೊಡಿರಿ ಬಿಕಾಸ್ ರೀಸೆಂಟ್ಲಿ ನೋಡ್ಕೊಡ್ರಿ ಪ್ರೆಸಿಡೆಂಟ್ ಮೇಲೆ ಕ್ವಶನ್ಸ್ ಬರುವ ಸಾಧ್ಯತೆಗಳು ಜಾಸ್ತಿ ಇದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವಿ ಹ್ಯಾವ್ ಅ ಪ್ರೆಸಿಡೆನ್ಸಿಯಲ್ ಎಲೆಕ್ಷನ್ ದ್ಯಾಟ್ಸ್ ವೈ ಯು ಆರ್ ಹ್ಯಾವಿಂಗ್ ಲಾರ್ಡ್ಸ್ ಆಫ್ ದ ಕ್ವೆಶನ್ಸ್ ರಿಗಾರ್ಡಿಂಗ್ ಪ್ರೆಸಿಡೆಂಟಲ್ಲಿ ನೋಡ್ಕೊಡ್ರಿ ಪ್ರೆಸಿಡೆಂಟನ್ನು ಸರಿಯಾಗಿ ನೋಡ್ಕೊಡು ಬೆಸ್ಟ್ ಎಕ್ಸಾಂಪಲ್ ನೋಡ್ಕೊಡ್ರಿ ಇದು ನೋಡಬೇಕು ನೋಡ್ಕೊಡಿ ಆರ್ಟಿಕಲ್ ಫಿಫ್ಟಿ ಟು ಸೀಸ್ ದ್ಯಾಟ್ ದೇರ್ ಹ್ಯಾಸ್ ಟು ಬೆ ಪ್ರೆಸಿಡೆಂಟ್ ಫಾರ್ ದ ಇಂಡಿಯಾ ಅಂತ ಹೇಳತ್ತಾರೆ ಇಲ್ಲಿಂದ ಸ್ಟಾರ್ಟ್ ಆಗಿ ರೀಸೆಂಟ್ ರೀಸೆಂಟಾಗಿ ಒಂದು ಪ್ರೀ ಅಲ್ಲಿ ಏನಪ್ಪ ಅಂದಾಗ ಏನಾಗಿತ್ತು ನೋಡ್ಕೊಡ್ರಿ ಆರ್ಟಿಕಲ್ ಫಿಫ್ಟಿ ತ್ರೀ ಕೇಳಿದ್ದಾರೆ ಮೀನ್ಸ್ ಆಲ್ ಎಕ್ಸಿಕ್ಯೂಟಿವ್ ಆರ್ಡರ್ಸ್ ಆರ್ ವೆಸ್ಟರ್ಡ್ ಅಂಡರ್ ದ ಪ್ರೆಸಿಡೆಂಟಲ್ ಆರ್ಡರ್ ಅಂತ ಪ್ರೆಸಿಡೆಂಟಿಯಲ್ ಏನಂತ ಭಾರತದಲ್ಲಿ ಸರ್ಕಾರದ ಪ್ರತಿಯೊಂದು ಅಂತಂದ್ರೆ ಆಡಳಿತದ ಏನು ಇರ್ತದೇನು ಕಾಗದ ಪತ್ರ ಅಥವಾ ಏನೇ ಇರ್ತಲ್ಲ ಅಪಾಯಿಂಟ್ಮೆಂಟ್ ಆಗಿರಲಿ ರಾಷ್ಟ್ರಪತಿಯಲ್ಲಿ ಹರಿಸ್ತಾರೆ ಇದು ಅನ್ನೋದು ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ ಪ್ಲೀಸ್ ರಿಮೆಂಬರ್ ಇಂಡಿಯಾ ಇಸ್ ಅ ರಿಪಬ್ಲಿಕ್ ಕಂಟ್ರಿ ರಿಪಬ್ಲಿಕ್ ಕಂಟ್ರಿ ವೇರ್ ರಿಪಬ್ಲಿಕ್ ಕಂಟ್ರಿ ವೇರ್ ಹೀ ಇಸ್ ದ ಹೆಡ್ ಆಫ್ ದ ಕಂಟ್ರಿ ಅಂತ ಅಥವಾ ಕಿಂಗ್ ಆಫ್ ದ ಕಂಟ್ರಿ ಅಂತೇಳಿ ಆ್ಯಂಡ್ ಫಸ್ಟ್ ಸಿಟಿಸನ್ ಆಫ್ ದ ಕಂಟ್ರಿ ಬಿಕಾಸ್ ಇಂಡಿಯಾ ಇಸ್ ಅ ರಿಪಬ್ಲಿಕ್ ಕಂಟ್ರಿ ದ್ಯಾಟ್ಸ್ ವೈ ಆಲ್ ಎಕ್ಸಿಕ್ಯೂಟಿವ್ ಆರ್ಡರ್ಸ್ ಆರ್ ವರ್ಸ್ಟೆಡ್ ಅಂಡರ್ ದ ಪ್ರೆಸಿಡೆಂಟ್ ಹ್ಯಾಂಡ್ ಅಂತ ಹೇಳ್ತಾರೆ ಪ್ರೆಸಿಡೆಂಟ್ ಎಲೆಕ್ಷನ್ ಇರುವುದರಿಂದಾಗ ಪ್ರೆಸಿಡೆಂಟ್ ಮೇಲೆ ಕ್ವಶನ್ಸ್ ಜಾಸ್ತಿ ರೀ ಹೀಗಾಗಿ ಪ್ರೆಸಿಡೆಂಟ್ ರಿಲೇಟೆಡ್ ಆರ್ಟಿಕಲ್ಸಲ್ಲಿ ನೋಡ್ಕೊಡ್ರಿ ಇದೇನೂ ರಾಷ್ಟ್ರಪತಿ ಬಗ್ಗೆ ಹೇಳ್ತೈತ್ರಿ ರಿಗಾರ್ಡಿಂಗ್ ಎಕ್ಸಿಕ್ಯೂಟಿವ್ ಆರ್ಡರ್ಸ್ ಇರ್ತೈತಿ ನೆಕ್ಸ್ಟ್ ಏನೇನು ನೋಡ್ಕೊಳ್ಕೊಡ್ರಿ ಎಲೆಕ್ಷನ್ ಬಗ್ಗೆ ಯಾವ ಆರ್ಟಿಕಲಲ್ಲಿ ಮೆನ್ಷನ್ ಮಾಡ್ಯಾರ ನೆಕ್ಸ್ಟ್ ನೋಡ್ಕೊಡ್ರಿ ಅವರ ಏನುಪಾರ ಓತ್ ಪ್ರಮಾಣ ವಚನ ಎಲ್ಲಿ ಮೆನ್ಷನ್ ಯಾವ ಆರ್ಟಿಕಲ್ ಮೆನ್ಷನ್ ಮಾಡ್ರೆ ನೆಕ್ಸ್ಟ್ ನೋಡ್ಕೊಡ್ರಿ ಎಲಿಜಿಬಿಲಿಟಿ ಎಲಿಜಿಬಿಲಿಟಿ ಏನಿರಬೇಕು ಹೀಸ್ ದ ಸಿಟಿಸನ್ ಇರ್ಬೇಕು ರೀ ಭಾರತದ ಪ್ರಜೆ ಇರಬೇಕು ನೆಕ್ಸ್ಟ್ ಏನುಪಾರ ಟು ಹೀಸ್ ಟು ಅಟೆಂಡ್ ಏನಪ್ಪ ತರ್ಟಿ ಫೈವ್ ಇಯರ್ಸ್ ತರ್ಟಿ ಫೈವ್ ಇಯರ್ಸ್ ಇರಬೇಕು ಆ್ಯಂಡ್ ಅಗೇನೇನು ಅಂದ್ರೆ ಈ ಶುಡ್ ನಾಟ್ ಹೋಲ್ಡ್ ಎನಿ ಆಫೀಸ್ ಆಫ್ ಪ್ರಾಫಿಟ್ ಅಂತ ಹೇಳತ್ತಾರೆ ಆ್ಯಂಡ್ ಆಗೇನೇನು ಅಂದ್ರೆ ಸೆಲೆಕ್ಷನ್ ಆದಮೇಲೆ ಎಲೆಕ್ಷನ್ ಆದಮೇಲೆ ಏನು ಪರ ಸೆಲೆಕ್ಷನ್ ಆದಮೇಲೆ ಏನಪ್ಪ ಏನಪಾರ ಹೀ ಹಾಸ್ಟ್ ಕೊಟ್ಟು ಏನು ಈ ಇಪ್ ಇಪ್ಪ ರಾಜ್ಯಸಭೆ ಮೆಂಬರ್ ಅಥವಾ ಲೋಕಸಭೆ ಮೆಂಬರ್ದನ್ನ ಹ್ಯಾಸ್ ಟು ಕ್ವಿಟ್ ದ್ಯಾಟ್ ಪೊಸಿಷನ್ ಅಂತೇಳಿ ಮೀನ್ಸ್ ಎಲಿಜಿಬಿಲಿಟಿ ಮಾಡ್ತಾರೆ ನೆಕ್ಸ್ಟ್ ನೋಡ್ಕೊಡ್ರಿ ಪವರ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪವರ್ಸ್ ಅನ್ನೋದು ಭಾಳ ಅಂದ್ರೆ ಭಾಳ ನ್ಯೂಸಲ್ಲಿ ಇದರಲ್ಲಿ ಏನೈತೆ ಅಂದರೆ ಪವರ್ಸಲ್ಲಿ ಭಾಳ ನ್ಯೂಸಲ್ಲಿ ನೋಡ್ಕೊಡಿರಿ ಪಾರ್ಡನಿಂಗ್ ಪವರ್ ಅಂತ ಕ್ಷಮಾದಾನ ಅಂತೇಳಿ ಆರ್ಟಿಕಲ್ ಸೆವೆಂಟಿ ಟು ಭಾಳ ನ್ಯೂಸಲ್ಲಿ ಸೊ ದ್ಯಾಟ್ಸ್ ವೈ ಪ್ರೆಸಿಡೆಂಟ್ ರಿಲೇಟೆಡ್ ಏನಂತಲ್ಲ ಒನ್ ಟೈಮ್ ನೋಡ್ಕೊಡಿ ಒನ್ ಟೈಮ್ ನೋಡ್ಕೊರಿ ನೆಕ್ಸ್ಟ್ ನೋಡ್ಕೊಡ್ರಿ ಪ್ರೈಮ್ ಮಿನಿಸ್ಟರ್ ಆಲ್ರೆಡಿ ಕೇಳಿದ್ದಾರೆ ಸೆವೆಂಟಿ ಫೋರ್ ಆರ್ಟಿಕಲ್ ಏನು ಹೇಳ್ತಾ ಇದಾರೆ ದೇ ಶುಡ್ ಬಿ ಪ್ರೈಮ್ ಮಿನಿಸ್ಟರ್ ಅಲಾಂಗ್ ವಿತ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಟು ನಾಟ್ ಹ್ಯಾ ದ್ ಪ್ರಾಪರ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತಾನೆ ರೀ ಸೆವೆಂಟಿ ಫೈವ್ದಲ್ಲಿ ಏನು ಹೇಳ್ತಂದ್ರೆ ರಿಗಾರ್ಡಿಂಗ್ ಅಪಾಯಿಂಟ್ಮೆಂಟ್ 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 ಆಫ್ ದ ಏನಪ್ಪ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂತಾರೆ ಇದೇ ಕ್ವಶನ್ ನೋಡ್ಕೊ ರೀಸೆಂಟ್ ಎಸ್ ಟಿ ಏನ ಯಾರು ಎಕ್ಸಾಮ್ಸಲ್ಲಿ ಕೇಳಿದ್ರೆ ಯಾಕೆ ಕೇಳಿದ್ ನನ್ನದು ಇಂಪಾರ್ಟೆಂಟ್ ಬಿಕಾಸ್ ನಾವು ಏನಪ್ಪ ರೀಸೆಂಟ್ಲಿ ಕರೆಂಟ್ ಅಫೇರ್ಸಲ್ಲಿ ಬಂತೇನಪ್ಪ ಕ್ಯಾಬಿನೆಟ್ ರೀಶೆಪ್ಪಲ್ ಅಂತ ಬಂತು ರೀ ಕ್ಯಾಬಿನೆಟ್ ರೀಶೆಪ್ಪಲ್ ಅಂತೇಳಿ ಸೊ ದ್ಯಾಟ್ಸ್ ಏನಪಾರ ಪ್ರಧಾನಮಂತ್ರಿ ಬಗ್ಗೆ ಕ್ವಶನ್ ಕೇಳಿದೆ ಪ್ರಧಾನಮಂತ್ರಿ ಬಗ್ಗೆ ಕ್ವಶನ್ ಕೇಳಿದೆ ಆ್ಯಂಡ್ ಅಗೇನ್ ಒನ್ ಮೋರ್ ಥಿಂಗ್ ವಿ ನೀಡ್ ಟು ರಿಮೆಂಬರ್ ಯಾಕೆ ಎಲ್ಲ ಎಕ್ಸಿಕ್ಯೂಟಿವ್ ಆರ್ಡರ್ಸಲ್ಲಿ ನೋಡ್ಕೊಡ್ರಿ ಅಲ್ಲಿ ನೋಡಿಕೊರಿ ಎಲ್ಲ ಎಕ್ಸಿಕ್ಯೂಟಿವ್ ಆರ್ಡರ್ಸ್ ಅಥವಾ ಎಕ್ಸಿಕ್ಯೂಟಿವ್ ಆಫೀಸರ್ಸ್ನೇಳ್ತಾರೆ ನೇಮಕ ಏಮಕ ಮಾಡ್ತಾನು ನಿಮಗೆ ಹಿಂಟು ನೋಡ್ಕೊಡ್ರಿ ಬಿಕಾಸ್ ಇಂಡ್ಯಾದಲ್ಲಿ ನೋಡ್ಕೊಡ್ರಿ ಒಂದು ಸಂಚಿತ ನಿಧಿ ಅಂತ ಬರ್ತೈತಿ ಕನ್ಸೋಲಿಡೇಟ್ ಸಾರಿ ಕನ್ಸೋಲಿಡೇಟ್ ಕನ್ಸೋಲಿಡೇಟ್ ಫಂಡ್ ಆಫ್ ಇಂಡಿಯಾ ಅಂತ ಬರ್ತದೆ ಭಾರತದ ಸಂಚಿತ ನಿಧಿ ಅಂತೇಳಿ ಸಂಚಿತ ಸಂಚಿತ ನಿಧಿ ಅಂದಾಗ ಜನರಿಂದ ತೆರಿಗೆ ಮುಖಾಂತರ ಕಲೆಕ್ಟ್ ಆಗಿದ್ದು ಏನು ಹಣ ಇರ್ತದೆಲ್ಲ ರೀ ಅದಕ್ಕೇನಂತೆ ಕನ್ಸೊಡ್ಯೂಟ್ ಫಂಡ್ ಆಫ್ ಇಂಡಿಯಾದಲ್ಲಿ ಇರ್ತದೆ ಇಫ್ ಎನಿ ಪರ್ಸನ್ ವಾಂಟ್ ಟು ವಿಡ್ರಾ ಎನಿ ಕೈಂಡ್ ಆಫ್ ಮನಿ ಫ್ರಮ್ ದ ಕನ್ಸೊಡ್ಯೂಟ್ ಫಂಡ್ ಆಫ್ ಇಂಡಿಯಾ ಅಥವಾ ಏನು ಪಂದ್ರೆ ಜನರ ಹಣದಿಂದಾಗ ದೇ ನೀಡ್ ಟು ಟೇಕ್ ದ ಪ್ರೆಸಿಡೆಂಟ್ ಆಫ್ ಪ್ರೆಸಿಡೆಂಟ್ ಪರ್ಮಿಷನ್ ಬಿಕಾಸ್ ಈಸ್ ದ ಹೆಡ್ ಆಫ್ ದ ಕಂಟ್ರಿ ಅಂತ ಹೇಳ್ತಾರೆ ಅದಕ್ಕೆ ನೋಡ್ಕೊಡಿ ಎಲ್ಲ ಎಕ್ಸಿಕ್ಯೂಟಿವ್ ಆಫೀಸರ್ಸ್ಗೆ ಏನು ಪಂದ್ರೆ ಈಗ ನಾನು ನೋಡೋಣ ಗೌರ್ಮೆಂಟ್ ಎಂಪ್ಲಾಯ್ ಅಂದ್ರೆ ಐ ನೀಡ್ ಟು ಡ್ರಾ ದಿನ ಪಂದ್ರೆ ಸ್ಯಾಲ್ರಿ ಸ್ಯಾಲ್ರಿ ಬೇಕಲ್ರಿ ನನಗೆ ಆ ಸ್ಯಾಲ್ರಿ ವಿದಡ್ರಾ ಮಾಡ್ಕೋಬೇಕಾದ್ರೆ ಏನಪ್ಪ ಅಂದಾಗ ಐ ನೀಡ್ ಟು ಟೇಕ್ ದ ಪರ್ಮಿಷನ್ ಫ್ರಮ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇನ್ ದ ಸೆಂಟ್ರಲ್ ಗೌರ್ಮೆಂಟ್ ಅಂತೀವಿ ಸೆಂಟ್ರಲ್ ಗೌರ್ಮೆಂಟ್ ಬಿಕಾಸ್ ಹೀ ಈಸ್ ದ ಹೆಡ್ ಆಫ್ ದ ಎಕ್ಸಿಕ್ಯೂಟಿವ್ ಅಂತ ಹೇಳ್ತಾರೆ ಯಾಕಂದರೆ ಕನ್ಸೋಲ್ಟೇಟ್ ಫಂಡ್ ಆಫ್ ಇಂಡಿಯಾ ಜನರಿದ್ ರೀ ಕನ್ ಜನರದಂದಾಗ ಜನರ ಹಣಕ್ಕೆ ಯಾರು ರೆಸ್ಪಾನ್ಸಿಬಲ್ ಇದ್ರೆ ಪ್ರೆಸಿಡೆಂಟ್ ಇದ್ದಾರೆ ಹೀಗಾಗಿ ಏನೇ ಸರ್ಕಾರಿ ನೌಕರಿಲಿ ಸೆಂಟ್ರಲ್ ಗೌರ್ಮೆಂಟ್ ಅಪಾಯಿಂಟ್ ಆಗ್ತಾರ ರೀ ಅವರೆಲ್ಲರನ್ನೂ ನನ್ನ ಪರ್ ರಾಷ್ಟ್ರಪತಿಯಿಂದ ಅಪಾಯಿಂಟ್ಮೆಂಟ್ ಆಗ್ತಾರೆ ಬಿಕಾಸ್ ಹೀ ಈಸ್ ದ ಹೆಡ್ ಆಫ್ ದ ಕಂಟ್ರಿ ಬಿಕಾಸ್ ಹೀ ಈಸ್ ಹ್ಯಾವಿಂಗ್ ದ ರ ಈಸ್ ಹ್ಯಾವಿಂಗ್ ದ ಅಂತಂದ್ರೆ ರೈಟ್ಸ್ ಆನ್ ದ ಕನ್ಸೋಲ್ಡೇಟ್ ಫಂಡ್ ಆಫ್ ಇಂಡಿಯಾ ಎನಿ ಒನ್ ವಾಂಟ್ ಟು ವಿಡ್ಡ್ರೋ ದೇ ನೀಡ್ ಟು ಟೇಕ್ ದ ಪರ್ಮಿಷನ್ ಫ್ರಮ್ ದ ಪರ್ಸೆಂಟ್ ಅದಕ್ಕೆ ನೋಡ್ಕೊಡ್ರಿ ಚೀಫ್ ಜಸ್ಟಿಸ್ ಆಗಿರಲಿ ಸಿ ಬಿ ಐ ಆಗಿರಲಿ ಇ ಡಿ ಆಗಿರಲಿ ಎಲ್ಲರನ್ನ ಅಪಾಯಿಂಟ್ ಏನು ಯಾರು ಸರ್ಕಾರದಿಂದ ಏನು ಡ್ರಾ ಮಾಡ್ಕೊತಲ್ರಿ ಸ್ಯಾಲ್ರಿ ಅವ್ರನ್ನೆಲ್ಲರ ಪ್ರೆಸಿಡೆಂಟೇ ಏನು ಪರ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಈ ಒಂದು ಪ್ರೈಮ್ ಮಿನಿಸ್ಟರ್ ಕೂಡ ಅಪಾಯಿಂಟ್ಮೆಂಟ್ ಯಾರು ಮಾಡ್ತಾರೆ ಪ್ರೆಸಿಡೆಂಟ್ ಮಾಡ್ತಾರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಏನು ಮಾಡ್ತಾರೆ ರೀ ಕ್ಯಾಬಿನೆಟ್ ಮಿನಿಸ್ಟರ್ ಅಂತ ಇರ್ತೀವಿ ಯಾರೇನಪ್ಪ ಪ್ರಧಾನಮಂತ್ರಿ ರೆಕಮೆಂಡ್ ಮಾಡ್ತಾನೆ ಆದ್ರೆ ಅಪಾಯಿಂಟ್ ಮಾಡಿದೆ ಏನಪ್ಪ ಅಂದ್ರೆ ಪ್ರೆಸಿಡೆಂಟ್ ಬಿಕಾಸ್ ಅವ್ರಿಗೂ ಕೂಡ ಸ್ಯಾಲ್ರಿ ಎಲ್ಲಿಂದ ತಗೊಳ್ತಾರೆ ಇವ್ರು ಇದರಿಂದನೇ ತುಗೊತಾರೆ ಸೊ ಹೀಗಾಗಿ ಸ್ವಲ್ಪ ನೋಡ್ಕೊಡಿ ಪ್ರೈಮ್ ಮಿನಿಸ್ಟರ್ ಆಯಿತು ಕೌನ್ಸಿಲ್ ಆಫ್ ಮಿನಿಸ್ಟರ್ ಆಯ್ತು ಅಂದಾಗ ಇದು ನೋಡ್ಕೊಡಿ ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದಾಗ ನೈಂಟಿ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಟೂ ತೌಸಂಡ್ ತ್ರೀ ಅಂತ ಹೇಳ್ತಾರೆ ಇದರಲ್ಲಿ ಏನು ಮಾಡಿದ್ರಿ ಒಂದು ಅಥವಾ ಏನಪ್ಪ ಅಂದ್ರೆ ದ ಪ್ರಧಾನ ಮಂತ್ರಿ ಶುಡ್ ಹ್ಯಾವ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಏನಪ್ಪ ಫಾರ್ ಹಿಸ್ ಅಡ್ಮಿನಿಸ್ಟ್ರೇಷನ್ ಪ್ರಧಾನ ಅಂದ್ರೆ ಒಂದು ಮಂತ್ರಿ ಮಂಡಲ ಇರಬೇಕು ಬಟ್ ದ್ಯಾಟ್ ಸ್ಟ್ರೆಂತ್ ಶುಡ್ ನಾಟ್ ಎಕ್ಸೀಡ್ ಫಿಫ್ಟೀನ್ ಪರ್ಸೆಂಟ್ ಆಫ್ ದ ಟೋಟಲ್ ಸ್ಟ್ರೆಂತ್ ಆಫ್ ದಿ ಹೌಸ್ ಅಂತ ಹೇಳ್ತಾನೆ ಟೋಟಲ್ ಸ್ಟ್ರೆಂತ್ ಆಫ್ ದಿ ಹೌಸ್ ಮೀನ್ಸ್ ಇವಾಗ ಪ್ರಧಾನ ಮಂತ್ರಿಗೆ ಏನಾಗಬೇಕಂದಾಗ ಒಂದು ಮಂತ್ರಿ ಮಂಡಲ ಇರ್ಬೇಕು ರೀ ಆ ಮಂತ್ರಿ ಮಂತ್ರಿಮಂಡಲ್ ಹೆಂಗೆರ್ಬೇಕಂದಾಗ ಇಟ್ ಶುಡ್ ನಾಟ್ ಎಕ್ಸೀಡ್ ದ ಫಿಫ್ಟೀನ್ ಪರ್ಸೆಂಟ್ ಆಫ್ ದ ಟೋಟಲ್ ಸ್ಟ್ರೆಂತ್ ಆಫ್ ದ ಹೌಸ್ ಅಂತ ಹೇಳ್ತಾನೆ ಇವಾಗ ನೋಡ್ಕೊಡಿರಿ ಟೋಟಲ್ ಸ್ಟ್ರೆಂತ್ ಎಷ್ಟೈತೆ ರೀ ಇವಾಗ ಫೈವ್ ಫಾರ್ಟಿ ತ್ರೀ ಐತಿ ಆದ್ರೆ ಮ್ಯಾಕ್ಸಿಮಮ್ ನಮ್ಮಲ್ಲಿ ಅಲೋ ಮಾಡಿದ್ದೇನಪ್ಪ ಸಂವಿಧಾನ ಐನೂರ ಐ ಐವತ್ತೆರಡು ಐತೆ ರೀ ನಮ್ಮಲ್ಲಿ ಫೈವ್ ಫಾರ್ಟಿ ತ್ರೀ ಸ್ಟ್ರೆಂತ್ ಐತೆ ಅಂದ್ರೆ ಫಿಫ್ಟೀನ್ ಪರ್ಸೆಂಟ್ ಅಂದಾಗ ದ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾವ್ ಕ್ಯಾನ್ ಅಪಾಯಿಂಟ್ ಏಯ್ಟಿ ಒನ್ ಅಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಥವಾ ಮಂತ್ರಿ ಮಂಡಲ್ ಕರೆಂಟ್ಲಿ ಕರೆಂಟ್ಲಿ ಎಷ್ಟೇ ನಾವು ಈಗ ಸೆವೆಂಟಿ ಏಯ್ಟ್ ಅದೇ ಸೆವೆಂಟಿ ಏಟ್ ಅನ್ಪರ ರೀಸೆಂಟ್ಲಿ ಸೆವೆಂಟಿ ಏಟ್ ಒಂದು ಏನಪ್ಪ ಅಂದಾಗ ಮಿನಿಸ್ಟ್ರಿ ಆಫ್ ಕೋಆಪರೇಷನ್ ಅಮಿತ್ ಶಾ ಅದರಲ್ಲಿ ಸಹಕಾರದ ಸಚಿವಾಲಯ ಅಂತೇಳಿ ಸೆವೆಂಟಿ ಏಯ್ಟ್ ಇದೆ ಇದೀಗ ಆಲ್ರೆಡಿ ರೀಸೆಂಟ್ಲಿ ಕೇಳೋಣ ಮೀನ್ಸ್ ಇನ್ನೂ ಬೇಕಾದ್ರೆ ನಾವು ಮೂರು ಏನಪ್ಪ ಮಂತ್ರಿಮಂಡಲ ಮಾಡ್ಬೋದು ಬಿಕಾಸ್ ದ ಕಾನ್ಸ್ಟಿಟ್ಯೂಷನಲ್ಲಿ ಅಲೋ ಮಾಡಿದ್ದೆ ನೈಂಟಿ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟು ಸೆವೆಂಟಿ ಫೈದ್ದಲ್ಲಿ ಏನು ಹೇಳ್ತಾರೆ ಅಂದಾಗ ಇಲ್ಲಪ್ಪ ನಿಮ್ಮ ಮಂತ್ರಿ ಮಂಡಲ ಏನಪ್ಪ ಹದಿನೈದು ಪರ್ಸೆಂಟ್ ಮೀರಬಾರ್ದು ನಿಮ್ಮ ಸದನ ಸ್ಟ್ರೆಂತ್ ಸೊ ದ್ಯಾಟ್ ಸೊ ಯು ಮೇ ಹಾವ್ ದ ಕ್ವಶನ್ ರಿಗಾರ್ಡಿಂಗ್ ದೀಸ್ ಥಿಂಗ್ಸ್ ಓಕೆ ಪ್ಲೀಸ್ ವಾಟ್ ಆರ್ ದ ಪಾಯಿಂಟ್ಸ್ ಐ ಆಮ್ ಮೆಷನಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಇವಾಗ ನೋಡ್ಕೊಡ್ರಿ ಸ್ಟೇಟ್ ಗೌರ್ಮೆಂಟ್ ಅಂತ ಬಂದಾಗ ಸ್ಟೇಟ್ ಗೌರ್ಮೆಂಟ್ ಬಂದಾಗ ಇದೇ ವಿತ್ ರೆಸ್ಪೆಕ್ಟ್ ನೋಡ್ರಿ ಸಿ ಎಮ್ ಅಂತ ಹಾಕ್ರಿ ಆ್ಯಂಡ್ ಅಗೇನ್ ಓಪನ್ಲಿ ಆರ್ ಸೀಂಗ್ ದ ನ್ಯೂಸ್ ರಿಗಾರ್ಡಿಂಗ್ ಪ್ರೆಸಿಡೆಂಟ್ ರೂಲ್ ರೀ ಪ್ರೆಸಿಡೆಂಟ್ ರೂಲ್ ಅಂತಿರ್ತೀವಿ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಆ್ಯಂಡ್ ತ್ರೀ ಸಿಕ್ಸ್ಟಿ ಫೈವ್ ಪ್ರೆಸಿಡೆಂಟ್ ರೂಲ್ ರೀ ರಾಷ್ಟ್ರಪತಿ ಆಡಳಿತ ಬಿದ್ದೈತಿ ಅಥವಾ ಗವರ್ನರ್ ರೂಲ್ ಬಿದ್ದೈತಿ ಸಮ್ ಸ್ಟೇಟ್ದಲ್ಲಿ ಅಂತಿರ್ತೇವೆ ನಥಿಂಗ್ ಬಟ್ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ನೋಡಬೇಕಾದ್ರೆ ಈ ಥರ ನೋಡ್ಕೊಡಿ ಸಿ ಎಮ್ ಅಂದಾಗ ಅಂದಾಗ ಯಾರು ಅಪಾಯಿಂಟ್ ಮಾಡ್ತಾರೆ ಗವರ್ನರ್ ರೀ ಗವರ್ನರ್ ಸೊ ಹೀಗಾಗಿ ಸ್ಟೇಟ್ ರಿಲೇಟೆಡ್ ಸಮ್ ಆರ್ಟಿಕಲ್ಸ್ ಯು ನೀಟ್ ಟು ರಿಮೆಂಬರ್ ಯು ನೀಟ್ ಟು ರಿಮೆಂಬರ್ ಅಂದಾಗ ಇಲ್ಲಿ ನೋಡಿಕೊಡಿ ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಬೆಸ್ಟ್ ಎಕ್ಸಾಂಪಲ್ ಇರೋದು ಏನು ಅಂದಾಗ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಐತಿ ರೀ ಬೆಸ್ಟ್ ಎಕ್ಸಾಂಪಲ್ ಆರ್ಟಿಕಲ್ ಸವೆಂಟಿ ಸಿಕ್ಸ್ ಆರ್ಟಿಕಲ್ ಒನ್ ಸಿಕ್ಸ್ಟಿ ನ್ಯೂಸಲ್ಲಿ ಏನಿರ್ತವಲ್ಲ ಅವ್ನು ಅಷ್ಟೇ ನೆನ್ಪಿಟ್ಕೊಡು ನ್ಯೂಸಲ್ಲಿ ಇರ್ತವೆ ಆರ್ಟಿಕಲ್ ಸೆವೆಂಟಿ ಸಿಕ್ಸ್ ಏನಪ್ಪ ಅಂದ್ರೆ ಅಟಾರ್ನಿ ಜನರಲ್ ಅಂತ ಇರ್ತಾರೆ ಇಲ್ಲೇನಪ್ಪ ಅಂದ್ರೆ ಅಡ್ವೊಕೇಟ್ ಅಡ್ವೊಕೇಟ್ ಜನರಲ್ ಅಂತ ಇರ್ತಾರೆ ಅಂತ ಅಂತಿರ್ತಾರೆ ಇದು ನ್ಯೂಸಲ್ಲಿ ಯಾಕತ್ತಂದ್ರೆ ಇತ್ತೀಚಿಗೆ ನೋಡ್ಕೊಡ್ರಿ ಸರ್ಕಾರದ ಪರ ವಾದಿಸುವ ವಕೀಲಂತಾರೆ ಹಿ ಇಸ್ ದ ಹೀಸ್ ದಿ ಈಸ್ ದ ಜಡ್ಜ್ ಆಫ್ ಎಂ ಸಾರಿ ಐ ಸಾರಿ ಈಸ್ ದ ಏನಪ್ಪ ಅಂದ್ರೆ ಲಾಯರ್ ಫ್ರಮ್ ದ ಗೌರ್ಮೆಂಟ್ ಅಂತೀವಿ ಅಟಾರ್ನಿ ಜನರಲ್ ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಸಂವಿಧಾನಿಕ ಸಂಸ್ಥೆ ಇವಾಗ ನೋಡ್ಕೊಡ್ರಿ ಯಾರ್ದು ಅಂದಾಗ ವಿ ಕೆ ವೇಣುಗೋಪಾ ವೇಣುಗೋಪಾಲ್ ಅವರಿದ್ದಾರೆ ವೇಣುಗೋಪಾಲ್ ಪ್ರತಿ ಸಲ ಏನಪ್ಪ ಸರ್ಕಾರದ ಪರವಾಗಿ ಇವರೇ ವಾದಿಸಕ್ಕೆ ಹೋಗ್ತಾರೆ ಇಲ್ಲರಿ ಸುಪ್ರೀಂ ಕೋರ್ಟಲ್ಲಿ ಸೊ ಪ್ಲೀಸ್ ರಿಮೆಂಬರ್ ಆರ್ಟಿಕಲ್ ಸೆವೆಂಟಿನಲ್ಲಿ ಅಟಾರ್ನಿ ಜನರಲ್ ಅಂತ ಮಾಡಿದ್ದಾರೆ ಈ ಹ್ಯಾವ್ ದ ಪವರ್ ಟು ಸಿಟಿ ಎನಿ ಸೆಷನ್ ಭಾರತದಲ್ಲಿ ಪ್ರತಿಯೊಂದು ಯಾವುದೇ ಅಲ್ಲಿ ಕುಂದಿರ್ಬೋದು ಇವ್ರು ಅಂದ್ರೆ ಕರ್ನಾಟಕದಲ್ಲಿ ಸದನ ಮೀನ್ಸ್ ಸೆಷನ್ಸ್ ನಡಿಬೇಕಾದ್ರೆ ಬಂದು ಕುಂದಿರ್ಬೋದು ಬಟ್ ದೇ ಡೋಂಟ್ ಹ್ಯಾವ್ ದ ರೈಟ್ಸ್ ಟು ವೋಟ್ ಅಂತ ಹೇಳ್ತಾರೆ ಇನ್ನು ಮತ ಹಾಕೋದಿಲ್ಲ ಬಟ್ ಎಲ್ಲಾದರೂ ಕಂದ್ಬೋದು ಇವ್ರ ನ್ಯೂಸಲ್ಲ ಯಾರ ಸರ್ಕಾರದ ಪರವಾಗಿ ಏನಪ್ಪ ವಕೀಲರು ವಾದ್ಸ್ತಾ ಇದಾರೆ ಸೆವೆಂಟಿ ಸಿಕ್ಸಲ್ಲಿ ಏನುಪಂದ್ರೆ ಅಟಾರ್ನಿ ಜನರಲ್ ಹೇಳ್ತೈತಿ ಅದೇ ಆರ್ಟಿಕಲ್ ಒನ್ ಸಿಕ್ಸ್ಟಿ ಫೈವಲ್ಲಿ ಏನೇಳ್ತಿದ್ರೆ ಅಡ್ವೊಕೇಟ್ ಜನರಲ್ ಬಗ್ಗೆ ಸೊ ಹೀಗಾಗಿ ಇಂಥವನ್ನ ಸ್ವಲ್ಪ ಸ್ಟೇಟ್ ಸೆಂಟ್ರಲ್ ನೋಡ್ಕೊಂಡ್ರಿ ರೈಟ್ ನೆಕ್ಸ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದ್ರ ಮೇಲೆ ಭಾಳ ಕರೆಂಟ್ ಅಫೇರ್ಸ್ ಆಗ್ತಾಯಿದೆ ಅಂದಾಗ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಆ್ಯಂಡ್ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಒಂದು ಅರ್ಥ ಮಾಡ್ಕೊಡ್ರಿ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂದ್ರೆ ಏನಪ್ಪ ಅಂದಾಗ ನಮ್ದು ಏನು ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ

ಇದು ಒಂದು ಬುಕ್ ಅಂದ್ಕೊಳ್ಳೋಣ ದಿಸ್ ಇಸ್ ಎನ್ ಒನ್ ಬುಕ್ ಓಕೆ ಈ ಒನ್ ಬುಕ್ ಏನು ಲೆಟ್ ಮಿ ಕನ್ಸಿಡ್ ಏನಪ್ಪ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಒಂದು ಬುಕ್ ರೆಡಿ ಮಾಡಿ ಇಷ್ಟು ಸೇರಿಕೊಂಡು ಇದನ್ನೇನು ಮಾಡುತ್ತೆ ಸಿ ದಿಸ್ ಇಸ್ ದ ಕ್ಲಾಸ್ ನೋಟ್ಸ್ ಅಂತ ಫೈನಲ್ ನಾವು ಏನಪ್ಪ ಟ್ವೆಂಟಿ ಸಿಕ್ಸ್ ನವಂಬರ್ ನೈನ್ಟಿನ್ ಫೋರ್ಟಿ ನೈನ್ಗೆ ಏನಪ್ಪ ವಿ ಹ್ಯಾವ್ ಅಡಾಪ್ಟೆಡ್ ದ್ಯಾಟ್ ದಿಸ್ ಇಸ್ ಅಂದ್ರೆ ಕರೆಂಟ್ ಏನಪ್ಪ ಈ ಕ್ಲಾಸ್ ರೂಮ್ಗೆ ಒಂದು ನೋಟ್ಸ್ ಅಂತ ಹೇಳತ್ತೀವಿ ನೋಟ್ಸ್ ಅಂತೀವಿ ಇದಕ್ಕಿ ನಂತರ ಏನು ಪಾರ ಒರಿಜಿನಲ್ ಬುಕ್ ಅಥವಾ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಇದನ್ನ ಯಾವಾಗ ನಾವು ಜಾರಿಗೆ ತೊಗೊಂಬಂದ್ರೆ ಟ್ವೆಂಟಿ ಸಿಕ್ಸ್ತ್ ಜಾನ್ ನೈನ್ಟೀನ್ ಫೋರ್ಟಿ ನೈನ್ ಸಾರಿ ನೈನ್ಟೀನ್ ಫಿಫ್ಟಿ ನೈನ್ಟೀನ್ ಫಿಫ್ಟಿ ನಮ್ಮದು ಏನು ಈ ಬುಕ್ಕಲ್ಲಿ ಈ ಬುಕ್ಕಲ್ಲಿ ನಾವು ಏನೇನು ಮೆನ್ಷನ್ ಮಾಡಿವೆಲ್ಲರಿ ಇಷ್ಟು ಕ್ಲಾಸ್ರೂಮ್ನ ಕೂತ್ಕೊಂಡು ಇವ್ಕೆಲ್ಲವೇಂತಾರೆ ಇವಕ್ಕೆಲ್ಲ ಸಂಸ್ಥೆಗಳೇನಂತಾರೆ ದೀಸ್ ಆರ್ ಕಾಲ್ಡ್ ಆಸ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತಾರೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಮೀನ್ಸ್ ಸಂವಿಧಾನಿಕ ಸಂಸ್ಥೆಗಳಿಂದ ಬೆಸ್ಟ್ ಎಕ್ಸಾಂಪಲ್ ನೋಡಿಕೊಡಿ ಬೆಸ್ಟ್ ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ನೋಡ್ಕೊಡ್ರಿ ಸೊ ಪ್ಲೀಸ್ ರಿಮೆಂಬರ್ ಈಗ ಅಷ್ಟೇ ಇದೆ ಅಟಾರ್ನಿ ಜನರಲ್ ಅಂತೀರಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅಂತೀವಿ ರೀ ಸುಪ್ರೀಂ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅಂತೀವಿ ಕ್ಯಾಗ್ ಓಕೆ ಕಾಂಟ್ರ್ ಪೋಲರ್ ಆ್ಯಂಡ್ ಅಟಾರ್ನಿ ಜನರಲ್ ನೋಡ್ಕೊಡ್ರಿ ಅಟಾರ್ನಿ ಜನರಲ್ ಇನ್ನು ನೋಡಿಕೊಡ್ರಿ ಸೆವೆಂಟಿ ಸಿಕ್ಸ್ ಅಲ್ಲಿ ಏನಪ್ಪ ಒಂದು ಒರಿಜಿನಲ್ ಬುಕ್ ಒಳಗೆ ಇದರ ಬಗ್ಗೆ ವರ್ಣನೆ ಮಾಡ್ಯಾರ ಅರ್ಥ ಅಟಾರ್ನಿ ಜನರಲ್ ನೆನಪಿ ಎಪ್ಪತ್ತಾರನೇ ವಿಧಿ ಹೇಳ್ರಿ ನೆಕ್ಸ್ಟ್ ನೋಡ್ಕೊಡಿರಿ ಸುಪ್ರೀಂ ಹೈಕೋರ್ಟ್ ಅದರಲ್ಲಿ ಹೇಳ್ರಿ ಒನ್ ಟ್ವೆಂಟಿ ಫೋರ್ ಟು ಫೋರ್ಟೀನ್ ಅಂತ ಹೇಳ್ತಿ ಇದರಲ್ಲಿ ಏನಪ್ಪ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಬಗ್ಗೆ ವರ್ಣನೆ ಮಾಡ್ಯಾರ ಕ್ಯಾಗ್ ನೋಡ್ಕೊಡಿರಿ ಒನ್ ಫೋರ್ಟಿ ಏಯ್ಟ್ ಓಕೆ ಲೆಕ್ಕಾಧಿಕಾರಿ ಅಂತಾರೆ ಒನ್ ಫೋರ್ಟಿ ಫೋರ್ ನೆಕ್ಸ್ಟ್ ನೋಡ್ಕೊಡಿ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ರೀಸೆಂಟ್ಲಿ ನ್ಯೂಸ್ನಾಗೆ ಇರೋದೇನು ರೀ ನ್ಯೂಸ್ ಏನಪ್ಪ ಅಂದ್ರೆ ಚೀಫ್ ಎಲೆಕ್ಷನ್ ಕಮಿಷನ್ ಚೀಫ್ ಎಲೆಕ್ಷನ್ ಕಮಿಷನ್ ನೋಡ್ಕೊಡಿ ಚೀಫ್ ಎಲೆಕ್ಷನ್ ಕಮಿಷನ್ ಅಂತಂದ್ರೆ ತ್ರೀ ಟ್ವೆಂಟಿ ಫೋರ್ ಅಂತ ಹೇಳ್ತಾರೆ ನೆಕ್ಸ್ಟ್ ನೋಡ್ಕೊಡ್ರಿ ಯು ಪಿ ಎಸ್ ಸಿ ಅಂತ ಕೆ ಪಿ ಎಸ್ ಮೀನ್ಸ್ ಸ್ಟೇಟ್ ಗೋರ್ಮೆಂಟ್ ಅವ್ರಿಗೆ ಏನಪ್ಪ ಯು ಪಿ ಎಸ್ ಸಿ ಗೇನತ್ತಾರ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇಂದ ದಿನ್ ದ ಸರ್ ಏನಪ್ಪ ಪ್ರತಿಯೊಂದು ಸ್ಟೇಟ್ ಏನು ಪಂದ್ರೆ ಅವ್ರವ್ರದ್ದು ಏನು ಪಂದ್ರೆ ಸ್ಟೇಟ್ ಗೋರ್ಮೆಂಟ್ ಪಬ್ಲಿಕೇಶನ್ ಸಾರಿ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇರಬೇಕಂತೇಳಿ ನಾ ಜಸ್ಟ್ ಕರ್ನಾಟಕ ತೊಗೊಂಡ್ರಿ ಅದೇ ಟೈಪಿಗೆ ತೆಲಂಗಾಣ ಬಂತಂದ್ರೆ ಟಿ ಪಿ ಎಸ್ ಸಿ ಅಂತ ಇರ್ತತಿ ಕೇರಳದ ಬಂತಂದ್ರೆ ಕೆ ಪಿ ಎಸ್ ಇರ್ತೈತಿ ಗುಜರಾತ್ ಅಂತಂದ್ರೆ ಜಿ ಪಿ ಎಸ್ ಸಿ ಅಂತ ಇರ್ತೈತಿ ಸೊ ಮೀನ್ಸ್ ಅಲಾಂಗ್ ವಿತ್ ದ ಸೆಂಟ್ರಲ್ ಏನ್ ಸ್ಟೇಟ್ ಗೌರ್ಮೆಂಟ್ ಶುಡ್ ಹಾವ್ ಆಲ್ಸೋ ಹ್ಯಾವ್ದ್ ದ ಇನ್ಪ ಸ್ಟೇಟ್ ಪ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಇದಕ್ಕೂ ಇದಕ್ಕೆ ಏನು ಹೇಳ್ತಾರೆ ಅಂದಾಗ ತ್ರೀ ಫಿಫ್ಟೀನ್ ಆರ್ಟಿಕಲ್ ಹೇಳ್ತಾರೆ ತ್ರೀ ಫಿಫ್ಟೀನ್ ಅಂದಾಗ ಒರಿಜಿನಲ್ ಒಳಗೆ ಏನು ಬರೋದವಲ್ಲ ರೀ ಆರ್ಟಿಕಲ್ಸು ಒಂದು ಸಂಸ್ಥೆ ಅವಕ್ಕೆಲ್ಲ ಅಂತಾರೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತಾರೆ ಕಾನ್ಸ್ಟಿಟ್ಯೂಷನಲ್ ಬಾಡಿಸ್ ಇದರಲ್ಲಿ ಏನಾದರೂ ಚೇಂಜ್ ಚೇಂಜಲ್ಲಿ ಎಕ್ಸಾಮಲ್ಲಿ ಫಿಕ್ಸ್ ಎತ್ತಾಕಿರ್ತಾನೆ ಫಿಕ್ಸ್ ಅಂದಾಗ ಸೊ ಪ್ಲೀಸ್ ರಿಮೆಂಬರ್ ಇದರಲ್ಲಿ ನೋಡ್ಕೊಂಡು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಮೇಲೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಒನ್ ಟು ಟೂ ಕ್ವಶನ್ಸ್ ಒನ್ ಟು ಟೂ ಕ್ವಶನ್ಸ್ ನೋಡ್ಕೊಡಿರಿ ಸುಪ್ರೀಂ ಹೈಕೋರ್ಟ್ ಮತ್ತು ಅಲ್ಲಿ ಇದರಲ್ಲಿಂದಾಗ ಬೆಸ್ಟ್ ಎಕ್ಸಾಂಪಲ್ ಅವಿಲ್ಲಿಗ ದ ಎಕ್ಸಾಂಪಲ್ ಲಾಸ್ಟ್ ಫೋರ್ ಮಂತ್ಸ್ ಬ್ಯಾಕ್ ಏನಾಗೈತೆ ರೀ ಅಂದಾಗ ಕರ್ನಾಟಕದ ಏನು ಎಸ್ ಕೆ ಓಕವ್ರನ್ನ ಏನು ಮಾಡಿದ್ರು ಅಂದಾಗ ಇಲ್ಲಿಂದ ತೆಗೆದು ಕರ್ನಾಟಕ ಹೈಕೋರ್ಟಿಂದ ತೆಗೆದು ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ಮಾಡಿದ್ರಿ ಯಾರು ರಾಷ್ಟ್ರಪತಿ ಬಿಕಾಸ್ ದೇ ಆರ್ ಗೋಯಿಂಗ್ ಟು ಡ್ರಾ ದ ಸ್ಯಾಲ್ರಿ ಪಂದ್ ಏನು ಪರ ಕನ್ಸೋಡೇಟ್ ಫಂಡ್ ಆಫ್ ಇಂಡಿಯಾ ಅಂತ ಹೇಳ್ತೇನೆ ಸೊ ಹೀಗಾಗಿ ನೋಡ್ಕೊಳ್ಳಿ ಇಲ್ಲಿ ಇಲ್ಲೇನಾಗ್ತದೆ ನೋಡ್ಕೊಡಿರಿ ನಿಮಗೆ ಒಂದು ಅಥವಾ ಎರಡು ಕ್ವಶನ್ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಇರಬೇಕಾದ್ರೆ ಸೊ ಪ್ಲೀಸ್ ರಿಮೆಂಬರ್ ಪ್ರೆಸೆಂಟ್ ನೋಡ್ಕೊಡಿರಿ ಪ್ರೆಸೆಂಟ್ ಹೈಕೋರ್ಟ್ ಸಾರಿ ಪ್ರೆಸೆಂಟ್ ಸುಪ್ರೀಂ ಕೋರ್ಟ್ ಸ್ಟ್ರೆಂತ್ ಎಷ್ಟೈತೆ ಅಂದಾಗ ಮೂವತ್ತ್ ಮೂರು ಇನ್ಕ್ಲೂಡಿಂಗ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇಲ್ಲಿ ನೋಡ್ಕೊಡ್ರಿ ಪರ್ಮಿಷನ್ ಕೊಟ್ಟಿರೋದು ಏನಪ್ಪ ಅಂದ್ರೆ ತರ್ಟಿ ಫೋರ್ ಮೀನ್ಸ್ ಇನ್ನೊಂದನ್ನು ಕೂಡ ಏನಪ್ಪ ಅಂದ್ರೆ ರಾಷ್ಟ್ರಪತಿಯವರು ನೇಮಕ ಮಾಡ್ಬೋದು ಅಪಾಯಿಂಟ್ ಮಾಡ್ಬೋದು ದ ಕರೆಂಟ್ ಸ್ಟ್ರೆಂತ್ ಏನಪ್ಪ ಅಂದ್ರೆ ತರ್ಟಿ ತ್ರೀ ಆದರೆ ಪರ್ಮಿಟೆಡ್ ಹೆಸ್ಟ್ರಿ ತರ್ಟಿ ಫೋರ್ ಇದೆ ಆ್ಯಂಡ್ ಅಗೇನ್ ಹೂ ಹ್ಯಾವ್ ದ ಪೋ ಟು ಇನ್ಕ್ರೀಸ್ ಆರ್ ಡಿಕ್ರೀಸ್ ದ ಸ್ಟ್ರೆಂತ್ ಆಫ್ ದ ಸುಪ್ರೀಂ ಕೋರ್ಟ್ ಅಂದರೆ ಪಾರ್ಲಿಮೆಂಟ್ ಸಂಸತ್ತಿಗೆ ಐತ್ರಿ ಓಕೆ ನೆಕ್ಸ್ಟ್ ನೋಡ್ಕೊಡ್ರಿ ಇಲ್ಲಿ ನೋಡ್ಕೊಡಿ ಪ್ರೆಸೆಂಟ್ ಸ್ಟ್ರೆಂತ್ ಇಷ್ಟು ಐತ್ರಿ ನೆಕ್ಸ್ಟ್ ನೋಡ್ಕೊಡಿರಿ ರೀಸೆಂಟ್ಲಿ ಕರೆಂಟ್ ಅಫೇರ್ಸ್ ಏನು ಬಂತಂದಾಗ ಫ್ಯೂ ಮೆಂಬರ್ಸ್ ಹ್ಯಾವ್ ಬಿನ್ ಟ್ರಾನ್ಸ್ಪೋರ್ಟ್ ಪ್ರಾಬ್ಲಮ್ ಹೈಕೋರ್ಟ್ ಟು ಸುಪ್ರೀಂ ಕೋರ್ಟ್ ಅಂತ ಬಂದ್ರು ಸೊ ಹೀಗಾಗಿ ನಿಮ್ಗೆ ಅರ್ಥ ಅಂದ್ರೆ ಯಾವ ಆರ್ಟಿಕಲ್ದಲ್ಲಿ ಇದ್ರ ಬಗ್ಗೆ ವರ್ಣನೆ ಮಾಡಿರಿ ಅಂತೇಳಿ ಸೊ ಪ್ಲೀಸ್ ರಿಮೆಂಬರ್ ಆರ್ಟಿಕಲ್ ಟು ಟ್ವೆಂಟಿ ತ್ರೀ ಸೇಸ್ ದ್ಯಾಟ್ ಆರ್ಟಿಕಲ್ ಟು ಟ್ವೆಂತ್ ಟ್ವೆಂಟಿ ತ್ರೀಯಲ್ಲಿ ಏನೇಳ್ತಾರೆ ಅಂದಾಗ ಪ್ರೆಸಿಡೆಂಟು ಯಾವುದಾದ್ರೂ ಹೈಕೋರ್ಟಿನ ಜಡ್ಜ್ನ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ನೇಮಕ ಮಾಡ್ಬೋದು ಟು ಟ್ವೆಂಟಿ ತ್ರೀ ವಿಧಿ ಐಡಿಯಲ್ಲಿ ಅಂತ ಹೇಳ್ತಾರೆ ಬಿಕಾಸ್ ಇದು ಯಾಕೆ ನ್ಯೂಸ್ ಪೇಪರ್ ಬಂದಿತ್ತಾರ ಕರ್ನಾಟಕದ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಎಸ್ ಕೆ ಏನಪ್ಪ ಅಂದಾಗ ಸುಪ್ರೀಂ ಕೋರ್ಟ್ ಜಡ್ಜಾಗಿ ರಾಷ್ಟ್ರಪತಿಯವರು ನೇಮಕ ಮಾಡಿದಂತೆ ಸೊ ದ್ಯಾಟ್ಸ್ ವೈ ಈ ಥರ ನ್ಯೂಸಲ್ಲಿರ್ತಾರೆ ಆ್ಯಂಡೇನು ಎಷ್ಟಡೆ ನೋಡ್ಕೊಡಿ ಎಷ್ಟೇ ಕರೆಂಟ್ ಅಫೇರ್ಸಲ್ಲಿ ಬಂತಂದಾಗ ದ ಸಂಜೀವ್ ಬ್ಯಾನರ್ಜಿ ಓಕೆ ಸಂಜೀವ್ ಬ್ಯಾನರ್ಜಿ ಅನ್ನೋ ಇರ್ಬಾರ ಮಡ್ರಾಸ್ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಇದ್ರಿ ಮಡ್ರಾಸ್ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಏನಪ್ಪ ಸಂಜೀವ್ ಬ್ಯಾನರ್ಜಿನ ಏನು ಮಾಡಿದ್ರು ಏನಪ್ಪ ಅಂದ್ರೆ ಮೇಘಾಲಯ ಹೈಕೋರ್ಟ್ಗೆ ಮೇಘಾಲಯ ಹೈಕೋರ್ಟಿಗೆ ಟ್ರಾನ್ಸ್ಫರ್ ಅಂದಾಗ ಸೊ ಪ್ಲೀಸ್ ರಿಮೆಂಬರ್ ಇಲ್ಲಿ ನೋಡಿಕೊಡ್ರಿ ಇಲ್ಲಿ ಏನೈತಿ ಅಂದಾಗ ಹೈಕೋರ್ಟಿಂದ ಸುಪ್ರೀಂ ಕೋರ್ಟಿಗೆ ವರ್ಗಾವಣೆ ಮಾಡಿದ್ರಿ ನೆಕ್ಸ್ಟ್ ನೋಡ್ಕೊಡ್ರಿ ಆರ್ಟಿಕಲ್ ಟೂ ಟ್ವೆಂಟಿ ಟು ಟು ಟ್ವೆಂಟಿ ನೋಡ್ಕೊಡ್ರಿ ಹೈಕೋರ್ಟಿಂದ ಹೈಕೋರ್ಟಿಗೆ ವರ್ಗಾವಣೆ ಮಾಡಿದಾಗ ಅಂತಂದ್ರೆ ಎರಡು ನೂರ ಇಪ್ಪತ್ತೆರಡನೇ ವಿಧಿಯಲ್ಲಿ ಹೇಳ್ತಾರೆ ಯಾಕಂದರೆ ನಿನ್ನೆ ಕರೆಂಟ್ ಅಫೇರ್ಸ್ ಏನು ಬಂದರೆ ಕರೆಂಟ್ ಅಫೇರ್ಸ್ ಏನು ಬಂತಂದ್ರೆ ಏನಪ್ಪ ಮಡ್ರಾಸ್ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಮುಖ್ಯ ನ್ಯಾಯಾಧೀಶ ಸಂಜೀವ್ ಬ್ಯಾನರ್ಜಿ ಅವ್ರು ಏನಪ್ಪ ಮೇಘಾಲಯದ ಹೈಕೋರ್ಟಿನ ಏನಪ್ಪ ಮುಖ್ಯ ನ್ಯಾಯಾಧೀಶನಾಗಿ ವರ್ಗಾವಣೆ ಮಾಡಿದರು ಯಾರು ರಾಷ್ಟ್ರಪತಿಯವರು ಇಲ್ಲಿ ನೋಡ್ಕೊಡ್ರಿ ಹೈಕೋರ್ಟಿಂದ ಸುಪ್ರೀಂ ಕೋರ್ಟಿನ ಟೂ ಟ್ವೆಂಟಿ ತ್ರೀ ಅಂತೀವಿ ಅದೇ ಹೈಕೋರ್ಟಿಂದ ಹೈಕೋರ್ಟ್ಗೆ ಅಂದಾಗ ಏನಪ್ಪ ಟೂ ಟ್ವೆಂಟಿ ಟು ಅಂತೀವಿ ಆ್ಯಂಡ್ ಅಗೇನು ನೋಡ್ಕೊಳಿ ನೆಕ್ಸ್ಟ್ ಏನಪ್ಪ ಅಂದಾಗ ಇನ್ನೊಬ್ರು ಏನು ಮಾಡಿದ್ರು ಅಂದಾಗ ಏನ್ ಪಂದ್ರೆ ಇವಾಗ ಇಲ್ಲಿ ಹೈಕೋರ್ಟ್ ಇಂದ ಅಲ್ಲಿ ಹುಗೆರ ಅಂತ ಕೊಡ್ರಿ ಇಲ್ಲಿ ವೇಕೆಂಟ್ ಐತ್ರಿ ಮಡ್ರಾಸ್ ಹೈಕೋರ್ಟ್ ಅದಕ್ಕೆ ಏನು ಮಾಡಿದ್ರು ಒಬ್ಬರು ಏನು ಮಾಡಿದ್ರೆ ಆಕ್ಟಿಂಗ್ ಏನಪ್ಪ ಆಕ್ಟಿಂಗ್ ಚೀಫ್ ಜಸ್ಟಿಸ್ ಆಫ್ ದ ಮಡ್ರಾಸ್ ಹೈಕೋರ್ಟ್ ಅಂತ ಮಾಡಿದ್ರು ಮೀನ್ಸ್ ಹಂಗಾಮಿ ಏನಪ್ಪ ಮಡ್ರಾಸ್ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಅಂದಾಗ ಆರ್ಟಿಕಲ್ ಏನಪ್ಪ ಟೂ ಸೆವೆಂಟೀನ್ ಎರಡು ನೂರ ಹದಿನೇಳರಲ್ಲಿ ಏನು ಮಾಡ್ತಾರೆ ಅಂದಾಗ ಹಂಗಾಮಿ ಅಥವಾ ಆಕ್ಟಿಂಗ್ ಆಗಿ ಒಬ್ಬರನ್ನ ಅಪಾಯಿಂಟ್ ಮಾಡ್ತಾರೆ ರಾಷ್ಟ್ರಪತಿಯವರು ಇದೇ ಟೈಪ್ ಏನು ಬಂದಿತ್ತು ಇದೇ ಟೈಪ್ ಏನಪ್ಪ ಭಾರತದ ಸರ್ ಕರ್ನಾಟಕದಲ್ಲಿ ರೀ ಎಸ್ ಕೆ ಓಕದವ್ರನ್ನ ಟೂ ಟ್ವೆಂಟಿ ಥ್ರೀಯಿಂದ ಏನು ಮಾಡಿದ್ರಿ ಸುಪ್ರೀಂ ಕೋರ್ಟ್ ಕಳಿಸಿದ್ರಿ ಟು ಸೆವೆಂಟಿನಿಂದ ಏನು ಮಾಡಿದ್ರು ಟು ಸೆವೆಂಟೀನ್ ಎಸ್ ಯಸ್ ಅನ್ಪಾರ ಸತೀಶ್ ಚಂದ್ರ ಅವ್ರನ್ನ ಏನು ಮಾಡಿ ಸತೀಶ್ ಚಂದ್ರ ಅವ್ರನ್ನ ಬಂದಾಗ ಹಂಗಾಮಿ ಅಂತ ಮಾಡಿದ್ರು ಹಂಗಾಮಿ ಅಂತ ಮಾಡಿದ್ರು ಆಮೇಲೆ ಏನು ಪಂದ್ರೆ ಇವಾಗ ಪ್ರೆಸೆಂಟ್ಲಿ ಏನೈತೆ ಅಂದ್ರೆ ರಿತು ರಾಜ್ ಅವಸ್ಥೆನವರು ಕರೆಂಟ್ಲಿ ಕರ್ನಾಟಕದ ಏನಪ್ಪ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಹೈಕೋರ್ಟ್ ಇದ್ದಾರೆ ಸೊ ಹೀಗಾಗಿ ಇದರಲ್ಲಿ ಏನು ಬರ್ತವಲ್ಲ ಇವ್ನು ನೋಡಿಕೊಡ್ರಿ ಅಂಡಾಗೆ ಏನು ಕರೆಂಟ್ ಅಫೇರ್ಸಲ್ಲಿ ಭಾಳ ಬರ್ತದೆ ಏನು ಬಂದಾಗ ಏನ್ ಅಂದ್ರೆ ಬಿ ವಿ ನಾಗರತ್ನ ಬಿಕಮ್ ದ ಫಸ್ಟ್ ಫೀಮೇಲ್ ಜಡ್ಜ್ ಫ್ರಮ್ ದ ಕರ್ನಾಟಕ ಹೈಕೋರ್ಟ್ ಟು ಟ್ರಾನ್ಸ್ಫರ್ ಟು ದ ಸುಪ್ರೀಂ ಕೋರ್ಟ್ ಅಂತ ಬರುತ್ತೆ ಅಂಡ್ ಆಗ ಏನು ಏನಪ್ಪ ಪ್ರೆಡಿಕ್ಷನ್ ಬೈ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಸಿ ಗೋ ಇಸ್ ಈಸ್ ಗುಂಟು ಬಿದ ಸಿ ಟು ಬಿದ ಏನಪ್ಪ ಅಂದ್ರೆ ಫಸ್ಟ್ ಫೀಮೇಲ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ ಸೊ ಹೀಗಾಗಿ ನೋಡ್ಕೊಡ್ರಿ ಆ್ಯಂಡ್ ಆಗೇನು ಪಾತಿಮ ಅಭಿವೇದ್ ಕೇಳಿದ್ರೆ ಮನ್ಮನ್ಯರ್ ಕೇಳಿದ್ರೆ ಯಾಕಂದ್ರೆ ಇಲ್ಲಿ ಕರೆಂಟ್ ಅಫೇರ್ಸ್ ಹಿಂಗಾದಾಗ ಕೇಳ್ತಾರೆ ಪ್ಲೀಸ್ ರಿಮೆಂಬರ್ ವೆನ್ ಎವರ್ ದೇರ್ ಇಸ್ ಅ ಚೇಂಜ್ ಇನ್ ದ ಕಾನ್ಸ್ಟಿಟ್ಯೂಷನಲ್ ಬಾಡಿ ಡೆಫಿನೆಟ್ಲಿ ವಿರ್ ಟು ಹಾವ್ ದ ಕ್ವಶನ್ಸ್ ಜಸ್ಟ್ ನೋಡ್ಕೊಡ್ರಿ ಇದರಲ್ಲಿ ನೋಡ್ಕೊಡಿ ಹೈಕೋರ್ಟ್ ಹೆಂಗೆ ಓದಬೇಕಾದ್ರೆ ಟೋಟಲಿ ಇನ್ ಇಂಡಿಯಾ ಹೈಕೋರ್ಟ್ ಎಷ್ಟು ಅದ್ರಿ ಟ್ವೆಂಟಿ ಫೈವ್ ಅದಾವ್ರಿ ಆ್ಯಂಡ್ ಹೈಕೋರ್ಟ್ ಜಡ್ಜ್ ಆಗ್ಬೇಕಂದ್ರೆ ಏನುಪಾರ ಈ ಏಜ್ ಅಷ್ಟು ರಿಟೈರ್ಮೆಂಟ್ ಏಜ್ ಅಂತಾರೆ ಸಿಕ್ಸ್ಟಿ ಟು ಅಂತಾರೆ ಅದೇ ಸುಪ್ರೀಂ ಕೋರ್ಟ್ ಏನಪ್ಪಾ ಸಿಕ್ಸ್ಟಿ ಫೈವ್ ಅಂತ ಹೇಳ್ತಾರೆ ಸಿಕ್ಸ್ಟಿ ಫೈವ್ ಅಂತ ಮೀನ್ಸ್ ಅಪಾಯಿಂಟ್ಮೆಂಟು ಅವ್ರ ಏಜು ನೆಕ್ಸ್ಟ್ ಏನು ಪರ ಯಾರು ಎಲ್ಲಿಂದ ಅಪಾಯಿಂಟ್ ಮಾಡೋದು ಜಸ್ಟ್ ದ ಬೇಸಿಕ್ ಐಡ ಜಸ್ಟ್ ಹ್ಯಾವ್ ದ ಬೇಸಿಕ್ ಐಡ ಸೊ ಪ್ಲೀಸ್ ರಿಮೆಂಬರ್ ಈ ಥರ ನೋಡ್ಕೊಡ್ರಿ ಮೀನ್ಸ್ ಕಾನ್ಸ್ಟಿಟ್ಯೂಷನಲ್ ಬಾಡಿಯಿಂದ ದ ಒರಿಜಿನಲ್ ಇನ್ಸ್ಟಿಟ್ಯೂಷನ್ ವಿಚ್ ಹಾವು ಇಂದ ಈ ಬುಕ್ಕಲ್ಲಿ ಏನು ಮೆನ್ಷನ್ ಮಾಡಿದ್ರೆ ಇವಕ್ಕಂತಾರೆ ಇವಾಗ ನಮ್ಗೆ ಅಂದ್ರೆ ಕಾಲ ಕಾಲ ತಕ್ಕಂಗೆ ಬದಲಾವಣೆ ಮಾಡಬೇಕು ಕಾಲಕಾಲ ತಕ್ಕಂಗೆ ಸ್ವಲ್ಪ ಒಂದಿಷ್ಟು ರಚ ರಚನೆ ಅಂತ ಹೇಳ್ತಾರೆ ಮೀನ್ಸ್ ವೆನ್ ಎವರ್ ದೆರ್ ಇಸ್ ದ ಸಿಚುವೇಶನ್ ಡಿಮಾಂಡ್ಸ್ ವಿ ಕ್ಯಾನ್ ಕ್ರಿಯೇಟ್ ಇನ್ ಪರ್ ಸರ್ಟನ್ ಥಿಂಗ್ಸ್ ಅಂದಾಗ ನನಗೇನಾಗೈತ್ರಿ ಇವಾಗ ಈ ಬುಕ್ ಏನಪ್ಪ ಅಂದ್ರೆ ಎಪ್ಪತ್ತೈದು ಐತ್ರಿ ಈ ಬುಕ್ ಏನಪ್ಪ ಪಂದ್ರೆ ಸಾರಿ ಎಪ್ಪತ್ತೈದಲ್ಲ ಎಪ್ಪತ್ತೇನು ಅಂದ್ರೆ ಎಪ್ಪತ್ತು ಎಪ್ಪತ್ತೆರಡು ವರ್ಷದ ಐತೆ ಅಂದಾಗ ಇವಾಗ ನೈನ್ಟೀನ್ ಫೋರ್ಟಿ ಸೆವೆನ್ದಾಗ ಇವಾಗ ಸೆವೆಂಟಿ ಫೈವ್ ಅಂತೀರಿ ನೈನ್ಟೀನ್ ಫಿಫ್ಟಿ ಫಿಫ್ಟಿಯಿಂದ ಏನುಪಂದ್ರೆ ಆವಿಯಸ್ಲಿ ಸೆವೆಂಟಿ ಟೂ ಇಯರ್ಸ್ ಅಂತೀವಿ ಇವಾಗ ಏನಾಗೈತಿ ಎಪ್ಪತ್ತೆರಡು ವರ್ಷ ಆದಮೇಲೆ ನನಗೆ ಏನೋ ಒಂದು ಸಂಸ್ಥೆ ಸ್ಥಾಪನೆ ಮಾಡಬೇಕು ಐ ನೀಡ್ ಟು ಆ್ಯಡ್ ಸಮ್ ಐ ನೀಡ್ ಟು ಎಸ್ಟಾಬ್ಲಿಷ್ ಸಮ್ ಆರ್ಗನೈಸೇಷನ್ ತಿ ಸಮ್ ಆರ್ಗೈನಸೇಷನ್ ಅವಾಗೇನು ಮಾಡ್ತೀನಿ ಅಂದಾಗ ಈ ಬುಕ್ಕಿಗೆ ಏನಾದರೂ ಎಕ್ಸ್ಟ್ರಾ ಪೇಜ್ ಸೇರಿಸ್ಬೇಕಾರೆ ಐ ನೀಡ್ ಟು ಆಸ್ ದ ಪರ್ಮಿಷನ್ ಫ್ರಾಮ್ ದ ಕ್ಲಾಸ್ ರೂಮ್ ಮೆಂಬರ್ಸ್ ರೈಟ್ ನಿಮ್ಮನ್ನೆಲ್ಲ ಕೇಳಬೇಕಲ್ಲ ಅದಕ್ಕೆ ಏನು ಮಾಡ್ತಾನೆ ಅಂದಾಗ ನೀವೇನು ಪರ ಲೋಕಸಭೆಯನ್ನು ಕೇಳ್ತೀರಿ ಇಲ್ಲಪ್ಪ ಇದು ಇಂಪಾರ್ಟೆಂಟ್ ಐತಿ ಇದನ್ನ ಆ್ಯಡ್ ಮಾಡ್ತಾನೆ ರಾಜ್ಯಸಭೆಯನ್ನು ಕೇಳ್ತಿ ಇಂಪಾರ್ಟೆಂಟ್ ಇದೆ ಆ್ಯಡ್ ಮಾಡ್ತೀನಿ ಈ ಪೇಜ್ ಆ್ಯಡ್ ಮಾಡ್ತೀನಿ ಅವಶ್ಯಕತೆ ಐತಿ ಆ್ಯಂಡ್ ಹಾಗೇನು ರಾಷ್ಟ್ರಪತಿ ಕಡೆ ಲಾಸ್ಟಿಗೆ ಏನು ಮಾಡ್ತಾನೆ ಈ ಪೇಜ್ ಸೇರಿಸಿ ಯಾಕಂದ್ರೆ ರಾಷ್ಟ್ರಪತಿ ಏನು ಮಾಡ್ತಾರೆ ಅಂದಾಗ ಎಕ್ಸಿಕ್ಯೂಟಿವ್ ಹೆಡ್ ಅದ ರೀ ಆ್ಯಂಡ್ ಅಗೈನ್ ಕನ್ಸೋಲ್ಟೇಟ್ ಫಂಡ್ ಆಫ್ ಇಂಡಿಯಾದಿಂದ ನಾ ಯಾರನರ್ಸ್ ಅಪಾಯಿಂಟ್ ಮಾಡಿದ್ರೆ ಅವ್ರಿಗೆ ಸ್ಯಾಲ್ರಿ ಕೊಡಬೇಕಲ್ಲ ಅದಕ್ಕೆ ಲಾಸ್ಟಿಗೆ ಏನಾಗುತ್ತೆ ಪ್ರೆಸಿಡೆಂಟ್ ಸೈನ್ ಬೇಕಾಯಿತು ರಾಷ್ಟ್ರಪತಿ ಸೈನ್ ಆದ್ಮಾಗ ಇದೇನಾಗುತ್ತೆ ಫೈನಲಿ ಒಂದು ಆ್ಯಕ್ಟಾಗಿ ಆ್ಯಕ್ಟಾಗಿ ಕಾಯ್ದೆಯಾಗಿ ಅಂತಂದ್ರೆ ಈ ಬುಕ್ಕಿಗೆ ಎಕ್ಸ್ಟ್ರಾ ಪೇ ಸೇರಿಸ್ತವೆಲ್ಲ ರೀ ಏನಂತಾರೆ ಅಂದಾಗ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಸ್ಟ್ಯಾಟ್ಯೂಟರಿ ಬಾಡೀಸ್ ಅಂತ ಹೇಳ್ತಾರೆ ಸ್ಟ್ಯಾಟ್ಯೂಟರಿ ಬೋರ್ಡ್ ಇಸ್ ನಥಿಂಗ್ ಬಟ್ ಸ್ಟ್ಯಾಟ್ಯೂಟರಿ ಬೋರ್ಡ್ ಬಾಡೀಸ್ ನಥಿಂಗ್ ಬಟ್ ಏನಪ್ಪ ಸ್ಟ್ಯಾಟ್ಯೂಟರಿ ಬೋರ್ಡ್ ಬಾಡೀಸ್ಟರ್ ಏನಪ್ಪ ಶಾಸನಾತ್ಮಕ ಅಂತ ಹೇಳ್ತೀನಿ ಶಾಸನಾತ್ಮಕ ಸಂಸ್ಥೆಗಳು ಅಂತ ಮೀನ್ಸ್ ದ ಇನ್ಸ್ಟಿಟ್ಯೂಷನ್ಸ್ ವಿಚ್ ಹ್ಯಾವ್ ವಿಚ್ ಹ್ಯಾವ್ ಆ್ಯಡಿಡ್ ಟು ದ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಥ್ರೂ ಸಮ್ ಆ್ಯಕ್ಟ್ ಅಂತ ಮೀನ್ಸ್ ಕಾಯ್ದೆ ಮುಖಾಂತರ ಏನು ನಮ್ಮ ಒರಿಜಿನಲ್ ಬುಕ್ಕಿಗೆ ಏನು ಪರ ರೀ ಪೇಜ್ ಯಾಕೆಂದ್ರೆ ನಿಮ್ಮನ್ನೆಲ್ಲ ಸೇರಿಸ್ಕೊಂಡು ಬುಕ್ ಮಾಡಿದ್ದೇನೆ ನೈನ್ಟೀನ್ ಫೋರ್ಟಿ ಫಿಫ್ಟಿಗೆ ಇವಾಗ ಒಂದು ಹೊಸ ಸಂಸ್ಥೆ ಆ್ಯಡ್ ಮಾಡ್ಬೇಕು ಎಲ್ಲ ಪರ್ಮಿಷನ್ ಕೇಳಿ ಆ್ಯಡ್ ಮಾಡ್ಬೇಕಲ್ರಿ ನಂತರ ಸ್ಟ್ಯಾಟ್ಯೂಟರಿ ಬಾಡೀಸ್ ಅಂದ್ರೆ ಸ್ಟ್ಯಾಟ್ಯುಟರಿ ಬಾಡೀಸ್ ಅಂದ್ರೆ ಬೆಸ್ಟ್ ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ನೋಡ್ಕೊಡಿರಿ ಸೆಬಿ ಅಂತ ಐತ್ರಿ ಲಾಸ್ಟ್ ಇಯರ್ ಐ ಕೆ ಎಸ್ ಫಿಲಿಮ್ಸ್ ಕ್ವಶನ್ ಎಲ್ಲತ್ತೆ ಸೆಬಿ ನೋಡಿಕೊಡಿ ನೈನ್ಟೀನ್ ಏಯ್ಟಿ ಏಯ್ಟಲ್ಲಿ ಎಸ್ಟಾಬ್ಲಿಷ್ ಇದು ಆದರೆ ಇದಕ್ಕೆ ಏನು ಅಧಿಕಾರ ಕೊಟ್ಟಿದ್ರು ಏನು ಮಾಡಿದ್ರಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ತೊಂಬತ್ತೆರಡು ಏನಪ್ಪ ಏನು ಮಾಡಿದ್ರು ಸೆಬಿ ಕಾಯ್ದೆ ಓಕೆ ಸೆಬಿ ಆ್ಯಕ್ಟ್ ಅಂತ ತೊಗೊಂಬಂದು ಇದ್ಕೊಂಡು ಸಂವಿಧಾನಿಕ ದರ್ಜೆ ಕೊಟ್ಟರಂತೆ ಬೆಸ್ಟ್ ಎಕ್ಸಾಂಪಲ್ ಕರೆಂಟ್ ಅಫೇರ್ಸ್ ಎಲ್ಲ ಐತೆ ರೀ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಿಗೆ ಏನಪ್ಪ ಸಂವಿಧಾನಿಕ ಸಂ ದರ್ಜೆ ಕೊಟ್ಟರೆ ಮೀನ್ಸ್ ದ ಕಾನ್ಸ್ಟಿಟ್ಯೂಷನಲ್ ಏನಪ್ಪ ಸ್ಟೇಟಸ್ ಕೊಟ್ಟರೆ ಅಂತ ಬರ್ತದ್ರಿ ಥ್ರೂ ಒನ್ ನಾಟ್ ಟು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಸೊ ಹೀಗಾಗಿ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಲ್ಲಿ ಸ್ಟ್ಯಾಟ್ಯೂಟರಿ ಬಾಡೀಸ್ ಅಂದಾಗ ವಿತ್ ಯುವರ್ ಪರ್ಮಿಷನ್ ವಿತ್ ಯುವರ್ ಪರ್ಮಿಷನ್ ಐ ಎಮ್ ಗೋಂಟ್ ಆಡ್ ಸಮ್ ಎಕ್ಸ್ಟ್ರಾ ಪೇಸ್ ಟು ದ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಬಿಕಾಸ್ ಈ ಬುಕ್ನೇ ಏನ್ಪಾರ ನಾವೆಲ್ಲರೂ ಕುಡ್ಕೊಂಡು ಅಂದಾಗ ಹೊಸದಾಗಿ ಏನಾದರೂ ಸೇರಿಸ್ಬೇಕಾರೆ ಐ ನೀಡ್ ಟು ಆಸ್ಕ್ ಪರ್ಮಿಷನ್ ಫ್ರಾಮ್ ಯುವರ್ ಸೈಡ್ ಸೊ ಏನಂತಾರೆ ಕಾನ್ಸ್ಟಿಟ್ಯೂಷನಲ್ ಅಥವಾ ಸಾರಿ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಥವಾ ಸ್ಟ್ಯಾಟ್ಯೂಟರಿ ಬಾಡಿ ಅಂತಾರೆ ಇವಾಗ ಇವು ನ್ಯೂಸ್ ಪೇಪರ್ಲಿ ಭಾಳ ಇರ್ತಾವೆ ರೀ ನೀವು ನ್ಯೂಸ್ ಪೇಪರ್ಲಿ ಭಾಳ ಇರ್ತವೆ ಅಂದಾಗೆ ಇದ್ರ ಜೊತೆಯೇ ಆಗಿತ್ತು ಸಮ್ ಅಂದಾಗ ಸಮ್ ಏನಪ್ಪ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸಲ್ಲಿ ಎಕ್ಸಿಕ್ಯೂಟಿವ್ ಬಾಡೀಸ್ ಇರ್ತದೆ ಎಕ್ಸಿಕ್ಯೂಟಿವ್ ಬಾಡಿಸಲ್ಲಿ ನೋಡ್ಕೊಡಿ ಎಕ್ಸಿಕ್ಯೂಟಿವ್ ಅಂದಾಗ ಬೆಸ್ಟ್ ಎಕ್ಸಾಂಪಲ್ ನೋಡ್ಕೊಡ್ರಿ ನೀತಿ ಆಯೋಗ ಐತ್ರಿ ನೀತಿ ಆಯೋಗ ನೀತಿಯಾಗಿ ಏನಪ್ಪ ಇದು ಯಾವುದು ಸಂವಿಧಾನಿಕ ಸಂಸ್ಥೆನೇ ಅಲ್ಲ ಏನಪ್ಪ ಶಾಸನಾತ್ಮಕ ಸಂಸ್ಥೆ ಅಲ್ಲ ಮೀನ್ಸ್ ಈ ನೀತಿಯಾಗಿ ಇಸ್ ನಾಟ್ ಎ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಬಿಡಿ ಒರಿಜಿನಲ್ ಬುಕ್ನ ಹೇಳಿಲ್ರಿ ನಾನ್ ಕಾನ್ಸ್ಟಿಟ್ಯೂಷನಲ್ ಸ್ಟ್ಯಾಟ್ಯೂಟೇ ಅಂದಾಗ ಏನು ಯಾವುದೋ ಒಂದು ಕಾಯ್ದೆ ಮುಖಾಂತರ ಸೇರಿಲ್ಲ ಇದಕ್ಕೇನಂತಾರೆ ಜಸ್ಟ್ ಏನೋ ಎಕ್ಸಿಕ್ಯೂಟಿವ್ ಅಥವಾ ಸಲಹಾ ಮಂಡಳಿ ಅಂತೀವಿ ಜಸ್ಟ್ ಏನಪ್ಪ ಗೌರ್ಮೆಂಟ್ ಏನಪ್ಪ ಅರ್ಲಿಯರ್ ಏನೈತೆ ರೀ ಪ್ಲಾನಿಂಗ್ ಕಮಿಷನ್ ಅಂತಿತ್ತು ಇವಾಗ ಅದನ್ನ ಏನಪ್ಪ ನೀತಿ ಆಗಿ ಮಾಡಿದ್ರು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಮಾಡ್ಕೊಂಡ್ರೆ ಹಾಗಾದರೆ ಕಮೆಂಟ್ ಬಾಕ್ಸಲ್ಲಿ ಪ್ರಸ್ತುತವಾಗಿ ಇದರ ಚೇರ್ಪರ್ಸನ್ ಯಾರಿದ್ದಾರೆ ಅಂತ ಕಮೆಂಟ್ ಮಾಡ್ತಾರೆ ಯಾಕಂದ್ರೆ ನ್ಯೂಸ್ ಪೇಪರ್ಲ್ಲಿ ಭಾಳ ಬರ್ತಿರ್ತಾರೆ ನೀತಿ ಆಗಿದೆ ಚೇರ್ಪರ್ಸನ್ ಯಾರಿದ್ದಾರೆ ನೋಡೋಣ ಓಕೆ ಸೊ ಈಗ ನೋಡ್ಕೊಡಿ ನೀತಿಯಾಗಿ ಚೇರ್ಮನ್ನ ಕಮೆಂಟ್ ಮಾಡಿಕೊಡ್ರಿ ಸೊ ಇಲ್ಲಿ ನೋಡಿಕೊಡಿ ಸ್ಟ್ಯಾಟ್ಯೂಟರಿ ಮತ್ತು ಎಕ್ಸಿಕ್ಯೂಟಿವ್ ಬಾಡೀಸ್ನ ಏನುಪಡ್ರಿ ಅದರಲ್ಲೇ ನೋಡಿಕೊಡಿ ವೆರಿ ವೆರಿ ಇಂಪಾರ್ಟೆಂಟ್ ನ್ಯೂಸ್ ಪೇಪರ್ ಡೇಲಿ ಬರ್ತದೆ ಅನ್ಪಂದಾಗ ಟೆನ್ ಇಲ್ಲಿ ನೋಡ್ಕೊಡ್ರಿ ಕಾಲಾವಧಿಯನ್ನು ಹೆಚ್ಚಿಗೆ ಮಾಡಿದ್ರು ಅಂತ ಬಂತು ರೀ ಯಾಕಂದಾಗ ಇಲ್ಲಿ ನೋಡಿಕೊಡ್ರಿ ಇತ್ತೀಚೆ ಕರೆಂಟ್ ಅಪರ್ಸ್ ಏನು ಬಂತು ರೀ ಪ್ರೆಸಿಡೆಂಟ್ ಹ್ಯಾವ್ ಗಿವನ್ ದ ಆರ್ಡಿನೆನ್ಸ್ ಸೈನ್ ಫಾರ್ ದ ಇನ್ಕ್ರೀಸ್ ಆಫ್ ಇನ್ಕ್ರೀಸ್ ಆಫ್ ಟೆನ್ಯೂರ್ ಆಫ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಸಿ ಬಿ ಐ ಸಿ ಬಿ ಐ ಇವೆಲ್ಲ ಚೇರ್ಮನ್ ಏನಪ್ಪ ಅಂದ್ರೆ ಎರಡು ವರ್ಷ ಇತ್ತು ಇವರು ಕಾಲಾವಧಿ ಎರಡು ವರ್ಷ ಇತ್ತು ಇದನ್ನೇನು ಮಾಡಿದ್ರು ಫೈವ್ ಇಯರ್ಸ್ ಅಂತ ಮಾಡಿದ್ರು ಫೈವ್ ಇಯರ್ಸ್ ಅಂತ ಮೀನ್ಸ್ ಎರಡು ವರ್ಷಕ್ಕೆ ರಿಟೈರ್ಡ್ ಆಗ್ತೈತಲ್ಲ ಇವಾಗ ಫೈವ್ ಇಯರ್ಸ್ ಮಾಡ್ಯಾರ ಫೈವ್ ಇಯರ್ಸ್ ಏನಪ್ಪಂದ್ರೆ ರಾಷ್ಟ್ರಪತಿ ಸೈನಿಕರು ಯಾಕೆ ರಾಷ್ಟ್ರಪತಿನೇ ಇಂಪಾರ್ಟೆಂಟ್ ಅದ ಎರಡರಿಂದ ಐದು ವರ್ಷ ಮಾಡಿದ್ರೆ ಮತ್ತು ಐದು ವರ್ಷ ತಾನೇ ಇವ್ರಿಗೆ ಸ್ಯಾಲ್ರಿ ಕೊಡಬೇಕಲ್ಲಿ ದ್ಯಾಟ್ ಸ್ಯಾಲ್ರಿ ಇಸ್ ಡ್ರಾನ್ ದ ಡ್ರಾನ್ ಫ್ರಮ್ ಏನಪ್ಪ ಅಂದ್ರೆ ಪಬ್ಲಿಕ್ ಮನಿ ಅಂತ ಹೇಳ್ತಾರೆ ಮೀನ್ಸ್ ಜನರಿಂದ ತೆರಿಗೆಯಲ್ಲಿ ಆ ಅಮೌಂಟ್ನ ತೊಗೊತಾರೆ ಹೀಗಾಗಿ ರಾಷ್ಟ್ರಪತಿ ಸೈನ್ ಇಂಪಾರ್ಟೆಂಟ್ ಆಯಿತು ಸೊ ರೀಸೆಂಟ್ಲಿ ಏನಪ್ಪ ಫೈವ್ ಇಯರ್ಸ್ ಅಂದಾಗ ಇ ಡಿ ನೋಡ್ಕೊಡ್ರಿ ಇಟ್ ಇಸ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ ಇಟ್ ಇಸ್ ನಾಟ್ ಏನಪ್ಪ ಅಂದ್ರೆ ಸ್ಟ್ಯಾಟ್ಯೂಟರಿ ಬಾಡಿ ಸುಮ್ಮನೆ ಏನಪ್ಪ ಅಂದ್ರೆ ಸರ್ಕಾರ ಒಂದು ಏನಪ್ಪ ಡೆಲ್ಲಿ ಪೊಲೀಸ್ ಫೋರ್ಸ್ ಐತೆ ಅಲ್ಲ ಆ್ಯಕ್ಟ್ ಆ್ಯಕ್ಟ್ ಅದ್ರದ್ದು ಆ್ಯಕ್ಟಿಂದ ರೈಟ್ಸ್ ತೊಗೊತೈತಿ ಅಂತ ಓಕೆ ನೀವು ನೋಡ್ಕೊಡ್ರಿ ನೆನ್ಪಿಟ್ಕೋಬೇಕಂದ್ರೆ ಪ್ರಸ್ತುತವಾಗಿ ಏನಪ್ಪ ಅಂದ್ರೆ ಚೇರ್ಪರ್ಸನ್ ಚೇರ್ಮನ್ ಅಥವಾ ಅನ್ಪ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತಾರೀ ಇವನು ಪಡಿದು ಯಾರಿದ್ದಾರೆ ನೋಡ್ಕೊಡಿರಿ ಸಿ ಬಿ ಐ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಯಾರಿದ್ದಾರೆ ನೆಕ್ಸ್ಟ್ ನೋಡ್ಕೊಡ್ರಿ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಬರೋದು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಇವ್ರದ್ದು ಏನು ನೋಡ್ಕೊಡ್ರಿ ಪ್ರಸ್ತುತವಾಗಿ ಯಾರದಾರಲ್ಲರಿ ಅಧ್ಯಕ್ಷರು ಯಾರದಾರ ಅವರು ನೋಡ್ಕೋ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ರೀಸೆಂಟ್ಲಿ ದೇ ಸೆಡ್ ಸೆಟ್ ದ್ಯಾಟ್ ಐವನ ಎರಡು ವರ್ಷದಿಂದ ಐದು ವರ್ಷ ಇನ್ಕ್ರೀಸ್ ಮಾಡಿದೆ ಸೊ ದ್ಯಾಟ್ಸ್ ವೈ ಇವನ್ನೆಲ್ಲ ಸರಿಯಾಗಿ ನೋಡ್ಕೊಡಿರಿ ವೆನ್ ಎವರ್ ನೋಡ್ಕೊಡಿ ಕಾನ್ಸ್ಟಿಟ್ಯೂಷನಲ್ ಬಾಡಿ ಮತ್ತು ಸ್ಟ್ಯಾಟ್ಯೂಟರಿ ಬಾಡ್ನ ಸರಿಯಾಗೋದು ಅದರಲ್ಲಿ ನೋಡ್ಕೊ ಎಕ್ಸಿಕ್ಯೂಟಿವ್ ಬಾಡಿಸ್ ನ್ಯೂಸ್ ಪೇಪರ್ಲಿರೋನ್ ಇಲ್ಲಿ ಒರಿಜಿನಲ್ ಬುಕ್ನಾಗೆ ಹೇಳಿಲ್ಲ ನಾ ಏನು ಪೇಜ್ ಆ್ಯಡ್ ಮಾಡಿಲ್ಲ ಸುಮ್ಮನೆ ಏನು ನನ್ನ ಆಡಳಿತಕ್ಕೋಸ್ಕರ ನಾನು ಏನು ಮಾಡಿರ್ತಾನಲ್ಲ ಇಂಥ ಮಾಡ್ಕೊಂಡಿರ್ತಾನೆ ಸೊ ಹೀಗಾಗಿ ನೋಡ್ಕೊ ಈ ಮೂರು ನ್ಯೂಸ್ ಪೇಪರಲ್ಲಿ ಬಾಳೆದೆವು ಸ್ವಲ್ಪ ನೋಡ್ಕೊಡ್ರಿ ಅವ್ನು ರೈಟ್ ಲಾಸ್ಟ್ ಕಾನ್ಸೆಪ್ಟಲ್ಲಿ ನೋಡ್ಕೊಡಿರಿ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ಕೊಡಿರಿ ಇಂಪಾರ್ಟೆಂಟ್ ಆರ್ಟಿಕಲ್ಸಿನ ನ್ಯೂಸ್ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ನ್ಯೂಸ್ ಆಲ್ರೆಡಿ ಐ ಸರ್ ದಟ್ ಫಂಡಮೆಂಟಲ್ ರೈಟ್ಸ್ ಆಲ್ರೆಡಿ ಹೇಳಿದೇನರೀ ಡಿ ಪಿ ಎಸ್ ಪಿ ನ್ಯೂಸ್ ಪೇಪರ್ಲಿರೋ ಹೇಳಿದೀನಿ ನೆಕ್ಸ್ಟ್ ನೋಡ್ಕೊಡಿರಿ ಸಿಟಿಝನ್ ಸಿಟಿಸನ್ಶಿಪ್ ಯಾಕಂದರೆ ಇಂಡಿಯಾ ನೋಡ್ಕೊಡಿ ಇಂಡಿಯಾ ಈಸ್ ಏನಪಾರೆ ಇಂಡಿಯಾ ಇಸ್ ಏನಪ್ಪ ಅಂದಾಗ ಏನಪರ ಸಿಂಗಲ್ ಸಿಟಿಜನ್ ಏಕ ಪೋರುತ್ತಿದೀವಿ ರೀ ದ ಸಿಟಿಸನ್ಶಿಪ್ ಐಡಿಯಲ್ಲಿಂದು ತೊಗೊಂಡ್ಬಂದೆ ನಾವು ಯು ಕೆ ಗೌರ್ಮೆಂಟಿಂದ ವಿ ಹ್ಯಾವ್ ಬಾರ್ ಅವ್ರ್ದು ಏನಪ್ಪ ಸಿಂಗಲ್ ಸಿಟಿಜನ್ಶಿಪ್ ಕಾನ್ಸೆಪ್ಟ್ ವೇರ್ ಆಸ್ ಅಮೇರಿಕಾದಲ್ಲಿ ಏನಾಯ್ತು ಅಂದ್ರೆ ಡಬಲ್ ಸಿಟಿಸನ್ಶಿಪ್ ರೀ ನಾವೇನು ಮಾಡಿದ್ರಿ ಯು ಕೆ ಗೌರ್ಮೆಂಟಿಂದ ಸಿಂಗಲ್ ಸಿಟಿಸನ್ಶಿಪ್ ಐಡಿಯಾ ತೊಗೊಂಡ್ವಿ ಸೊ ಹೀಗಾಗಿ ಇದ್ರ ಆರ್ಟಿಕಲ್ ರಿಲೇಟೆಡ್ ರಿಲೇಟೆಡ್ ನೆಕ್ಸ್ಟ್ ನೋಡ್ಕೊಡ್ರಿ ಪ್ರೆಸಿಡೆಂಟ್ ರಾಷ್ಟ್ರಪತಿ ಅದು ನೆಕ್ಸ್ಟ್ ನೋಡ್ಕೊಡಿ ರಾಷ್ಟ್ರಪತಿದು ನೆಕ್ಸ್ಟ್ ಏನಪ್ಪ ಅಂದ್ರೆ ರಾಷ್ಟ್ರಪತಿ ಆದಮೇಲೆ ಏನುಪಂದ್ರೆ ಗವರ್ನರ್ ನೋಡ್ಕೊಡಿ ಪ್ರೈಮ್ ಮಿನಿಸ್ಟ್ ಏನಪ್ಪ ಅಂದ್ರೆ ಸಿ ಎಮ್ ನೋಡ್ಕೊಡ್ರಿ ಆ್ಯಂಡ್ ಸಮ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಏನು ಆರ್ಟಿಕಲ್ಸ್ ಇದಾವಲ್ಲ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅವ್ನು ನೋಡ್ಕೊಡ್ರಿ ನೆಕ್ಸ್ಟ್ ಕ್ಯಾಗ್ ನೋಡ್ಕೊಡಿರಿ ಚೀಫ್ ಎಲೆಕ್ಷನ್ ಕಮಿಷನ್ ನೋಡ್ಕೊಡಿರಿ ಆ್ಯಂಡ್ಗೆ ಏನಪ್ಪ ಅಂದ್ರೆ ಇತ್ತೀಚೆಗೆ ಸುದ್ದಿ ಏನಪ್ಪ ಪಂಚಾಯತ್ ಪಂಚಾಯತ್ ಏನಪ್ಪ ಆರ್ಟಿಕಲ್ ಸ್ವಲ್ಪ ನೋಡ್ಕೊಡಿರಿ ಇಷ್ಟು ಡೆಪ್ತಾಗಿ ಹಾಕೋಬೇಡ್ರಿ ಇಷ್ಟೇ ಬೇಸಿಕ್ ನೋಡ್ಕೊಡ್ರಿ ನೆಕ್ಸ್ಟ್ ನೋಡ್ಕೊಡಿ ಇಂಪಾರ್ಟೆಂಟ್ ಇನ್ನ ನ್ಯೂಸ್ ಅಂದಾಗ ಪ್ಲೀಸ್ ಸ್ಟಾರ್ಟ್ ಫ್ರಾಮ್ ಒನ್ ಆಟ್ ಫಸ್ಟ್

ಬಿಲ್ ಅಂತ ಇಂಟ್ರೊಡ್ಯೂಸ್ ಮಾಡ್ತೀನಿ ಲೋಕಸಭೆಯಲ್ಲಿ ಒಪ್ಕೋಬೇಕು ರೀ ಸಮ್ ಮೆಜಾರಿಟಿನ ರಾಜ್ಯಸಭೆಯಲ್ಲಿ ಒಪ್ಕೋಬೇಕು ನೆಕ್ಸ್ಟು ಪ್ರೆಸಿಡೆಂಟ್ ಸೈನ್ ಹಾಕಿದ್ಮೇಲೆ ಅದೇನಾಗುತ್ತೆ ರೀ ಕಾಯ್ದೆ ಆಗುತ್ತೆ ಮೀನ್ಸ್ ವೆನ್ ಎವರ್ ಐ ವಾಂಟ್ ಟು ಚೇಂಜ್ ಅವರ್ ಐ ವಾಂಟ್ ಆ್ಯಡ್ ಸಮಥಿಂಗ್ ಅಂದಾಗ ಫಸ್ಟ್ ಏನು ಮಾಡ್ತೇನೆ ಲೋಕಸಭೆ ಒಂದು ಬಿಲ್ ಅಂತ ಇಂಟ್ರೊಡ್ಯೂ ಮಸೂದೆ ಅಂತ ಮಾಡ್ತೇನೆ ಅದು ಲೋಕಸಭೆ ರಾಜ್ಯಸಭೆಯಲ್ಲಿ ಜಿಸ್ಕಸ್ ಆಗಿ ಒಪ್ಕೊಂಡಾದ್ಮೇಲೆ ರಾಷ್ಟ್ರಪತಿ ಸೈನ್ ಆದಮೇಲೆ ಆ್ಯಕ್ಟ್ ಅಂತಾಗುತ್ತೆ ಇವಾಗ ನಮ್ಮ ಡೇಸ್ ಟ್ರೆಂಡ್ ಹೆಂಗೆ ಹೋಗ್ತಾ ಅಂದಾಗ ಆ ಬಿಲ್ ನಂಬರ್ ಕೇಳ್ತಾನೆ ಸೊ ದ್ಯಾಟ್ ಸೊ ಎಲ್ಲಿಂದ ನೇನ್ಪಿಟ್ಟು ಕೂಡ ನೋಡ್ಕೊಡ್ರಿ ಒಂದು ಚಾಟ್ ಮಾಡ್ಕೊಡ್ರಿ ಏನಂತೇಳಿ ಅಮೆಂಡ್ಮೆಂಟ್ 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 ನೋಡಿಕೊಡಿ ನೆಕ್ಸ್ಟು ಅಮೆಂಡ್ಮೆಂಟ್ ಆದಮೇಲೆ ಏನು ಮಾಡ್ಬೇಕಂದಾಗ ಅಂದಾಗ ಅಮೆಂಡ್ಮೆಂಟ್ ಆದ್ಮೇಲೆ ಬಿಲ್ ನಂಬರ್ ಬಿಲ್ ನಂಬರ್ ಬಿಲ್ ನಂಬರ್ ನೆಕ್ಸ್ಟ್ ಏನಪ್ಪ ನೆಕ್ಸ್ಟ್ ಏನಪ್ಪ ಅಂದ್ರೆ ದ ಮ್ಯಾಟರ್ ಓಕೆ ಯಾವ ವಿಷಯ ಸಂಬಂಧ ಐತಿ ಅದು ಮ್ಯಾಟ್ರ್ ಅಂತ ನೋಡ್ಕೊಡ್ರಿ ಇವಾಗ ನೋಡ್ಕೊಡಿ ವೆರಿ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ಕೊಡ್ರಿ ಎಲ್ಲಿಂದ ಸ್ಟಾರ್ಟ್ ಮಾಡಿ ನೂರ ಒಂದನೇ ಎತ್ತಿದ್ದು ಪಡೆಯಿಂದ ಮಾಡಿಕೊಡ್ರಿ ಬಿಲ್ ಸಂಖ್ಯೆ ಎಷ್ಟಿತ್ತರದು ನೂರ ಇಪ್ಪತ್ತೆ ಮೀನ್ಸ್ ನೂರ ಇಪ್ಪತ್ತೆರಡು ವಿಷಯಗಳನ್ನ ಚರ್ಚೆ ಮಾಡ್ಯಾರ ಲೋಕಸಭೆ ರಾಜ್ಯಸಭೆ ರಾಷ್ಟ್ರಪತಿ ಕಡೆ ಅದರಲ್ಲಿ ಬರೀ ನೂರ ಒಂದಷ್ಟೇ ಕಾಯ್ದೆ ಆಗಿ ಬರ್ಬೋದು ಮೀನ್ಸ್ ವಿ ಹ್ಯಾವ್ ಡಿಸ್ಕಷನ್ ಏನಪ್ಪ ಅಂದ್ರೆ ಒನ್ ಟ್ವೆಂಟಿ ಟು ಆಟ್ ಒನ್ ಟ್ವೆಂಟಿ ಟು ಏನಪ್ಪ ಟಾಪಿಕ್ಸ್ ಅಮೌಂಗ್ ದ ಒನ್ ಟ್ವೆಂಟಿ ಟು ಟಾಪಿಕ್ಸ್ ಅಂತಂದ್ರೆ ಓನ್ಲಿ ಇನ್ ಒನ್ ನಾಟ್ ಒನ್ ಏನಪ್ಪ ಅಂದ್ರೆ ಬದಲಾವಣೆ ಬದಲಾವಣೆಯಾಗಿ ಅಂತೈತಿ ವಿಚ್ ಇಸ್ ರಿಲೇಟೆಡ್ ಟು ವಾಟ್ ಅಂದಾಗ ಜಿ ಎಸ್ ಟಿ ರೀ ಜಿ ಎಸ್ ಟಿ ಎಲ್ಲಿ ಬಂತಂದ್ರೆ ಟೂ ಸೆವೆಂಟಿ ನೈನ್ ಎ ಆರ್ಟಿಕಲ್ ಲಾಸ್ಟ್ ಇಯರ್ ಕೆ ಎಸ್ ಪ್ರಿಲ್ಮ್ಸ್ ಕ್ವಶನ್ ರೀ ಇದು ಟೂ ಸೆವೆಂಟಿ ನೈನ್ ಆರ್ ಎ ಆರ್ಟಿಕಲ್ದಲ್ಲಿ ಜಿ ಎಸ್ ಟಿ ಬಗ್ಗೆ ಹೇಳ್ತಾರೆ ಆ್ಯಂಡ್ ನೆಕ್ಸ್ಟ್ ನೋಡ್ಕೊಡ್ರಿ ಒನ್ ಆ ಟು ಒನ್ ಆಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟಲ್ಲಿ ಇದು ಒನ್ ಟ್ವೆಂಟಿ ತ್ರೀ ಬಿಲ್ ಅಂತ ರಿಗಾರ್ಡಿಂಗ್ ಏನಪ್ಪ ಅಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಓ ಬಿ ಸಿದು ಹೇಳ್ತಾರೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಓ ಬಿ ಸಿ ಅಂತ ಹೇಳ್ತಾರೆ ನೆಕ್ಸ್ಟ್ ನೋಡ್ಕೊಡ್ರಿ ಒನ್ ನಾಟ್ ತ್ರೀ ಒನ್ ಆಟ್ ತ್ರೀ ಕಾನ್ಸ್ಟಿಟ್ಯೂಷನ್ ಅಮೆಮೆಂಟು ಒನ್ ಟ್ವೆಂಟಿ ಫೋರ್ ಅಂತ ಹೇಳ್ತಾರೆ ಒನ್ ಟ್ವೆಂಟಿ ಫೋರ್ ಇದೆರೋದ್ರಿಂದ ಸೊ ಪ್ಲೀಸ್ ರಿಮೆಂಬರ್ ಇ ಡಬ್ಲ್ಯೂ ಎಸ್ ಇ ಡಬ್ಲ್ಯೂ ಎಸ್ ಇದರಲ್ಲಿ ಏನೇನು ಮಾಡಿರಿ ನೋಡ್ಕೊಡಿರಿ ಏನಪ್ಪ ಅಂತಂದಾಗ ಆರ್ಟಿಕಲ್ ಫಿಫ್ಟೀನು ಮತ್ತು ಸಿಕ್ಸ್ಟೀನಲ್ಲಿ ಏನಪ್ಪ ಅಂದ್ರೆ ಇದನ್ನು ಕನ್ಸಿಡರ್ ಮಾಡಿಕೊಡಿ ಎಕನಾಮಿಕಲ್ ವೀಕರ್ ಸೆಕ್ಷನ್ಸ್ ಅವ್ರಿಗೆ ಟೆನ್ ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟರಿ ನೆಕ್ಸ್ಟ್ ನೋಡ್ಕೊಡಿರಿ ಒನ್ ನಾಟ್ ಫೋರ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಂತಾರೆ ಒನ್ ಟ್ವೆಂಟಿ ಏನಪ್ಪ ಒನ್ ಟ್ವೆಂಟಿ ಸಿಕ್ಸ್ತ್ ಅಂತಾರೆ ಅಂದಾಗ ನೂರ ಇಪ್ಪತ್ತೈನದು ಇನ್ನೂ ಚರ್ಚೆ ಆಗಿಲ್ಲ ಅಂತ ಇರ್ತರಿ ನೂರ ಇಪ್ಪತ್ತೈದು ಮಸೂದೆ ಅಲ್ಲೇ ಉಳ್ಬಿಟ್ಟಿದೆ ಅಂತ ಹೇಳ್ತೀವಿ ಮೀನ್ಸ್ ಇನ್ನೂ ಡಿಸ್ಕಶನ್ ಆಗಿಲ್ಲ ಅಂತೇಳಿ ದ ಒನ್ ನಾಟ್ ಫೋರ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಏನಪ್ಪ ಒನ್ ಟ್ವೆಂಟಿ ಸಿಕ್ಸ್ ಬಿಲ್ ರಿಲೇಟೆಡ್ ಟು ಏನಪ್ಪ ಬಂದಾಗ ರಿಗಾರ್ಡಿಂಗ್ ಎಸ್ ಸಿ ಎಸ್ ಟೀಸ್ ಏನಪ್ಪ ಅಂದ್ರೆ ಟೆನ್ ಇಯರ್ಸ್ ಎಕ್ಸ್ಟೆನ್ಷನ್ ನೆಕ್ಸ್ಟ್ ರಿಮೂವಲ್ ಆಫ್ ಆಂಗ್ಲೋ ಇಂಡಿಯನ್ಸ್ ರಿಮೂವಲ್ ಆಫ್ ಆಂಗ್ಲೋ ಇಂಡಿಯನ್ಸ್ ಅಂದ್ರೆ ರಿಮೂವಲ್ ಆಫ್ ಆಂಗ್ಲ ಇಂಡಿಯನ್ಸ್ ಮಾಡಿದ್ರಿ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಫೈ ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಸ್ವಲ್ಪ ನೋಡ್ಕೊಡಿ ಇಲ್ಲಿ ಮೇಲೆ ಬರಿತೀನಿ ನಾನು ಇಲ್ಲ ಇಲ್ಲಿ ಸೈಡಿಗೆ ಬರಿತೀನಿ ನೋಡಿರಿ ಓಕೆ ಇಲ್ಲಿ ಬರ್ತಿರ್ತೇನೆ ನೋಡಿ ಏನು ಪರ ಅಮೆಂಡ್ಮೆಂಟ್ ನೋಡ್ಕೊ ಒನ್ ನಾಟ್ ಫೈ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಇದು ಬಿಲ್ ನೋಡಿಕೊಡ್ರಿ ಒನ್ ಟ್ವೆಂಟಿ ಸೆವೆಂತ್ ಬಿಲ್ ವೆರಿ ವೆರಿ ಇಂಪಾರ್ಟೆಂಟ್ ಒನ್ ಟ್ವೆಂಟಿ ಸವೆಂತ್ ಬಿಲ್ ಒನ್ ಟ್ವೆಂಟಿ ಬಿಲ್ ರಿಗಾರ್ಡಿಂಗ್ ಅಂದ್ರೆ ಪವರ್ ಓಕೆ ಪವರ್ ಏನಪ್ಪ ಅಂದ್ರೆ ಏನಪ್ಪ ಸೋಷಲಿ ಎಜ್ ಆ್ಯಂಡ್ ಎಜುಕೇಷ್ನಲಿ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳ್ತಾರೆ ನಾವೇನು ರಿಸರ್ವೇಷನ್ ಅಂತ ರೀ ಲಾಸ್ಟ್ ಟೈಮ್ ನೋಡ್ಕೊಡಿ ಏನು ಮಾಡ್ತಿದ್ರು ಅಂದಾಗ ಇವಾಗ ನೋಡ್ಕೊಡಿ ಎಸ್ ಟಿ ಪರ ತಲವಾರ ಮತ್ತು ಪರಿವಾರ ಎರಡು ಸಮುದಾಯನೇನು ಎಸ್ ಟಿ ರಿಸರ್ವೇಷನ್ಗೆ ಸೇರ್ಸಿದ್ರಿ ಅದನ್ನು ಯಾರು ಕೊಟ್ಟರಿ ರಾಷ್ಟ್ರಪತಿಯವ್ರು ಕೊಟ್ಟ್ರಿ ಸೊ ಇವಾಗ ಏನಾಗೈತೆ ಅಂದಾಗ ಸೋಷಲಿ ಆ್ಯಂಡ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ನ ಏನಾಗಿತ್ತು ಅಂದಾಗ ರಾಷ್ಟ್ರಪತಿಯವರು ರಿಕಗ್ನೈಸ್ ಮಾಡ್ತಿದ್ರಿ ರಾಷ್ಟ್ರಪತಿಯವರು ಆದರೆ ನೂರ ಐದನೇ ಸಂವಿಧಾನ ತಿದ್ದುಪಡಿ ನೂರ ಇಪ್ಪತ್ತೇಳನೇ ಮಸೂದೆಯಲ್ಲಿ ರಾಷ್ಟ್ರಪತಿಯವರಿಂದ ಏನು ಮಾಡಿದ್ರಿ ಈ ರೈಟ್ಸ್ ಮೀನ್ಸ್ ದಿಸ್ ರೈಟ್ ಹ್ಯಾವ್ ವಿ ಗನ್ ಟು ದ ಸ್ಟೇಟ್ ಗೌರ್ಮೆಂಟ್ ಅಂತ ಸ್ಟೇಟ್ ಗೌರ್ಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಇದರಲ್ಲೇ ಆರ್ಟಿಕಲ್ಸ್ ಯಾವ್ಯಾವ ತಿದ್ದುಪಡಿ ಮಾಡ್ಯಾರ ನೋಡ್ರಿ ಆ್ಯಸ್ ಪರ್ ದ ಆರ್ಟಿಕಲ್ ತ್ರೀ ತರ್ಟಿ ಏಟ್ ಬಿ ತ್ರೀ ತರ್ಟಿ ಏಟ್ ಬಿ ಅಲ್ಲಿ ಏನಪ್ಪ ಬಂದಾಗ ದ ಪ್ರೆಸಿಡೆಂಟ್ ಹ್ಯಾಡ್ ದ ರೈಟ್ಸ್ ಟು ಮೇಕ್ ಏನಪ್ಪ ಕಮಿಷನ್ ರಿಗಾರ್ಡಿಂಗ್ ಆ್ಯಡಿಂಗ್ ಎನಿಥಿಂಗ್ ಅಂತ ಹೇಳ್ತಾರೆ ಮೀನ್ಸ್ ರಾಷ್ಟ್ರಪತಿಯವ್ರು ಅಂದ್ರೆ ಮುನ್ನೂರ ಮೂವತ್ತೆಂಟು ಬಿ ವಿಧಿಯಲ್ಲಿ ಅಂತ ಬಂದಾಗ ಯಾವುದಾದ್ರು ಒಂದು ಕಮ್ಯುನಿಟಿನ ಆ್ಯಡ್ ಮಾಡಬೇಕಂದಾಗ ಒಂದು ಆಯೋಗವನ್ನು ರಚನೆ ಮಾಡಿಕೊಂಡು ವೆರಿಫೈ ಮಾಡ್ತಿದ್ರು ಆ ಕಮ್ಯುನಿಟಿ ಏನಪ್ಪ ಅಂದ್ರೆ ಸೋಷಲ್ ಎಜುಕೇ ಆ್ಯಂಡ್ ಎಜುಕೇಷನ್ ಬ್ಯಾಕ್ವರ್ಡ್ ಕ್ಲಾಸ್ ಇದ್ದರೆ ಆ ಆಯೋಗದ ರೆಕಮೆಂಡೇಷನ್ ಕೇಳ್ತಾರೆ ಇವಾಗ ಏನು ಮಾಡಿದ್ರಿ ತ್ರೀ ತರ್ಟಿ ಏಟ್ ಬಿ ಏನು ಮಾಡಿದ್ರಿ ರಾಷ್ಟ್ರಪತಿ ಇದ್ದದ್ದು ಏನಪ್ಪ ಅಂದ್ರೆ ಗೌರ್ಮೆಂಟ್ ಮೀನ್ಸ್ ಸ್ಟೇಟ್ ಗೌರ್ಮೆಂಟ್ನೇ ಕೊಟ್ಟಿದ್ದಾರೆ ಸ್ಟೇಟ್ ಗೌರ್ಮೆಂಟ್ನೇ ಕೊಟ್ಟು ಮೀನ್ಸ್ ಸ್ಟೇಟ್ ಗೌರ್ಮೆಂಟ್ ನಾವು ಸ್ಟೇಟ್ ಗೌರ್ಮೆಂಟ್ ಹಾವ್ ದ ಪವರ್ ಟು ಮೇಕ್ ಅ ಕಮಿಷನ್ ರಿಗಾರ್ಡಿಂಗ್ ಎನಿ ಬ್ಯಾಕ್ವರ್ಡ್ ಕ್ಲಾಸ್ ಎಡಿಷನ್ ಅಂತ ಹೇಳ್ತಾರೆ ನೆಕ್ಸ್ಟ್ ನೋಡ್ಕೊಡ್ರಿ ಆರ್ಟಿಕಲ್ ತ್ರೀ ಫೋರ್ಟಿ ಟು ಎ ಅಂತ ಹೇಳ್ತಾರೆ ತ್ರೀ ಫೋರ್ಟಿ ಟು ಏನಪ್ಪ ಅಂದ್ರೆ ರಿಕಗ್ನೈಸ್ ಮಾಡೋದು ಪ್ರೆಸಿಡೆಂಟ್ ಕಡೆ ಐತ್ರಿ ಮೀನ್ಸ್ ಇವಾಗ ಕಮಿಷನ್ ಹೇಳ್ತು ಏನಪ್ಪ ಕಮಿಷನ್ ಎಸ್ ವಿ ಕ್ಯಾನ್ ಆ್ಯಡ್ ಅಂತೇಳಿ ಆವಾಗ ಆ್ಯಡ್ ಮಾಡ್ಬೇಕಾದ್ರೆ ಏನಪ್ಪ ಎಲ್ಲಿ ಪವರ್ ಕೊಟ್ಟಿದ್ರು ರಾಷ್ಟ್ರಪತಿಗೆ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹ್ಯಾಡ್ ದ ರೈಸ್ ಟು ಗಿವ್ ರಿಸರ್ವೇಷನ್ ಫಾರ್ ದ ಎನಿ ರೆಕಮೆಂಡೆಡ್ ಕಮಿಟಿ ಬೈ ಕಮಿಷನ್ ಇನ್ ಆರ್ಟಿಕಲ್ ತ್ರೀ ಫಾರ್ಟಿ ಟು ಎ ಏನಪ್ಪ ಅಂದ್ರೆ ಇವಾಗ ಪ್ರೆಸಿಡೆಂಟ್ ಇದ್ದಿದ್ದು ಯಾರ ಕೈ ಕೊಟ್ಟ್ರಿ ಸ್ಟೇಟ್ ಗೌರ್ಮೆಂಟ್ ಯಾಕೆ ಕೊಟ್ಟರು ಸ್ಟೇಟ್ ಗೌರ್ಮೆಂಟ್ ಏನಪ್ಪ ಇವಾಗ ರಾಜ್ಯ ಸರ್ಕಾರಗಳು ಯಾವುದಾದ್ರೂ ಸೋಷಲಿ ಆ್ಯಂಡ್ ಎಕನಾಮಿಕಲ್ ಬ್ಯಾಕ್ವರ್ಡ್ ಕ್ಲಾಸ್ಗೆ ರಿಸರ್ವೇಷನ್ ಕೊಡ್ಬೋದು ರಿಕಗ್ನೈಸ್ ಮಾಡ್ಬೋದು ಅರ್ಲಿಯರ್ ಏನೈತೆ ರೀ ರಾಷ್ಟ್ರಪತಿ ಅವರ ಕಡೆಯಿಂದ ಸೈನ್ ಹಾಕ್ಸ್ಕೋಬೇಕಾಯ್ತು ನಾವು ಏನು ಅಂದ್ರೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸೊ ಪ್ಲೀಸ್ ರಿಮೆಂಬರ್ ಇವನ್ನೆಲ್ಲ ಸರಿಯಾಗಿ ನೋಡ್ಕೊಡಿ ಆ್ಯಂಡ್ ಅಗೇನ್ ನಿಮಗೆ ಏನಪ್ಪಂದ್ರೆ ಯಾವ ವಿಧಿ ಅಂತೇಳಿ ಬೆಸ್ಟ್ ಎಕ್ಸಾಂಪಲ್ ನೋಡ್ಕೊಡಿ ತ್ರೀ ತರ್ಟಿ ಏಟ್ ಅಂತ ಬಂದಾಗ ಇದನ್ನು ನೋಡ್ಕೊಡಿ ತ್ರೀ ತರ್ಟಿ ಏಟ್ ಏನಪ್ಪ ಅಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ ಸಿಸ್ ಅಂತ ಹೇಳ್ತಾರೆ ಓಕೆ ಶೆಡ್ಯೂಲ್ ಕ ಶೆಡ್ಯೂಲ್ ಕಾಸ್ಟ್ ಅಂತಾರೆ ಅದೇ ತ್ರೀ ತರ್ಟಿ ಏಯ್ಟ್ ಪರ ಏನು ಹೇಳ್ತೈತಿ ಏನು ಹೇಳ್ತೈತೆ ಅಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ ಎಸ್ ಟಿ ಅಂತ ಹೇಳ್ತಾರೆ ನ್ಯಾಷನಲ್ ಕಮಿಷನ್ ಫಾರ್ ಎಸ್ಟೀಸ್ ನಾವು ನೋಡ್ಕೊಡೋ ತ್ರೀ ತರ್ಟಿ ಏಟ್ ಅಲ್ಲಿ ದ ಪ್ರೆಸಿಡೆಂಟ್ ಹ್ಯಾಡ್ ಪ್ರೆಸಿಡೆಂಟ್ ಹ್ಯಾಡ್ ದ ರೈಟ್ಸ್ ಟು ಮೇಕ್ ಎನ್ಪ ಕಮಿಷನ್ ಟು ರೆಕಗ್ನೈಸ್ ಸೋಷಿಯಲ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಬಟ್ ಇವಾಗ ಇದನ್ನು ರೈಟ್ಸ್ ಯಾರು ಕೊಟ್ಟಾರೆ ರಾಜ್ಯ ಸರ್ಕಾರ ಕೊಟ್ಟರು ಥ್ರೂ ದ ಒನ್ ನಾಟ್ ಫೈವ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಒನ್ ಟ್ವೆಂಟಿ ಸೆವೆಂತ್ ಬಿಲ್ ಅಂತೆ ಸೊ ಹೀಗಾಗಿ ಪರ್ಪಸ್ನ ನೀವು ಸರಿಯಾಗಿ ನೆನ್ಪಿಟ್ಕೊಡ್ರಿ ಯು ಮೇ ಹ್ಯಾವ್ ದ ಡೈರೆಕ್ಟ್ ಕ್ವಶನ್ ಯಾವುದಾರು ಬಿಲ್ ಮೇಲೆ ಯಾರು ಕೇಳ್ತಾನೆ ತಂದ್ರೆ ಯಾವರಿಗೆ ಸೋಷಿಯಲಿ ಎಕನಾಮಿಕಲಿ ಬ್ಯಾಕ್ ಸಾರಿ ಸೋಷಿಯಲ್ ಆ್ಯಂಡ್ ಎಜುಕೇಷನ್ ಬ್ಯಾಕ್ವರ್ಡ್ ಕ್ಲಾಸ್ನ ರೈಟ್ಸ್ ಕೊಟ್ಟಿದ್ದಾರೆ ಅಂದಾಗ ನೌ ಸ್ಟೇಟ್ ಗೌರ್ಮೆಂಟ್ ಹ್ಯಾವ್ ದ ರೈಟ್ಸ್ ಟು ಡಿಕ್ಲೇರ್ ಅಂತ ಹೇಳ್ತಾರೆ ಅರ್ಲಿಯರ್ ಏನೈತ್ರಿ ರಾಷ್ಟ್ರಪತಿ ಅಂದಾಗ ಯಾವ ಕೆಳಗಿನ ಯಾವ ಸಂವಿಧಾನದ ವಿಧಿಗಳಿಗೆ ನೂರ ಐದನೇ ಸಂವಿಧಾನ ತಿದ್ದುಪಡಿ ತಿದ್ದುಪಡಿ ಮಾಡಿದೆ ಅಂತ ಕೇಳ್ಬೋದು ಮೀನ್ಸ್ ವಿಚ್ ಆಫ್ ದ ಫಾಲೋಯಿಂಗ್ ಆರ್ಟಿಕಲ್ ಹ್ಯಾವ್ ಬಿನ್ ಅಮೆಂಡೆಡ್ ಥ್ರೂ ಒನ್ ನಾಟ್ ಫೈ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅಂದಾಗ ಪ್ಲೀಸ್ ರಿಮೆಂಬರ್ ತ್ರೀ ತರ್ಟಿ ಏಯ್ಟ್ ಬಿ ತ್ರೀ ಫಾರ್ಟಿ ಟು ಎಲ್ಲಿ ಇಲ್ಲಿ ಕಮಿಷನ್ನ ರಾಷ್ಟ್ರಪತಿ ಮಾಡ್ತಿದ್ರು ಇವಾಗ ಏನಪ್ಪ ಸ್ಟೇಟ್ ಗೌರ್ಮೆಂಟ್ ಮಾಡ್ತೈತಿ ರಿಕಗ್ನೈಸ್ ಯಾರು ಮಾಡ್ತಿದ್ರಿ ಇಲ್ಲಿ ಫಾರ್ಟಿ ಟು ದ್ ಎದಲ್ಲಿ ರಾಷ್ಟ್ರಪತಿ ಮಾಡ್ತಾರೆ ನಾವು ಏನಪ್ಪ ಸ್ಟೇಟ್ ಗೌರ್ಮೆಂಟ್ ಮಾಡ್ತಾರೆ ಸೊ ಹೀಗಾಗಿ ನೋಡ್ಕೊಳ್ರಿ ದೀಸ್ ಆಲ್ ಥಿಂಗ್ಸ್ ವಿಲ್ ಬಿ ದೇರ್ ರೀಸ್ ಆಲ್ ಥಿಂಗ್ಸ್ ವಿಲ್ ಬಿ ದೇರ್ ಅಂದಾಗ ಪ್ಲೀಸ್ ಸ್ವಲ್ಪ ಬೇಸಿಕ್ ಐಡ್ಯಾ ಇಟ್ಕೊಡ್ರಿ ಬೇಸಿಕ್ ಐಡಿಯಾ ಬಿಕಾಸ್ ನಮರ್ ಇಸ್ ವಿ ಆರ್ ಸಿಂಗ್ ಲಾರ್ಡ್ಸ್ ಆಫ್ ದ ಏನಪ್ಪ ಕಾನ್ಸ್ಟಿಟ್ಯೂಷನಲ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದಾಗ ಅಟ್ಲೀಸ್ಟ್ ಏನಪ್ಪ ರೀ ಯು ಕ್ಯಾನ್ ಹಾವ್ ಟೆನ್ ಟು ಫಿಫ್ಟೀನ್ ಕ್ವಶನ್ಸ್ ರಿಗಾರ್ಡಿಂಗ್ ಕಾನ್ಸ್ಟಿಟ್ಯೂಷನ್ ಅಂಡ್ಗೇನ್ ಸ್ವಲ್ಪ ಬೇಸಿಕ್ಸ್ ಓದಿಕೊಡ್ ಬೇಸಿಕ್ ಏನು ಪಂದಾಗ ವಿಚ್ ಆಫ್ ದ ಫಾಲೋಯಿಂಗ್ ಫಾಲೋಯಿಂಗ್ ಇಸ್ ದ ಲಾಂಗೆಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಕೇಳ್ತಾರೆ ಸಮ್ ಬೇಸಿಕ್ ಸ್ಟ್ಯಾಟಿಕಲಿ ಅಂಡ್ ಅಗೇನೇನು ಪಂದ್ರೆ ಹೂ ಹಾವ್ ಏನು ಪರ ಅನ್ ಯಾರು ಪ್ರೆಸಿಡೆಂಟ್ ಕೇಳ್ತಾನೆ ಹೂ ಆರ್ ದ ಏನ್ಪಾರ ವಿಚ್ ಆಫ್ ದ ಫಾಲೋಯ್ ಪರ್ಸನ್ಸ್ ಆರ್ ಇನ್ಕ್ಲೂಡೆಡ್ ಆರ್ ಪಾ ಇನ್ ದ ಪ್ರೆಸಿಡೆಂಟ್ ಎಲ್ಲಿ ಎಲೆಕ್ಷನ್ ಅಂತ ಹೇಳ್ತಾರೆ ಯಾಕಂದ್ರೆ ನೆಕ್ಸ್ಟ್ ಇಯರ್ ಎಲೆಕ್ಷನ್ ಇರೋದಂತ ಆ್ಯಂಡ್ ಅಗೇನ್ ಪ್ರೆಸಿಡೆಂಟ್ ರಿಗಾರ್ಡಿಂಗ್ ಸಮ್ ಸ್ಟ್ಯಾಟಿಕ್ ಪಾರ್ಟ್ ನೋಡ್ಕೊಡಿ ಏನಪ್ಪ ಯಾರು ಏನಪ್ಪ ಎರಡು ಸಲ ಮೂರು ಸಲ ಪ್ರೆಸಿಡೆಂಟ್ ಆಗ್ಯಾರ ಇಲ್ಲ ಥರ ಹೌ ಮೆನಿ ಟೈಮ್ಸ್ ಇಂಡಿಯಾದಲ್ಲಿ ಒಬ್ಬ ಪರ್ಸನ್ ಪ್ರೆಸಿಡೆಂಟ್ ಎಲೆಕ್ಷನ್ ನಿಲ್ಬೋದು ಅಂತೇಳಿ ಅಮೇರಿಕಾದಲ್ಲಿ ಟೂ ಟೈಮ್ಸ್ ಅಷ್ಟೇ ನಿಲ್ಬೋದು ಆದರೆ ಇಂಡ್ಯಾದಾಗ ಏನಪ್ಪ ದೇರ್ ಇಸ್ ನೋ ರೆಸ್ಟ್ರಿಕ್ಷನ್ ಆಫ್ ಹೌ ಮೆನಿ ಟೈಮ್ಸ್ ಆ್ಯಂಡ್ ಆಗಿ ಆ್ಯಂಡ್ ಅಗೇನ್ ಅನ್ಅಪೋಸ್ಡ್ ಯಾರು ಪ್ರೆಸಿಡೆಂಟ್ ಆಗ್ಯಾರ ಏನಪ್ಪ ಅಂದ್ರೆ ಬಿಫೋರ್ ಏನಪ್ಪ ಅಂದ್ರೆ ಬಿಫೋರ್ ಏನಪ್ಪ ಅಂದ್ರೆ ಪ್ರೆಸಿಡೆಂಟ್ ಆಗೋದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ಏನಪ್ಪ ಭಾರತ ರತ್ನ ತಗೊಂಡ್ರೆ ಬಿಕಾಸ್ ರೀಸೆಂಟ್ಲಿ ಪ್ರೀ ಕೋಚಿಂಗ್ ಎಕ್ಸಾಮ್ಸಲ್ಲಿ ಇದೇ ಕ್ವಶನ್ಸ್ ಕೇಳಿದ್ರು ಯಾಕಂದ್ರೆ ಪ್ರೆಸಿಡೆಂಟ್ ರಿಲೇಟ್ ಸೊ ಹೀಗಾಗಿ ವಾಟ್ ಆರ್ ದ ಆರ್ಟಿಕಲ್ಸ್ ವಾಟ್ ಆರ್ ದ ಥಿಂಗ್ಸ್ ಆರ್ ದೇ ಇನ್ ನ್ಯೂಸ್ ಇವೇ ಏನಪ್ಪ ಅಂದ್ರೆ ರಿಪಿಟೇಷನ್ ಆಗ್ತು ಬಿಕಾಸ್ ಟೆನ್ ಟು ಫಿಫ್ಟೀನ್ ಕ್ವಶನ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಬಿಕಾಸ್ ಲಾರ್ಡ್ಸ್ ಆಫ್ ದ ಪಿ ಡಬ್ಲ್ಯೂದಲ್ಲಿ ನೋಡ್ಕೊಡಿ ಹಂಡ್ರೆಡ್ ಮಾರ್ಕ್ಸ್ಗೆ ಏನ್ಪರ ಹಂಡ್ರೆಡ್ ಮಾರ್ಕ್ಸ್ ಇಫ್ ಐ ಎಮ್ ಏಬಲ್ ಟು ಗೆಟ್ ಮೋರ್ ದೆನ್ ಸಿಕ್ಸ್ಟಿ ಸಿಕ್ಸ್ಟಿ ಕ್ವಶನ್ಸ್ ಆರ್ ಸಿಕ್ಸ್ಟಿ ಮಾರ್ಕ್ಸ್ ಔಟ್ ಆಫ್ ಹಂಡ್ರೆಡ್ ಅಂದ್ರೆ ದಟ್ ದ ಬಿಗ್ ಸ್ಕೋರ್ ಬಿಕಾಸ್ ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಸೇರಿಸ್ಕೊಂಡು ಕೊಡ್ತಾರೆ ಅಂದಾಗ ಇವಾಗ ನೋಡ್ಕೊಡಿರಿ ಮೋರ್ ದೆನ್ ಸಿಕ್ಸ್ಟಿ ಮಾಡ್ಬೇಕಂದ್ರೆ ಪೊಲಿಟೀಸ್ ಸಬ್ಜೆಕ್ಟ್ ಮೀನ್ಸ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸಬ್ಜೆಕ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ವೆರಿ ಈಸಿ ಯಾಕಂದರೆ ಡೈಲಿ ಲೈಫಲ್ಲಿ ಏನಾಗ್ತದೆ ಅದನ್ನೇ ಹೇಳ್ತಾರೆ ಸೊ ದ್ಯಾಟ್ಸ್ ವೈ ಈ ಥರ ಅನಾಲೈಸಿಸ್ ಮಾಡಿಕೊಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಹ್ಯಾವ್ ದ ಕ್ಲಾರಿಫಿಕೇಷನ್ ಐ ಹೋಪ್ ಈಗ ನೋಡ್ಕೊಡ್ರಿ ಎಷ್ಟಾಗುತ್ತೆ ಅಷ್ಟು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬಿಕಾಸ್ ದಿಸ್ ಇಸ್ ದ ಐಡಿಯಾ ವಿ ಹ್ಯಾವ್ ಟು ಫಾಲೋ ಐ ಹೋಪ್ ಲೈಕ್ ಆಗಿದೆ ಅನ್ಕೊತೀನಿ ಈ ಸೀರೀಸು ಇದೇ ಥರ ಏನಪ್ಪ ಬೇರೆ ಬೇರೆ ಸಬ್ಜೆಕ್ಟ್ ಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ಏನುಪಾರ ಡೆಫಿನೆಟ್ಲಿ ಏನಪ್ಪಾರ ನಿಮ್ಮದು ಒಪಿನಿಯನ್ ಶೇರ್ ಮಾಡ್ಕೊಡ್ರಿ ಪಿ ಡಬ್ಲ್ಯೂಗೆ ಅಲ್ಲ ಪಿ ಎಸ್ ಐಗೆ ಹೇಳ್ಬಿತ್ತೆ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ಹೇಳ್ಪದೆ ಆ್ಯಂಡ್ ಆಗಿ ಇಲ್ಲಿ ನೋಡ್ಕೊಡಿರಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೆಕ್ಸ್ಟ್ ಸಬ್ಜೆಕ್ಟ್ಸ್ ಬೇಕು ಬಿಕಾಸ್ ಐ ಹ್ಯಾವ್ ಪ್ಲ್ಯಾನ್ ಫಾರ್ ಪಾ ಈಚ್ ಆ್ಯಂಡ್ ಎವ್ರಿ ಸಬ್ಜೆಕ್ಟ್ ಕರೆಂಟ್ ಅಫೇರ್ಸ್ ಲಿಂಕ್ ಮಾಡ್ಕೊಂಡು ಈಚ್ ಆ್ಯಂಡ್ ಎವ್ರಿ ಸಬ್ಜೆಕ್ಟ್ ಪ್ಲ್ಯಾನ್ ಮಾಡಿದೆ ಸೊ ಯಾರಿಗಾರು ಇಂಟ್ರೆಸ್ಟ್ ಇದ್ದಾರೆ ಡೆಫಿನೆಟ್ಲಿ ಕಮೆಂಟ್ ಬಾಕ್ಸಲ್ಲಿ ಮಾಡಿಕೊಡಿರಿ ಸೀರೀಸ್ ಲೈಕ್ ಆಗಿತ್ತೆ ಡೆಫಿನೆಟ್ಲಿ ಅನ್ಪಾರ ನಿಮ್ಮ ಫ್ರೆಂಡ್ಸ್ ಎಷ್ಟೋ ಜನ ಏನಪ್ಪ ಐ ಹ್ಯಾವ್ ಸೀನ್ ಐ ಹ್ಯಾವ್ ಹ್ಯಾವ್ ಅವ್ರ ರಿಸಲ್ಟ್ ದ ಲಾರ್ಡ್ಸ್ ದ ಕಾಲ್ಸ್ ಬೈ ಬಾಯ್ಸ್ ಹೆಂಗ್ದಾಡ್ ಸರ್ ಪಿ ಡಬ್ಲ್ ಡಿ ಏನಾದರೂ ಕೊಡ್ರಿ ಅಂದಾಗ ಇಟ್ಸ್ ದ ಬೆಸ್ಟ್ ಅಪಾರ್ಚುನಿಟಿ ಯಾಕಂದ್ರೆ ವಿ ಕ್ಯಾನ್ ಗೋ ಫಾರ್ ದ ಏನಪ್ಪ ಶೇರ್ ಮಾಡ್ಬೋದು ನಾವು ನಿಮ್ಮ ಫ್ರೆಂಡ್ಸ್ ಮನೇಲಿ ಕುತ್ಕೊಂಡು ಓದ್ತಾ ಇರಬೇಕು ಲಾರ್ಡ್ಸ್ ಆಫ್ ದ ಸ್ಟೂಡೆಂಟ್ಸ್ ಅಂತಂದ್ರೆ ಜಾಬ್ ಮಾಡ್ಕೊತು ಓದ್ತಾ ಇದ್ದ ಅದ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದೀನಿ ಸೊ ನೆಕ್ಸ್ಟ್ ಎಷ್ಟು ಸಬ್ಜೆಕ್ಟ್ ಬೇಕಂದ್ರೆ ಲೈಟ್ ಹಾವ್ ಯುವರ್ ಒಪಿನಿಯನ್ ಓಕೆ ಕಮೆಂಟ್ ಬಾಕ್ಸಲ್ಲಿ ಕೇಳಿರಿ ಐ ಹೋಪ್ ಲೈಕ್ ಆಗಿದೆ ಲೈಕ್ ಆಗಿದೆ ಅಂತ ಅಂದ್ರೆ ಶೇರ್ ಮಾಡಿರಿ ಆ್ಯಂಡ್ ಅಗೇನ್ ನೋಡ್ಕೊಡಿ ಇಫ್ ಯು ಡೋ ಇಫ್ ಯು ನೀಡ್ ಎನ್ ಎನಿ ಕ್ಲಾರಿಫಿಕೇಷನ್ ಆರ್ ಎನಿ ಇಂಪಾರ್ಟೆಂಟ್ ನೋಟ್ಸ್ ಅಂದಾಗ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಹಾಕಿಕೊಡ್ರಿ ಓಕೆ ಥ್ಯಾಂಕ್ ಯು ಗೈಸ್ ಹ್ಯಾವ್ಯನ್ ನೈಸ್ ಟೇ